मेरे भारत मुझे प्यार तुझसे है, मेरे भारत मुझे प्यार तुझसे है, कहीं भी जाऊं मैं तू मुझ में है। मेरे भारत मुझे प्यार तुझसे है, कहीं भी जाऊं मैं तू मुझ में है। गुरु ब्रह्मा गुरु विष्णु गुरु देवा महेश्वरा, मैं श्री गुरु ರಾಮಕೃಷ್ಣನ ಸ್ಮರಣೆ ಮಾಡಿ ಹಾಗೆ ಸ್ವಾಮಿ ವಿವೇಕಾನಂದರನ್ನ ನಮಿಸಿ ಇತ್ತೀಚೆಗೆ ನಮ್ಮನಗಲಿದ ಈ ಶತಮಾನ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ಅತ್ಯಂತ ಸಂತೋಷದಿಂದ ಇವತ್ತು ಇಂಡಿ ನಗರದಲ್ಲಿ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಅನಾವರಣಗೊಳ್ತಾ ಇದೆ. ಅನಾವರಣಗೊಳ್ತಕ್ಕಂಥ ಸಮಾರಂಭಕ್ಕೆ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಬಗ್ಗೆ ರಾಮಕೃಷ್ಣ ಮಿಷನ್ನ ಮೂಲಕ ಇಡೀ ಪ್ರಪಂಚಕ್ಕೆ ತಮ್ಮದೇ ಆದಂತಹ ಅನೇಕ ವಿಚಾರಗಳನ್ನ ಇಡೀ ಪ್ರಪಂಚದುದ್ದಕ್ಕೂ ಇವತ್ತು ಪ್ರಸಾರಗೊಳಿಸಿರ್ತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮ ಪೂಜ್ಯ ಶ್ರೀ ಸ್ವಾಮಿ ನಿರ್ಮಲಾನಂದ ಸರಸ್ವತಿ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗುರುದೇವ ಆಶ್ರಮದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಸ್ಥಾನದಲ್ಲಿ ಬೆಳೆದಿರತಕ್ಕಂಥ ಸ್ವಾಮಿ ವಿವೇಕಾನಂದರ ಆದರ್ಶ ಗುರುಗಳನ್ನ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಯೋಗದ ಮೂಲಕ ಹೊಸ ದಾರಿಯನ್ನ ಕಾಣಬೇಕು ಅನ್ನುವಂಥ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಅಡೆಮಣಿದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಬಿಜಾಪುರದ ಪರಮ ಪೂಜ್ಯರನ್ನು ಅತ್ಯಂತ ಭಕ್ತಿಯಿಂದ ನಮಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಮಿಸಿರ್ತಕ್ಕಂಥ ಹುಲ್ಕೋಟಿ ಭಾಗದಲ್ಲಿ ಜನಿಸಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಬಹುತೇಕ ನಾನು ಕಂಡಿರೋ ಹಾಗೆ ಈ ರಾಜ್ಯದ ರಾಜಕಾರಣದಲ್ಲಿ ಅತ್ಯಂತ ಸರಳತೆಯಿಂದ ಬದ್ಧತೆಯಿಂದ ವಿಶೇಷವಾದಂತಹ ಬದುಕನ್ನ ಅವರೆಲ್ಲ ನಮ್ಮ ಕಾಣೋಕೆ ರಾಜಕಾರಣೇ ಕಾಣ್ಬೋದು. ಆದರೆ ರಾಜಕಾರಣದಲ್ಲಿ ಯಾರಾದರೂ ಸಂತರ ರೂಪದಲ್ಲಿ ಬದುಕ್ತಿದ್ರೆ ಅದು ಡಿ ಆರ್ ಪಾಟೀಲ್ ಅನ್ನೋದು ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅವ್ರನ್ನ ಯಾರ್ಯಾರು ಸೂಕ್ಷ್ಮವಾಗಿ ಕಂಡಿದ್ದಾರೆ ಅವರಿಗೆ ಅವರ ಗುಣಗಳು ಗೊತ್ತಿವೆ. ಇದನ್ನ ನಾನು ಹೇಳಿಲ್ಲ, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಂದಿರತಕ್ಕಂಥ ವಿಚಾರಗಳು ಇವೆಲ್ಲ. ಸೊ ಅಂತ ಅತ್ಯಂತ ಸೂಕ್ಷ್ಮ ಜೀವಿ ನನ್ನ ರಾಜಕಾರಣದ ಇಡೀ ಸಂಸ್ಕಾರವನ್ನ ನನ್ನ ಇಡೀ ರಾಜಕಾರಣದ ಬದುಕಿಗೆ ಹೊಸ ಸ್ವರೂಪ ನೀಡಿದವರು ಹುಲ್ಕೋಟಿ ಗೌಡರ ಕುಟುಂಬ. ಎಚ್ ಕೆ ಪಾಟೀಲ್ರನ್ನ ಡಿ ಆರ್ ಪಾಟೀಲ್ರನ್ನ ನನ್ನ ರಾಜಕಾರಣದ ಗುರುಗಳಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರು ಈ ಕಾರ್ಯಕ್ರಮದಲ್ಲಿ ಬರುವ ಮುಖಾಂತರ
ಅದು ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅವರು ಕರೆದಿದ್ದೀನಿ ಅವರು ತಮ್ಮ ಇಡೀ ಜೀವನದಲ್ಲಿ ಬೇರೆ ಎಲ್ಲೇ ಹೋದರೂ ಸಹಿತ ರಾಮಕೃಷ್ಣ ಮಿಷನ್ ಗೆ ಪೆಟ್ಟಿ ಕೊಡಲಾಗಿ ಬಂದಿಲ್ಲ ಅವರು ಅದು ಕಲ್ಕತ್ತಾ ಆಗಿರಬಹುದು ಮ್ಯಾಂಗ್ಳೂರ್ ಆಗಿರಬಹುದು ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಅವರು ಹೋಗಿದ್ರೆ ಈ ವಿಸಿಟ್ ಫಸ್ಟ್ ಆಫ್ ಆಲ್ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಿಷನ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಮೈ ರೂಢಿಸಿಕೊಂಡಿರ್ತಕ್ಕಂಥ ವ್ಯಸನ ಮುಕ್ತ ಸಮಾಜ ಕಾಣ್ತೇವಲ್ಲ ವ್ಯಸನ ಮುಕ್ತವಾದಂತಹ ಬದುಕನ್ನ ಯಾರಾದರೂ ಬದುಕ್ತಿದ್ರೆ ಅದು ಡಿಆರ್ ಪಾಟೀಲ್ರು ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕಾದದ್ದು ಬಹಳ ಔಚಿತ್ಯಪೂರ್ಣ ಅನ್ನುವಂಥ ದೃಷ್ಟಿಯಿಂದ ನಾನು ನಮ್ಮ ಭಾಗದ ವಿವೇಕಾನಂದರ ಅಭಿಮಾನಿಗಳ ಪರವಾಗಿ ನಾನು ಅವರನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕರೆತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆಲ್ಲ ಗೊತ್ತದೆ ಇದು ವೆರಿ ಬ್ಯುಸಿ ಶೆಡ್ಯೂಲ್ ರಾಜಕಾರಣಿಗಳಿಗೆ ಇಡೀ ಉತ್ತರ ಕರ್ನಾಟಕದ ಜವಾಬ್ದಾರಿ ಅವರ ಮೇಲಿದೆ ಆದರೂ ಸಹಿತ ಅವರು ವಿವೇಕಾನಂದರ ಮೇಲೆ ಇರತಕ್ಕಂಥ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನು ಬಹಳ ಸಂತೋಷದಿಂದ ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸಿ ಅವರ ವಿಚಾರಗಳನ್ನ ತಾವೆಲ್ಲ ಕೇಳಬೇಕು ಹಾಗೆ ಇಲ್ಲಿ ಯುವ ನಾಯಕರುಗಳು ನಾನು ವಿಶೇಷವಾಗಿ ರಾಮ್ ಸಿಂಗ್ ಕನ್ನೋಳಿ ಅವರನ್ನ ಮತ್ತು ರಾಜಗುರು ಅವರನ್ನ ಇವ್ರ ಹಿಂದೆ ಪ್ರೇರಣಾಶಕ್ತಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ರಿ ಅವ್ರನ್ನ ಮತ್ತು ಅನೇಕ ಲಪ್ಪ ಅವ್ರನ್ನ ಇನ್ನು ಅನೇಕ ಜನ ಹಿರಿಯರು ಇದಕ್ಕೆ ತಮ್ಮದೇ ಆದಂತಹ ಸಹಾಯವನ್ನ ಕೊಡುಗೆಯನ್ನ ಮತ್ತು ವಿಶೇಷವಾಗಿ ನಗರದ ವ್ಯಾಪಾರಸ್ಥರು ಇವತ್ತು ಈ ಒಂದು ಮೂರ್ತಿ ಲೋಕಾರ್ಪಣೆ ಗೊತ್ತಿದ್ರೆ ಅವರೆಲ್ಲರ ಸಹಾಯ ಸಹಕಾರವನ್ನ ಸ್ಮರಿಸ್ಕೋಬೇಕಾಗ್ತದೆ ಯಾರು ಸಹಾಯ ಮಾಡಿರ್ತಾರೆ ಅವ್ರನ್ನ ಸ್ಮರಿಸಬೇಕಾದೊಂದು ಮನುಷ್ಯ ಧರ್ಮ ಅದು ಸೊ ಅವೆಲ್ಲರ ಸಹಾಯ ಸಹಕಾರಕ್ಕೆ ಇಂಡಿ ನಗರದ ಮಹಾಜನತೆ ಇವತ್ತೊಂದು ಒಬ್ಬ ಮೇಧಾವಿ ಈ ಪ್ರಪಂಚಕ್ಕೆ ತಮ್ಮ 39ನೇ ವಯಸ್ಸಿನಲ್ಲೇ ಇಡೀ ಪ್ರಪಂಚವನ್ನ ಬೆರಗುಗೊಳ್ತಕ್ಕಂಥ ಯಾರಾದರೂ ಈ ದೇಶದ ಇತಿಹಾಸವನ್ನ ನಿರ್ಮಾಣ ಮಾಡಿದ್ರೆ ಅದು ಸ್ವಾಮಿ ವಿವೇಕಾನಂದರವರ ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋತೀವಿ ಅಂತ ಆದರ್ಶವಾದಿ ಇಂಡಿ ನಗರದಲ್ಲಿ ಬರಬೇಕಾಗಿತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳಂತವರು ಸ್ವಾಮಿ ವಿವೇಕಾನಂದರ ಆದರ್ಶಗಳು ನಮಗೆಲ್ಲ ಬಹಳ ಪ್ರಶಸ್ತದ ಇವತ್ತಿನ ಈ ದಿನಗಳಲ್ಲಿ ಇವರ ಚಿಂತನೆಗಳನ್ನ ಇವರ ವಿಚಾರಧಾರೆಗಳನ್ನ ವಿಶೇಷವಾಗಿ ಯುವ ಜೀವನಾಂಗಕ್ಕೆ ಬಹಳ ಅವಶ್ಯಕತೆ ಅದ ಸ್ವಾಮಿ ವಿವೇಕಾನಂದರ ಯುವಕರ ಸ್ಫೂರ್ತಿ ಇಡೀ ಯುವ ಜನಾಂಗ ಏಳು ಎದ್ದೇಳು ನಿಮ್ಮ ಗುರಿ ಮುಟ್ಟುವರೆಗೂ ನೀವು ವಿರೋಧಿಸ್ಬರಲಿ ಅನ್ನುವಂಥವ್ರ ಚಿಂತನೆಗಳಿದ್ದು ನಿಜಕ್ಕೂ ವಿವೇಕಾನಂದರನ್ನ ಸ್ಮರಿಸಿಕೊಬೇಕಾಗ್ತದೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಒಂದು ಲೋಕಾರ್ಪಣೆಗೊಳ್ತಿದ್ರೆ ಅದು ಇಂಡಿಯನ್ ನಗರದಲ್ಲಿ ಇರೋದು ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ ಕಾರಣ ಏನಂದ್ರೆ ಇಲ್ಲಿ ವಿಚಾರಧಾರೆಗಳು ಸ್ವಾಮಿ ವಿವೇಕಾನಂದ ಆದರ್ಶಗಳನ್ನ ಇಲ್ಲಿ ಯುವ ಜನಾಂಗ ಅದನ್ನ ಸ್ಫೂರ್ತಿಯಾಗಿ ಪಡೆದಿದೆ ಇವತ್ತು ನಾವೆಲ್ಲ ನಶಿಸಿ ಹೋಗ್ತಾ ಇದ್ದೀವಿ ಅದರ ಭವಿಷ್ಯ ಯಾರು ಅಂದ್ರೆ ಯುವ ಜನಾಂಗ ಅವರ ಮೇಲೆ ಇಂಥವ್ರ ಆದರ್ಶಗಳನ್ನ ಇರಬೇಕಾಗ್ತದೆ ಇವತ್ತು ಈ ಮೂರ್ತಿ ಲೋಕಾರ್ಪಣೆಗೊಂಡಿದೆ ಇಲ್ಲಿಂದ 5 ಊರುಗಳದ ಒಮ್ಮೆ ಸ್ವಾಮಿ ವಿವೇಕಾನಂದರನ್ನ ಕಂಡಿವಿ ಅಂದ್ರೆ ಅವರ ವಿಚಾರಧಾರೆಗಳನ್ನ ಪ್ರಭಾವವನ್ನು ನಮ್ಮ ಮೇಲೆ ನಾವು ಮಾಡ್ಕೋಬೇಕಾಗ್ತದೆ ಅಂದಾಕ್ರೆ ಮಾತ್ರ ನಾವೆಲ್ಲ ಆದರ್ಶಗಳಿಂದ ಬದಲಕ್ಕೆ ಸಾಧ್ಯ ಆಗ್ತದೆ ವಿವೇಕಾನಂದರ ಇತಿಹಾಸ ನಾವೆಲ್ಲೋ ಒಂದು ಗಂಟೆ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿರ್ತಕ್ಕಂಥ ಪ್ರಪಂಚದುದ್ದಕ್ಕೂ ಆ ಮಾತುಗಳು ಇವತ್ತಿಗೂ ಸಹಿತ ಪ್ರಶಸ್ತದ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ ಭಾರತ ಸರ್ಕಾರ 150ನೇ ಜಯಂತ್ಯೋತ್ಸವವನ್ನ ಇಡೀ ದೇಶದುದ್ದಕ್ಕೂ ಪ್ರಪಂಚದುದ್ದಕ್ಕೂ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ನಾವೆಲ್ಲ ನೋಡಿದ್ದೀವಿ ಬಹುತೇಕ 1 ವರ್ಷದವರೆಗೆ ಯಾರಾದರೂ ಶತಮಾನೋತ್ಸವಗಳನ್ನ ಕಂಡದನ್ನ ಸರ್ಕಾರನೇ ವಿಶೇಷವಾಗಿ ಕಳಕಳಿಯಿಂದ ಕಾರ್ಯಕ್ರಮವನ್ನು ಮಾಡಿದ್ರೆ ಅದು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಈ ದೇಶಕ್ಕೆ ಯುವ ಜನಾಂಗಕ್ಕೆ ಸ್ಫೂರ್ತಿ ನೀಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡುದನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ ಇವತ್ತು 2011ರಲ್ಲಿ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ಈ ನಗರದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳ ಬಗ್ಗೆ ಬಂದು ನಮ್ಮ ಮೇಲೆ ಪ್ರಭಾವ ಬೀರಿದ್ರು 2013ರಲ್ಲಿಯೂ ಸಹಿತ ನಮ್ಮ ನಗರಕ್ಕೆ ಬಂದು 150ನೇ ಜಯಂತಿ ಉತ್ಸವವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ನಾವು ಬಹಳ ದಿನದಿಂದ ಕಳೆದ 2-3-4 ವರ್ಷದಿಂದ ಆಗ್ಬೇಕಾಗಿತ್ತು ಅದ್ರ ಎಲ್ಲಕ್ಕೆ ಕಾಲವನ್ನ ಕೂಡಿ ಬರಬೇಕಾಗ್ತದೆ ಸೊ ಇವತ್ತ ಇಲ್ಲಿ ಎಲ್ಲ ಯುವಕರು ವಿಶೇಷವಾಗಿ ಜಗದೀಶ್ ಶೆಟ್ರಿ ಅವರು ಬಹಳ ಜವಾಬ್ದಾರಿ ತಗೊಂಡು ಇಲ್ಲ ಆ ಮೂರ್ತಿ ಆಲ್ರೆಡಿ ರೆಡಿ ಇದ್ದೇ ತಂದು ನಾವು ಇವತ್ತು ಅನಾವರಣ ಮಾಡೋಣ ಅನ್ನುವಂತ ಇಷ್ಟು ಬೇಗ ಆಗ್ಲಿಕ್ಕೆ ಜಗದೀಶ್ ಶೆಟ್ರಿ ಅವರ ಅನನ್ಯ ಸೇವೆ ಅನ್ನೋದನ್ನ
नेनपूद बहुत सतोष कार्यक्रम साक्षी कर्सि नमु सदा मूव वर्ष ना कौ बंदी अद्लो बंदर स्वामी विवेकानंद चिंतन परणामकारी इडी प्रपंच के पचय महास्वामी बंद तम नड़ नुड़ी इवत स्वामी विवेकानंद आदर्श मई रूढ़ अत्यंत सरल व्यक्तित्व मेधावी राजकारणी आदू सहित अत्यंत सत रूप में बदक सन्मान डी आर पाटील बंद नावे कहते सो अद नानता राघवेंद्र कुलकर्णी बहुत सूक्ष्म ना अद्वान स्मरसकते कार्यक्रम इवत लोकार्पण को अदर उद्देश इष्टे स्वामी विवेकानंद चिंतने युवा जनांगद स्फूर्तिया का नड़ नुड़ी बदकु नम जीवन अलड़ो मुखातर अंत आदर्श बदकु युवा जनांगली अंत ना आशी बहुत सतोषद कार्यक्रम पागंडीरतक इंडी भाग गौरवित बंधु बहुत सतोषद कार्यक्रम साक्षी क बहुत ना विवेकानंद आदर्श नोड़ी अदर समीपदाश सिद्धेश्वर महास्वामी मुखातर नोड़ी ना कल दिन हिंदे नुडी नमन कार्यक्रम सहित नम नगर अनेक युवा उत्साही सो इवेल नमेन प्रेरणा मनुष्य बदकी आदर्शवा बदकल के नम्बे बहुत सूक्ष्म प्रभाव बीरतव मुखातर प्रपंच बदकुद नमे आवेश गल बहुत सण आवेश प्रीत गौरव वृद्धान नावे बड़ोण भाग स्वामी विवेकानंद आदर्श मैरुड़ मुखातर बहुत मादरिया भाग मुंबल सी अं आशी यह वेदिके मेले कार्यक्रम के बुवा मुखातर कार्यक्रम के मरगन तक पूज्यर हिरीयर वंदी तमेल वंदी नाकु मुझे जय हिंद जय कर्नाटक उद्घाटन पर भाषण मान्य शासक धन्यवाद कार्यक्रम ना इन व्यक्तिया ना ने अस्ट सुंदर आ कंचन पुत अनावरण आगे ईडिया सर्कल बहला पिश्रम बहला तम अनेक केस मध्य अदू समय अदर उस्तुवारी इंजीनियर नमवरे शांतेश कित्ली नमेल स्वामी विवेकानंद कंचन पुत अनावरण समारंभ सानिध्य वह परम पूज्य निर्मानंद स्वामीजी पदवी कोणमु नानू पूज्यर जो संबंध बेसक कारणीभूत सिद्धेश्वर स्वामी बेरिये तैयार पूज्य अमृतानंद स्वामीजी पदवी कोणमु नित्य स्वामी विवेकानंद रामकृष्ण परम शारदा मातेवर विचार प्रति कुटुंब के मुटसो सतत प्रयत्न पूज्यर नरेशानंद स्वामीजी पदवी को नानू तमल्ली बंदु तमेल दर्शन आशीर्वाद पड़ी के कारणीभूत स्नेहितरु क्षेत्र शासक यशवंत राय गौड़े इले यावत्तू मूर्ति प्रतिष्ठापने आगे कारणीभूत युवा स्नेहितरे हिरीयरे तायंदरे बहला खुशी पड़ा समारंभ ननगंतु गौड्र कूंदे ना यशवंत राय गौड्रे इवत मुंजाने नान गोड़े नम कार्यकर्त जो मतना दूर दूर होट्रे हंग्री गौड्रूस होबिड़ता हिबार्थ अंत हिरीयरू हो
नान यशवंतराय गौड्री हूँ अंदी ना हम बरवण मुं विचार प्रकार अंत आ रीति संबंध नंदो यशवंतराय गौड्र एंट्र और शासकर आगे स्वल्पर हर मनुष्य मदल सोल आगे अंद्र सोपान हेर अ ना अनुभवद कल्कोती अद्वन गौड्र कल्क इनम के प्रश्न निमेल आशीर्वाद हंग मेले हेकोतने होलस आलस अवेलकाश कल को भरोसे नन स्वामी विवेकानंद नम कुलकर्णी कानस्त कुलकर्णी दरिद्र देवोभव दीन देवोभव रोगी देवोभव मूर्ख देवोभव अंत नाकु होस मंत्र समाज के कोट हूँ नावेल अद्द मेले निजवा नानु निमे युव स्नितर बेग रामकृष्ण विवेकानंद शारदा मात संपर्क बर पुण्य संबंध संपर्क प्रारंभ आगे कारण अंद्रे सिद्धेश्वर स्वामी नेनेसिकोबेक नानु हुब्बळ्ळि एपीएमसी गे जगदीश्वरी बसवेश्वर प्रांगण अंत हेसरी आवागिर चेयरमैन चलोडी शंकर गौड और नान गदग एपीएमसी चेयरमैन शासकन नन कर्दिद्रु बर समारंभक अंत होगिद्दे अल्ली मोदल सल ना सिद्धेश्वर स्वामी नोडिद्दे गौड्र रैतर बग्गे माताडिद्दन्न नानु फ्रंट रोदल्लि कूतिद्दे रैतर बग्गे अवरु मातनाडिद्दन्न केळिदाग ननगे आग होगि अवरिगे नमस्कार माडबेकु अंत आदरे एद्द बंद्रे सभा भूषण आगोदिल्ल अदु अंत हेळि ओत्ति हिडिकोंडे नानु एल्ल समारंभ मुगिसकोळ्ळि होगि अवरिगे नमस्कार माडि अवर परिचय माडिकोंडु मुंदे नम जिले एला तालूक पुलकोटि गदगु मुळगुंद लक्ष्मेश्वर नंदगुंद नवलगुंद शिराट्टि एला कड़े प्रवचन रोण एला कड़े प्रवचन एर्पाडु ननगे हेगे प्रभाव बीरिदारे आ प्रभाव उळिदेल्ल जनरिगू आगबेकु अन्नो दृष्टियिंद नानु सतत आ केलस माडिदे नम मुलकोटे मोदलने सल प्रवचन के तोबारे बंदा वात आर पाटील युवक संघटने अपेक्ष पटे निर्भय नंद्रे बिजापुर हिड़ी अंत ना मुदे तोड़ सवि वे निर्भय नंद स्वामी पुरुषोत्तम स्वामीजी प्रवचन मालेयन्न जनवरी 2 ರಿಂದ जनवरी 9 ರವರೆಗೆ ಒಂದು ವಾರ ಪ್ರತಿ ವರ್ಷ ಪ್ರವಚನ ಇತ್ತು 3 ವರ್ಷ ಪ್ರವಚನ ಇತ್ತು ಬಾಗ 3ನೇ ವರ್ಷದೊಳಗೆ ನಮ್ಮ ಗದಿಗಿನ ಭಕ್ತರು ನನಗೆ ಕೇಳಿದರು ನೀವು ಗದಿಗಿನೊಳಗೆ ರಾಮಕೃಷ್ಣ ಆಶ್ರಮ ಯಾವಾಗ ಮಾಡ್ತೀರಿ ಅಂತ ನನಗೂ ಅವರ ಮಾತು ಬಹಳ ಹುಚ್ಚಿಡಿಸಿದ್ರು ನಮ್ಮನ್ನ ಹಾಗಾಗಿ ನಾವು ಪುರುಷೋತ್ತಮ ಸ್ವಾಮಿಗಳಿಗೆ ನಾನು ಕೇಳಿದೆ ನೀವು ನಿರ್ಭಯಾನಂದ ಸ್ವಾಮಿಗಳನ್ನ ನಮ್ಮ ಗದಿಗೆ ಕೊಡ್ತಿದ್ರೆ ನಾನು ಇಲ್ಲಿ ರಾಮಕೃಷ್ಣ ಆಶ್ರಮ ಮಾಡ್ಕೊಂಡ್ರೆ ಅನ್ನುವಂತ ಮಾತನ್ನ ಅವರಿಗೆ ಕೇಳಿದಾಗ ಒಂದು ದಿವಸ ಟೈಮ್ ತೊಂದ್ರು ಅವರು ಮರು ದಿವಸ ಬಂದು ನಿರ್ಭಯಾನಂದರನ್ನ ನಿಮ್ಮ ಗದಿಗೆ ಕೊಡ್ತೀವಿ ಅವರು ಈಗ ಬಿಜಾಪುರಕ್ಕೆ ಇದ್ದಾರೆ 15 ದಿವಸ ನಿಮ್ಮಲ್ಲಿ ಇರ್ತಾರೆ 15 ದಿವಸ ಬಿಜಾಪುರದೊಳಗೆ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿದಾಗ ನಾವು ಒಪ್ಪಿ ಅಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮವನ್ನ ಗದಿಗಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಎಲ್ಲ
ರಾಮಕೃಷ್ಣ ವಿವೇಕಾನಂದರು ಶಾರದಾಮಾತೆಯವರ ವ್ಯಕ್ತಿತ್ವವನ್ನು ಅವರ ವಿಚಾರಧಾರೆಯನ್ನು ತಿಳಿದುಕೊಳ್ಳಲಿಕ್ಕೆ ನನಗೆ ಅನುಕೂಲ ಆಯಿತು. ಅದರಿಂದ ನನಗೆ ಬಹಳಷ್ಟು ಉಪಯೋಗ. ಈಗೇನು ಅವರು ಕುಲಕರ್ಣಿ ಅವರು ಮಾತಾಡ್ತಿದ್ರ, ದೀನ ದೇವೋಭವ ದರಿದ್ರ ದೇವೋಭವ, ಇವೆಲ್ಲ ಮಾತು ನನಗೆ ಬಹಳ ಪರಿಣಾಮ ಬೀರಿದೆ. ನಾವು ಒಂದೂರು ಗೌಡ್ರು, ಸಮಾಜದೊಳಗೆ ಗೌಡ್ರು ಅಂದ್ರೆ ಒಂದು ಸ್ವಲ್ಪ ಎತ್ತರ ಮಟ್ಟದೊಳಗೆ ನೋಡ್ತಾರ ಜನ, ಜನ ಹಂಗೆ ನೋಡ್ತಾರಂತ ನಮಗೂ ಒಂದು ಸ್ವಲ್ಪ ಸೊಕ್ಕು ಬಹಳ. ಆ ಸೊಕ್ಕಿತ್ತು ನನಗೆ ಆಗ. ಆದರೆ ಇದನ್ನು ಓದಿದ ಮೇಲೆ, ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕಕ್ಕೆ ಬಂದ ಮೇಲೆ ಆ ಸೊಕ್ಕೆಲ್ಲ ಇಳಿದು ಬಿಡ್ತು, ನನಗೆ ಅರಿವಿಲ್ಲದ ಹಾಗೆ ಇಳಿದು ಬಿಡ್ತು. 93ರಕ್ಕಿಂತ ಮೊದಲಿನ ಡಿ ಆರ್ ಪಾಟೀಲ್ರನ್ನ ಯಾರು ಈಗ ನೋಡಿದ್ದಾರೆ, ಈಗಿನ ಡಿ ಆರ್ ಪಾಟೀಲ್ರನ್ನ ನೋಡಿದಾಗ ಅವರಿಗೆ ಆಶ್ಚರ್ಯ ಅನ್ನಿಸ್ತದೆ, ಎಷ್ಟು ಬದಲಾವಣೆ ಆದ್ರೆ ಗೌಡ್ರೆ ನೀವು ಅಂತೇಳಿ. ನಾ ಏನು ವಿಶೇಷ ಪ್ರಯತ್ನ ಮಾಡಿಲ್ಲ, ನನ್ನ ಪ್ರಯತ್ನ ಒಂದೇ ಏನಂದ್ರೆ ಇವರು ಸಂಪರ್ಕಕ್ಕೆ ಬಂದಿದ್ದು, ಇವರು ಸಂಪರ್ಕಕ್ಕೆ ಬಂದಿದ್ದು, ಅವರ ಸಾಹಿತ್ಯ ಓದಿದ್ದು ಇಷ್ಟೇ. ನನ್ನ ವಿಶೇಷ ಪ್ರಯತ್ನ ಏನೂ ಇಲ್ಲ. ನಮಗೆ ಅರಿವಿಲ್ಲದ ಹಾಗೆ ಬದಲಾವಣೆಗಳನ್ನ ಅವರ ವ್ಯಕ್ತಿತ್ವಗಳು ಅವರ ನುಡಿಮುತ್ತುಗಳು ನಮ್ಮಲ್ಲಿ ತಂದಿವೆ. ಅದಕ್ಕೆ ನನಗೂ ಭಾರಿ ಖುಷಿ. ಇವತ್ತು ಇಂಡಿ ಒಳಗೆ ನಾವಿನ್ನೂ ಗದಗಿನೊಳಗೆ ವಿವೇಕಾನಂದ ಮೂರ್ತಿ ನಿಲ್ಲಿಸಿಲ್ಲ. ವಿವೇಕಾನಂದ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತಂದಿವಿ ನಾವು, ಆದ್ರೆ ಇನ್ನೂ ಮೂರ್ತಿ ನಿಮ್ಮಂಗೆ ನಿಲ್ಲಿಸಿಲ್ಲ. ಇವತ್ತು ಇಂಡಿ ಒಳಗೆ ಯಶವಂತರಾಯ್ಗೌಡರು ನಿಲ್ಲಿಸಿ ನಮಗೆಲ್ಲ ಒಂದು ಪ್ರೇರೇಪಣೆ ನೀಡಿದ್ದಾರೆ. ನಾವು ಗದಗಿನೊಳಗೆ ಸ್ವಾಮಿ ವಿವೇಕಾನಂದ ಮೂರ್ತಿ ನಿಲ್ಲಿಸಬೇಕು. ನಿತ್ಯ ಯುವಕರಿಗೆ ಅವರ ವ್ಯಕ್ತಿತ್ವ ಅವರ ವಿಚಾರಗಳಿಂದ ಅವರ ಬದುಕಿನಲ್ಲಿ ಪರಿವರ್ತನೆ ಆಗುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತ ವಿಚಾರ ನನಗೂ ಬಂದಿದೆ. ಗೌಡ್ರೆ ನಮ್ಮಲ್ಲಿ ಮಾಡ್ತೀವಿ, ಅವಾಗ ನಿಮ್ ಕರಿತೀವಿ ನಾವು. ಗೌಡ್ರು ಹೆಂಗೂ ನಿಮ್ಮ ಆಶೀರ್ವಾದದಿಂದ ಶಾಸಕರಾಗ್ತಾರ, ಮುಂದೆ ಏನು ಪುಣ್ಯ ಆಯ್ತು ಗೊತ್ತಿಲ್ಲ, ಮಂತ್ರಿ ಆದರೂ ಏನು ಆಶ್ಚರ್ಯ ಇಲ್ಲ. ಆದಾಗ ಇಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಾಯ ಹಸ್ತ ಸಂಪೂರ್ಣವಾಗಿ ಇರಬೇಕು. ಸಮಾಜ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ನೋಡಿದಾಗ ನಿಜವಾಗಿ ನನಗೆ ನೋವು ಅನ್ನಿಸ್ತದೆ. ನಾನು 4 ಸಾರಿ ಗದಗಿನೊಳಗೆ ಸತತವಾಗಿ ಶಾಸಕನಾದ, ಈ ಗೌಡ್ರಿಗೆ ಗೊತ್ತೈತೆ ಇಲ್ಲೋ, ನಾನು ಇಲೆಕ್ಷನ್ ಮಾಡುವಾಗ ಇಲೆಕ್ಷನ್ ಟೈಮ್ನಾಗ ಎಂದೂ ಹಳ್ಳಿಗೆ ಹೋಗ್ತಿದ್ದಿಲ್ಲ. ಹಳ್ಳಿಯವರ ನನಗೆ ಹೇಳೋರು, ಗೌಡ್ರೆ ನೀವು ನಮ್ಮೂರಿಗೆ ಬರಬೇಡ್ರಿ, ನೀವು ಸಾಕಷ್ಟು ನಮ್ದು ಅನುಕೂಲ ಮಾಡಿಕೊಟ್ಟಿರಿ, ಇದು ನಿಮ್ ಕೆಲಸ, ನಿಮ್ ಕೆಲಸ ನಾವು ಮಾಡ್ತೀವಿ, ಪೋಲಿಂಗ್ ಡೇ ದಿವಸ ಮಾತ್ರ ಬಂದು ನಮಗೆ ಭೇಟಿ ಕೊಟ್ಟು ಹೋಗ್ಬೇಕು ನೀವು ಅನ್ನುವಂತ ಮಾತನ್ನು ಹೇಳ್ತಿದ್ರು. 4 ಚುನಾವಣೆಯಲ್ಲಿ ಒಂದು ದಿವಸ ಚುನಾವಣೆ ಸಮಯದೊಳಗೆ ಯಾವ ಹಳ್ಳಿಗೂ ನಾನು ಹೋಗಲಿಲ್ಲ, ಅವರು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಅಷ್ಟೇ ಅಲ್ಲ, 1/3 ಹೋಗ್ತು ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹಳ್ಳಿಯು, 2/3 ಸಿಟಿಯು. ಸಿಟಿಯೊಳಗೂ ನನಗೆ ಸತತವಾಗಿ ಲೀಡ್ ಕೊಟ್ಟರು. ಕೊನೆ ಚುನಾವಣೆಯಲ್ಲಿ 400 ಕಡಿಮೆ ಕೊಟ್ಟರು ನನಗೆ ಸಿಟಿಯೊಳಗೆ. ಆದರೆ ಗ್ರಾಮೀಣ ಪ್ರದೇಶದೊಳಗೆ 1/3 ಓಟ್ ಏನದವಲ್ಲ ಅಲ್ಲೇ ಗ್ರಾಮೀಣ ಪ್ರದೇಶದೊಳಗೆ ನನಗೆ ಹೆಚ್ಚು ಅಂದ್ರೆ 22,500 ಲೀಡ್ ಕೊಟ್ಟಿದ್ರು ಮೊದಲನೇ ಚುನಾವಣೆಯೊಳಗೆ. ಕೊನೆ ಚುನಾವಣೆಯೊಳಗೆ 16,000 ಚಿಲ್ಲರ ಲೀಡ್ ಕೊಟ್ಟರು ನನಗೆ. ಆ 400 ತೆಗೆದು 15,800 ಲೀಡ್ಲೆ ನಾನು ನಾಲ್ಕರೆ ಬರೆ ಆಚೆ ಬಂದೆ. ಇಲ್ಲಿಯವರೆಗೆ ಇಷ್ಟು ಖುಷಿ ಅನ್ನಿಸ್ತದೆ ನನಗೆ, ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೆ ಯಾರು 4 ಸಾರಿ ಸತತ ಶಾಸಕರಾಗಿ ಗದಗದೊಳಗೆ ಆಯ್ಕೆ ಆಗಿಲ್ಲ. ಅದಕ್ಕೆ ಕಾರಣ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ, ಈ ದಿವ್ಯತ್ರೇಯರ ವಿಚಾರಧಾರೆ ನನ್ನ ವ್ಯಕ್ತಿತ್ವದಲ್ಲೇ ದೊಡ್ಡ ಬದಲಾವಣೆಯನ್ನು ತಂದು ನನ್ನ ಮತ್ತು ನನ್ನ ಕ್ಷೇತ್ರದ ಎಲ್ಲ ಜನರು, ಹಿರಿಯರಿರಲಿ ಯುವಕರಿರಲಿ ತಾಯಂದಿರಲಿ, ಅವರ ನನ್ನ ಸಂಬಂಧ ಏನಿದೆಯಲ್ಲ ಈ ವೈಯಕ್ತಿಕ ಸಂಬಂಧವನ್ನು ಬಹಳ ಬಂಧುರಗೊಳಿಸಿದೆ.
ಬಾರಿ ಖುಷಿ ಅನಿಸ್ತದ ನನಗೆ ಆ ಪರಿವರ್ತನೆ ನಮಗೆ ಅರಿವಿಲ್ಲದ ಹಾಗೆ ಬರ್ತದ ಇವುಗಳನ್ನು ಓದಲಿಕ್ಕೆ ಕಟ್ಟಿದ್ರೆ ಇವರ ಸಂಪರ್ಕಕ್ಕೆ ಬಂದ್ರೆ ನಮ್ಮ ವಿಶೇಷ ಪ್ರಯತ್ನವಲ್ಲದೆ ಪರಿವರ್ತನೆಯನ್ನು ತರುವಂತಹ ಶಕ್ತಿ ಸಾಮರ್ಥ್ಯ ಆ ನುಡಿಮುತ್ತುಗಳಲ್ಲಿ ಐತಿ ಅದಕ್ಕೆ ನನಗೆ ಭಾರಿ ಖುಷಿ ಇಂಡಿ ನಗರದೊಳಗೆ ಇವತ್ತು ಎಲ್ಲ ವ್ಯಾಪಾರಸ್ಥ ಬಾಂಧವರು ಮತ್ತು ಯುವಕ ಸ್ನೇಹಿತರು ಕೂಡಿ ನೀವೇನು ಈ ಸ್ವಾಮಿ ವಿವೇಕಾನಂದನ ಇಲ್ಲಿ ನಿಲ್ಲಿಸಿ ಹೋಗಿದ್ರಲ್ಲ ಇದು ದೊಡ್ಡ ಬದಲಾವಣೆಯನ್ನು ಈ ಭಾಗದಲ್ಲಿ ತರ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ ಮತ್ತೆ ಆ ಬದಲಾವಣೆ ಅವಶ್ಯಕ ಇವತ್ತು ಹೇಗಿದೆ ಸಾರ್ವಜನಿಕ ಜೀವನ ಎಲ್ಲಿ ಯಾವ ಮಟ್ಟಕ್ಕೆ ಬಂತು ಅಂತ ನಾವು ವಿಚಾರ ಮಾಡಿದಾಗ ನನಗೆ ನಿಜವಾಗಿಯೂ ನೋವು ಅನ್ನಿಸ್ತದೆ ನನಗೆ ನನ್ನ ಮೊದಲ ಚುನಾವಣೆಯೊಳಗೆ ನನ್ನ ಚುನಾವಣೆಯೊಳಗೆ ನಮ್ಮ ಆಗಿನ ಮುಖ್ಯಮಂತ್ರಿಗಳು ನನಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದರು ಪಾರ್ಟಿ ಫಂಡ್ ಅಂತೇಳಿ ನನ್ನ ವಿರುದ್ಧ ನಿಂತವರಿಗೆ 9 ಲಕ್ಷ ಕೊಟ್ಟಿದ್ರು ಡಿಆರ್ ಪಾಟೀಲ್ ಸೋಲಿಸ್ಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾಗ ಆ 3 ಲಕ್ಷದೊಳಗೆ 1,20,000 ಅಷ್ಟ ಖರ್ಚಾಗ್ತ ನನಗೆ ಇನ್ನೂ 1,80,000 ಉಳಿದಿತ್ತು ಅದ್ರ ಮನೆಗೆ ಒಯ್ಯಬಾರ್ದು ಆ ದುಡ್ಡು ನಾವು ಅಂತೇಳಿ ಬೇರೆ ಬೇರೆ ಮಠ ಮಂದಿರ ಅವಕ್ಕೆಲ್ಲ ಹಂಚಿ ಕೈ ತೊಳ್ಕೊಂಡು ಹೋದೆ ನಾನು ನನ್ನ ಕೊನೆಯ ಚುನಾವಣೆ 4ನೇ ಚುನಾವಣೆಯೊಳಗೆ 8 ಲಕ್ಷ ಖರ್ಚ 10 ಲಕ್ಷ ಪಾರ್ಟಿ ಫಂಡ್ ಕೊಟ್ಟಿದ್ರು ಅದು 2 ಲಕ್ಷ ಮಾಡಿ ಕೈ ತೊಳ್ಕೊಂಡು ಬಂದೆ ಇವತ್ತು ಯಾರಾದರೂ 8 ಲಕ್ಷದೊಳಗೆ ಚುನಾವಣೆ ಮಾಡುವಂಗೆ ಐತೇನ್ರಿ ಪರಿಸ್ಥಿತಿ ಗೌಡ್ರೆ ನನಗೆ ಬಹಳ ನೋವು ಅನ್ನಿಸ್ತದೆ ಎಲ್ಲಿಗೆ ತಂದ್ವಿ ನಾವು ಸಾರ್ವಜನಿಕ ಜೀವನವನ್ನು ಯಾವ ಮಟ್ಟಕ್ಕೆ ತಂದ್ವಿ ಯಾವ ರೀತಿ ನಾವು ಮಾಡ್ತಾ ಇದ್ವಿ ಹೊಸ ಪೀಳಿಗೆ ನಮ್ಮಿಂದ ಏನು ಕಲಿತದ ಇದನ್ನೆಲ್ಲ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದೇ ಹಾದಿಯಲ್ಲಿ ನಾವು ಮುಂದುವರೆದು ಬಿಟ್ರೆ ಇನ್ನು ಮೇಲೆ ಯಾರು ಪ್ರಾಮಾಣಿಕರು ಚಾರಿತ್ರ್ಯವಂತರು ಸಾರ್ವಜನಿಕ ಜೀವನದೊಳಗೆ ಬದುಕಲಿಕ್ಕೆ ಸಾಧ್ಯಿಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗ್ತದೆ ಅದು ಆಗದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಆ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಂತೇಳಿ ಇವತ್ತು ಸ್ವಾಮಿ ವಿವೇಕಾನಂದನ ಮೂರ್ತಿಯನ್ನ ಇಲ್ಲಿ ನೀವು ನಿಲ್ಲಿಸಿಕೊಂಡು ಆ ಪ್ರೇರೇಪಣೆಯನ್ನು ಪಡೆಯಬೇಕಾಗಿದೆ ಪ್ರೇರೇಪಣೆ ಆಗಬೇಕು ಆ ಪುಣ್ಯಾತ್ಮ ಹೇಳಿದ ಒಂದು ಕಡೆ ನಾನೇನಾದರೂ ನಿಮ್ಮಂಗ ಗೃಹಸ್ಥಾಗಿದ್ರೆ ನನ್ನ ಹುಟ್ಟಿದ ಕೂಸಿಗೆ ನೀನು ಈ ದೇಹ ಅಲ್ಲ ನೀನು ಆತ್ಮ ನೀನು ಆತ್ಮ ಅಂತೇಳಿ ಅವನ ತಲೆಯೊಳಗೆ ಅದು ಗಟ್ಟಿಯಾಗಿ ನಿಲ್ಲುವಂಗ ಯಾವಾಗಲೂ ಬೋಧನೆ ಮಾಡ್ತಿದ್ದೆ ನಾವು ಆತ್ಮ ಅಂತ ತಿಳ್ಕೊಂಡ್ವಿ ಅಂದ್ರೆ ನಾವೆಲ್ಲರೂ ಒಂದಾಗ್ತೀವಿ ಈ ದೇಹ ಭಾವ ಇರುವುದರಿಂದ ನಾನು ಹಿಂದೂ ಅವರು ಮುಸ್ಲಿಮು ಅವರು ಕ್ರಿಶ್ಚನ್ನು ಅವರು ಬೌದ್ಧರು ನಾನು ರೆಡ್ಡಿ ಲಿಂಗಾಯತು ಕುರುಬ ಇವೆಲ್ಲ ಈ ದೇಹ ಭಾವದಿಂದ ಬರ್ತದೆ ಆತ್ಮಭಾವ ಬಂತು ಅಂದ್ರೆ ನಾವೆಲ್ಲ ಒಂದು ಅನ್ನುವಂಥ ಭಾವ ಬೆಳೀತದೆ ಒಂದು ಅನ್ನುವಂಥ ಭಾವ ಬೆಳೀತು ಅಂದ್ರೆ ನಮ್ಮ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ವಿಚಾರ ಮಾಡಿದಾಗ ಅದು ಬಹಳ ಅವೇನು ಗೃಹಸ್ಥ ಆಗಿದ್ದರೆ ನಾನು ನನ್ನ ಹುಟ್ಟಿದ ಕೂಸಿಗೆ ತೊಟ್ಟಿಲ್ದಿಂದಾನೆ ಇದನ್ನು ಬೋಧನೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಆ ತಿಳುವಳಿಕೆಯನ್ನ ನಾವು ಮಾಡಿಕೊಳ್ಬೇಕಾಗಿದೆ ಈಗ ಹುಟ್ಟಿದ ಕೂಸಿಗೆ ಬೇಡ ನಮಗೆ ತಿಳುವಳಿಕೆ ಬಂದ್ಮೇಲೆ ನಾವು ಆ ಭಾವವನ್ನ ಬೆಳೆಸುವಂತ ಕೆಲಸ ನಾವು ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಒಕ್ಕಟ್ಟು ತಾನೇ ತಾನಾಗಿ ಮೂಡ್ತದೆ ಎಲ್ಲಿ ಒಕ್ಕಟ್ಟು ಮೂಡ್ತದೆ ಅಲ್ಲಿ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತದೆ ಬೆಳವಣಿಗೆ ತಾನೇ ತಾನಾಗಿ ಆಗ್ತದೆ ಬಹಳ ಖುಷಿಯಿಂದ ಸಂತೋಷದಿಂದ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ಪುಣ್ಯಾತ್ಮ ನಮ್ಮ ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾನೆ ಫಾರಿನ್ನಿಂದ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟರಲ್ ಡೆಡ್ ಈವನ್ ವೆನ್ ದೇ ಆರ್ ಅಲೈವ್ ಅನ್ನುವಂಥ ಮಾತನ್ನ ಹೇಳ್ತಾನೆ ಯಾರು ಪರರಿಗಾಗಿ ಬದುಕ್ತಾರೆ ಅವರು ಮಾತ್ರ ಬದುಕಿದಂಗೆ ಉಳಿದವರು ಜೀವ ಛವ ಇದ್ದ ಹಾಗೆ ಅನ್ನುವಂಥ ಮಾತನ್ನ ನಮ್ಮ ಮೈಸೂರು ಮಹಾರಾಜರಿಗೆ ಯಾರು ಅವರು ಪರದೇಶಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಿದ್ರು ಅವರಿಗೆ
ಅಷ್ಟು ದಾಷ್ಟದಿಂದ ಪತ್ರ ಬರೆದ ಅದಕ್ಕೆ ನೀವು ಈ ರೀತಿ ಕೆಲಸ ಮಾಡ್ರಿ ಅಂತ ಹೇಳಿ ಬಹುತೇಕ ಆ ಪತ್ರದ ಪ್ರಭಾವ ಇರಬಹುದು ಮೈಸೂರು ರಾಜ್ಯ ಆವಾಗಿನ ಎಲ್ಲಾ ರಾಜ್ಯಗಳಲ್ಲಿ ಬಹಳ ಆದರ್ಶವಾದಂತ ರಾಜ್ಯ ಬಹಳ ಮುಂದುವರೆದಂತ ರಾಜ್ಯ ಆಗಿತ್ತು ಮಹಾತ್ಮ ಗಾಂಧಿಯವರು ಅದನ್ನ ಬಹಳ ಶ್ಲಾಘನೆ ಮಾಡಿದ್ರು ಉಳಿದ ಬ್ರಿಟಿಷರು ಸಹಿತ ಸಾಕಷ್ಟು ಶ್ಲಾಘನೆ ಮಾಡಿದ್ರು ಅದು ಪರಿಣಾಮ ಸ್ವಾಮಿ ವಿವೇಕಾನಂದರು ಮಾತು ಅಷ್ಟು ರಾಜ ಮಹಾರಾಜರಿಗೂ ಸಹಿತ ಪರಿಣಾಮ ಬೀರಿ ಅವರ ಆಡಳಿತದಲ್ಲಿ ಬದಲಾವಣೆಯನ್ನು ತರುವಂತ ಶಕ್ತಿ ಸಂಪನ್ನತೆ ಆ ಶಬ್ದಗಳಿಗೆ ಇದೆ ಈ ಎಲ್ಲವುಗಳನ್ನ ನಾವು ರೂಢಿಸಬೇಕು ದಯವಿಟ್ಟು ತಾವು ಓದಲೇಬೇಕು ನಮ್ಮ ಗೌಡರು ಹೇಳ್ತಾ ಹೇಳ್ತಾ ಎರಡು ವರ್ಷದಿಂದ ಆಗ್ಬೇಕಾಗಿತ್ತು ಇವತ್ತಾಗ್ಯದ ಅಂತ ಅದು ದೇವರ ಇಚ್ಛಾದ ಗೌಡ ಇವತ್ತಾಗಬೇಕು ಅಂದ್ರೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡಿ ಸ್ವಾಮಿ ವಿವೇಕಾನಂದರು 125ನೇ ವರ್ಷಾಚರಣೆ ಆಚರಣೆ ಮಾಡ್ತಾ ಇದ್ವಿ ನಾವು ಅದು 125ನೇ ವರ್ಷದೊಳಗೆ ಇಂಡಿಯೊಳಗೆ ಯಶವಂತರಾಯ ಗೌಡರು ಶಾಸಕರಿದ್ದಾಗ ಆಗಬೇಕು ಅಂತೇಳಿ ಅವನ ಇಚ್ಛಾ ಅದು ಅದಕ್ಕೆ ಆಗಿದೆ ಪುಣ್ಯಾತ್ಮ ಏನು ಮಾಡಿದ ಎಷ್ಟು ನಮ್ಮ ದೇಶದ ಬಗ್ಗೆ ಪರದೇಶಗಳಲ್ಲಿ ಏನು ಅವರ ಭಾವನೆ ಇತ್ತು ಅದೆಲ್ಲವುಗಳನ್ನು ಹೋಗಲಾಡಿಸಿ ಗೌರವಾದರಗಳು ನಮ್ಮ ದೇಶದ ಬಗ್ಗೆ ಹೆಚ್ಚಾಗುವ ಹಾಗೆ ಏನು ಒಂದು ಬದಲಾವಣೆ ತಂದವ ತಂದು ಅಲ್ಲೇ ಇಲ್ಲಿ ನಮ್ಮ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿಯನ್ನು ನೋಡಿ ಎಷ್ಟು ಗೋಳಾಡಿದ ಯಾವ ರೀತಿ ತನ್ನ ಸಂಪರ್ಕಕ್ಕೆ ಬಂದವರೆಲ್ಲರನ್ನೂ ಬಡವರ ದರಿದ್ರರ ರೋಗಿಗಳ ಮೂರ್ಖರ ಸಹಾಯ ಮಾಡಲಿಕ್ಕೆ ಹಚ್ಚಿದ ಅದನ್ನೆಲ್ಲ ನೋಡಿದಾಗ ನಿಜವಾಗಿಯೂ ಈ ಪುಣ್ಯಾತ್ಮ ಎಂಥ ಪರಿವರ್ತನೆಯನ್ನು ನಮ್ಮ ದೇಶದ ಸಮಾಜದಲ್ಲಿ ತಂದ ಅನ್ನೋದನ್ನ ಅವಲೋಕನ ಮಾಡಿಕೊಂಡಾಗ ಅನಿಸ್ತದೆ ಒಂದು ಅವರು ವಿಶ್ವ ಒಂದ್ಯರಾಗಿ ಮೊದಲ ಸಲ ನಮ್ಮ ದೇಶಕ್ಕೆ ಪಾದಾರ್ಪಣೆ ಮಾಡಿದಾಗ ರಾಮನಾಡಿನ ರಾಜರ ಕ್ಷೇತ್ರದೊಳಗೆ ಬಂದಾಗ ಅವರು ಒಂದು ಮಾತು ಹೇಳ್ತಾರೆ ಅದನ್ನ ನಿಮಗೆ ಓದ್ಬೇಕಂತೇಳಿ ಈ ಬುಕ್ ತಂದಿನ ರಾಮನಾಡ ಮಹಾರಾಜರು ಮತ್ತು ಅವರ ಪ್ರದೇಶದ ಎಲ್ಲ ಜನರು ಅವರಿಗೆ ಒಂದು ಸನ್ಮಾನ ಮಾಡಿ ಭಿನ್ನಮತ್ತಳೆ ಅರ್ಪಣೆ ಮಾಡಿದ ಮೇಲೆ ಅದಕ್ಕೆ ಉತ್ತರ ರೂಪವಾಗಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ ಯಾವಾಗಲೂ ಭಾಷಣ ಮಾಡಕ್ಕೆ ನಿಂತ್ವಿ ಅಂದ್ರೆ ಮೊದಲು ಇದ್ದವ್ರನ್ನೆಲ್ಲ ಅವ್ರಿಗೆ ಗೌರವಾದರಗಳನ್ನ ಸಮರ್ಪಿಸಿ ಮುಂದೆ ಭಾಷಣ ಚಾಲು ಮಾಡ್ತೀವಿ ಆದ್ರೆ ರಾಮನಾಡಿನೊಳಗೆ ಭಾಷಣ ಮಾಡಲಿಕ್ಕೆ ಸ್ವಾಮಿ ವಿವೇಕಾನಂದರು ಎದ್ದು ನಿಂತಾಗ ಅವರು ಯಾವ ಮೂಡಿನೊಳಗಿದ್ರೋ ಏನೋ ಇವರನ್ನ ಮಹಾರಾಜರನ್ನ ವೇದಿಕೆ ಮೇಲಿರುವ ಅತಿಥಿ ಅಭ್ಯಾಗತರನ್ನ ಉಪದೇಶಿಸಿ ಮಾತಾಡಲಿಲ್ಲ ಅವ್ರನ್ನ ಹೇಳಲಿಲ್ಲ ಅವರಿಗೆ ಗೌರವಾರ್ಪಣೆ ಸಲ್ಲಿಸಲೇ ಇಲ್ಲ ನೇರವಾಗಿ ಅವರು ಯಾವ ಭಾವದೊಳಗಿದ್ರೋ ಆ ಭಾವದಿಂದ ಬಂದಂತ ನುಡಿಮುತ್ತುಗಳು ಸುದೀರ್ಘ ರಾತ್ರಿಯು ಕಡೆಗೆ ಇಂದು ಕೊನೆಗಾಣುವಂತೆ ತೋರುತ್ತಿದೆ ಬಹುಕಾಲದ ಕಷ್ಟ ಸಂಕಟಗಳು ಕೊನೆಗೆ ಇಂದು ಸಮಾಪ್ತಿಗೊಳ್ಳುವಂತಿದೆ ಇದುವರೆಗೆ ಶವದಂತೆ ಇದ್ದ ಶರೀರವು ಇಂದು ಸಚೇತನವಾಗುತ್ತಿದೆ ವಾಣಿಯೊಂದು ನಮಗೆ ಕೇಳಿ ಬರುತ್ತಿದೆ ಇತಿಹಾಸ ಸಂಪ್ರದಾಯಗಳು ಇಣಿಕೆ ಕೂಡ ನೋಡಲು ಸಾಧ್ಯವಿಲ್ಲದಷ್ಟು ಬಹು ಪುರಾತನವಾದ ಕಾಲ ಗರ್ಭದಲ್ಲಿ ಉಗಮಿಸಿ ಧ್ಯಾನ ಕರ್ಮ ಭಕ್ತಿಗಳ ಅನಂತ ಹಿಮಾಚಲ ಗಿರಿ ಶಿಖರಗಳಲ್ಲಿ ಪ್ರತಿಧ್ವನಿಗೊಂಡು ಆ ವಾಣಿಯು ಒಮ್ಮಿ ಬರುತ್ತಿದೆ ಮೃದುವಾದರೂ ಸದೃಢವಾದ ತನ್ನ ಸಂದೇಶವನ್ನು ಅಸಂದಿಗ್ಧವಾಗಿ ಸಾರುವ ಆ ವಾಣಿಯು ದಿನಗಳು ಉರುಳಿದಂತೆ ಹೆಚ್ಚು ಹೆಚ್ಚು ತೀವ್ರವಾಗುತ್ತಾ ಬರುತ್ತಿದೆ ಅದೋ ನೋಡಿ ನಿದ್ರಿಸುತ್ತಿರುವುದು ಜಾಗೃತವಾಗುತ್ತಿದೆ ಹಿಮಾಲಯದ ತಂಗಾಳಿಯಂತೆ ಅದು ಮೃತಪ್ರಾಯವಾದ ಮೂಳೆ ಮಾಂಸಗಳಿಗೆ ಪ್ರಾಣದಾನ ಮಾಡುತ್ತಿದೆ ಜಡತೆಯು ಬೀಳ್ಕೊಳ್ಳುತ್ತಿದೆ ನಮ್ಮ ಈ ಮಾತೃಭೂಮಿಯು ತನ್ನ ದೀರ್ಘ ನಿದ್ರೆಯನ್ನು ತ್ಯಜಿಸಿ ಜಾಗೃತವಾಗುತ್ತಿರುವುದನ್ನು ಕುರುಡರು ಮಾತ್ರ ಕಾಣಲಾರರು ಮೂರ್ಖರು ಮಾತ್ರ ಕಾಣಲೊಲ್ಲರು ಅವಳನ್ನು ಇನ್ನು ಯಾರೂ ತಡೆಯಲಾರರು ಆಕೆ ಇನ್ನು ಎಂದೆಂದೂ ನಿದ್ದೆ ಹೋಗುವುದಿಲ್ಲ
ಯಾವ ಬಾಯ ಶಕ್ತಿಯು ಇನ್ನು ಅವಳನ್ನು ಹಿಮ್ಮೆಟ್ಟಿಸಲಾರದು ಏಕೆಂದರೆ ಆ ಮಹಾಕಾಳಿಯು ಪ್ರತಿಷ್ಠಾಪನೆಗೊಳ್ಳುತ್ತಿದ್ದಾಳೆ ಇದು ಸ್ವಾಮಿ ವಿವೇಕಾನಂದರು 1897 ರಲ್ಲಿ ಮಾತಾಡಿದ್ದು ಮುಂದೆ 50 ವರ್ಷಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅದೇ ಮುಂದೆ ಅವರು ಮದ್ರಾಸಿಗೆ ಬಂದಾಗ ಅವರು ಮಾತಾಡ್ತಾರೆ ಅಂತಾನೆ ಮುಂದಿನ 50 ವರ್ಷಗಳ ಕಾಲ 1897 ರಾಗ ಮಾತಾಡಿದ್ದು ಮದ್ರಾಸ್ ಒಳಗೆ ಮುಂದಿನ 50 ವರ್ಷಗಳ ಕಾಲ ಗುಡಿ ಗುಂಡಾರಗಳಲ್ಲಿರುವಂತ ದೇವರನ್ನ ಮರ್ತು ಬಿಡಿ ನೀವು ನಿಮ್ಮ ಸುತ್ತಮುತ್ತಲ ಇರುವಂತ ಈ ಜೀವಂತ ದೇವರು ಏನಿದ್ದಾರಲ್ಲ ಈ ದೇವರ ಪೂಜೆ ನಡೆಯಲಿ ಇವರು ನಿಮ್ಮ ದೇವರು ಅನ್ನುವಂತ ಭಾವದಿಂದ ಅವರ ಸೇವೆಯನ್ನು ಮಾಡಿ ಅವರಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಮಾಡಿ ಇನ್ನು 50 ವರ್ಷ ಇವರೇ ನಿಮ್ಮ ದೇವರಾಗಲಿ ಅಂತ ಹೇಳ್ತಾರೆ 1897 ರಾಗ 1947 ಕ್ಕೆ 50 ವರ್ಷಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯಗೊಳ್ಳತದ ಯಾವ ಮಾತು ಯಾವ ಭಾವದಿಂದ ಮೂಡಿತ್ತು ಅದನ್ನ ಅರಿತುಕೊಂಡಾಗ ಇದು ಸಹಿತ ದೂರಿಲ್ಲ ಈ ಮಾತು ಸಹಿತ ಇನ್ನು ಮುಂದೆ ನಮ್ಮನ್ನು ಯಾರು ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಆವಾಗ 125 ವರ್ಷಗಳ ಹಿಂದೆ ಏನು ಅವರು ಹೇಳಿದ್ದಾರೆ ಅದು ಒಂದ್ ಕಡೆ ಮತ್ತೊಂದು ಕಡೆ ಹೇಳ್ತಾರೆ 500 ವರ್ಷ ಅಲ್ಲ ಸ್ವಾಮಿ ಇನ್ನು 500 ವರ್ಷ ನಿಮಗೆ ನಿಮ್ಮ ಉದ್ಧಾರಕ್ಕೆ ಬೇಕಾದಂತ ಎಲ್ಲ ಸಾಹಿತ್ಯವನ್ನ ನಾನು ನಿಮಗೆ ಕೊಟ್ಟು ಹೋಗಿದ್ದೀನಿ 1500 ಅಂತ ಸ್ವಾಮಿ ನಾನೆಲ್ಲ 500 ಅಂತ ಓದ್ತೆಂಗಿತ್ತು 1500 ವರ್ಷ ಅಷ್ಟು ಮುಂದಿನ ಪೀಳಿಗೆಗೆ ಬೇಕಾದಂತ ಸ್ಫೂರ್ತಿಯನ್ನು ನೀಡುವಂತ ಅವರಲ್ಲಿ ಆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುವಂತ ಅವರು ದೃಢ ಪ್ರಯತ್ನ ಮಾಡಲಿಕ್ಕೆ ಪ್ರೇರೇಪಣೆ ನೀಡುವಂತ ನುಡಿಮುತ್ತುಗಳು ಅಲ್ಲಿವೆ ಅನ್ನೋದನ್ನ ಅವರು ನಮಗೆ ಹೇಳಿ ಹೋಗಿದ್ದಾರೆ ಆ ಪುಣ್ಯಾತ್ಮನನ್ನ ಇಲ್ಲಿ ನಿಲ್ಲಿಸಿರಿ ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆಗೆ ಇರಲಿಕ್ಕಿಲ್ಲ ಇವರು ದೈಹಿಕವಾಗಿ ನಮ್ಮ ಜೊತೆಗೆ ಇರಲಿಕ್ಕಿಲ್ಲ ಆದರೆ ನೆನಪಿಡ್ರಿ ಅವರ ನುಡಿಮುತ್ತುಗಳಿಂದ ನಿರಂತರ ನಮ್ಮ ಜೊತೆಗೆ ಇರ್ತಾರೆ ಅವರು ನಿರಂತರ ನಮ್ಮ ಜೊತೆಗೆ ಇರ್ತಾರೆ ಆ ಭಾವವನ್ನ ಆ ಮನಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿಕೊಳ್ಬೇಕು ಅವರ ಆ ನುಡಿಮುತ್ತುಗಳು ನಮ್ಮ ಬದುಕಿನಲ್ಲಿ ಮಹತ್ತರ ಪರಿವರ್ತನೆ ತರುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಅದಕ್ಕೆ ವಿಶೇಷ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ವಿಶೇಷ ಪ್ರಯತ್ನ ಮಾಡಲಿಕ್ಕೆ ಇಂಥ ಸಂತರ ಸದ್ಗುರುಗಳ ಸಂಪರ್ಕಕ್ಕೆ ನಾವು ಆಗಾಗ ಬರ್ತಿರಬೇಕು ಆ ಪರಂಪರೆಯಲ್ಲೇ ನಾವು ಬೆಳೆದು ಬಂದಿವೆ ನಾವು ಈ ಉತ್ತರ ಕರ್ನಾಟಕದವರಂತೂ ವಿಶೇಷವಾಗಿ ನಮಗೆ ನಿಜವಾಗಿಯೂ ಈ ಅದ್ವೈತ ಫಿಲಾಸಫಿ ಬಹಳಷ್ಟು ಹಾಸು ಹೊಕ್ಕಾಗಿದೆ ಹಿಂದ ಸಿದ್ಧಾರೂಢರಿರಲಿ ನಮ್ಮ ಶಿವಾನಂದ ಸ್ವಾಮಿಗಳಿರಲಿ ಅವರೆಲ್ಲ ಈ ಅದ್ವೈತ ತತ್ವಾದರ್ಶಗಳನ್ನ ಮತ್ತೆ ಸ್ವಾಮಿ ವಿವೇಕಾನಂದರ ಪ್ರಭಾವನೂ ಈ ಭಾಗದೊಳಗೆ ಬಹಳ ನಾನು ಅನೇಕ ಸಾರಿ ನಿರ್ಮಾನಂದ ಸ್ವಾಮಿಗಳು ಇದ್ದಾಗ ನಾನು ರಾಮಕೃಷ್ಣ ಮಿಷನ್ ಸ್ವಾಮಿಗಳ ಜೊತೆಗೆ ಜಗಳಾಡಿದ್ದೀನಿ ನಾನು ಸ್ವಾಮಿ ವಿವೇಕಾನಂದರ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದು ಬೆಳಗಾವಿ ಮೂಲಕ ನೀವು ಮೈಸೂರೊಳಗೆ ಬೆಂಗಳೂರೊಳಗೆ ಮಿಷನ್ನವರು ಆಶ್ರಮ ಮಾಡಿದ್ರಿ ನಮ್ಮ ಬೆಳಗಾವಿ ಡಿವಿಜನ್ ಮರೆತು ಬಿಟ್ರಿ ನೀವು ನಿಮ್ಮ ಬೀಜ ಇಲ್ಲಿ ಬಿದ್ದಿತ್ತು ಅಂದ್ರೆ ಇಷ್ಟಾಗಲೇ ಇಷ್ಟೊತ್ತಿಗಾಗಲೇ ದೊಡ್ಡ ಮರ ಆಗಿ ಬೆಳೀತಿತ್ತದು ಆದ್ರೆ ಲೇಟ್ ಆದರೂ ಪರವಾಗಿಲ್ಲ ಬೆಳಗಾವಿದೊಳಗೆ 2002 ಇಸ್ವಿಗೆ ಅಲ್ಲಿ ಆಕ್ರಮ ಬಂತು ಅನ್ನುವಂತ ಮಾತನ್ನ ನಾವು ಏನೋ ನಮ್ಮ ನಿಮ್ಮೆಲ್ಲರ ಪುಣ್ಯ ಈ ಪ್ರಭಾವ ಬೀರ್ತಾ ಇದೆ ಈ ಪ್ರಭಾವದಿಂದ ನಾವೆಲ್ಲರೂ ಪರಿವರ್ತನೆಗೊಂಡು ಪ್ರೀತಿಯಿಂದ ಮಾತ್ರ ಪರಿವರ್ತನೆ ಸಾಧ್ಯ ದ್ವೇಷದಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ಪುಣ್ಯಾತ್ಮ ಹೇಳಿದಾನೆ ನಾವು ಪ್ರೀತಿ ಸೇವೆ ತ್ಯಾಗದ ಮುಖಾಂತರ ಜನರನ್ನ ಒಗ್ಗೂಡಿಸಿಕೊಂಡು ಆ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡಿ ಕೆಲಸ ಮಾಡುವಂತ ಪರಿವರ್ತನೆ ತರುವಂತ ಒಂದು ಸದ್ಬುದ್ಧಿ ನಮ್ಗೆಲ್ರಿಗೂ ಬಂತು ಅಂದ್ರೆ ಇವತ್ತು ಯಶವಂತರಾಯಗೌಡರು ಈ ಭಾಗದ ಎಲ್ಲಾ ವ್ಯಾಪಾರಸ್ಥ ಬಂಧುಗಳು ಮತ್ತು ನನ್ನ ಯುವಕ ಸ್ನೇಹಿತರು ಏನು ಪ್ರಯತ್ನ ಪಟ್ಟು ಇದನ್ನ ನಿಲ್ಸಿದಿರಿ ಇದು ನಿಜವಾಗಿಯೂ ಅರ್ಥಪೂರ್ಣ ಆಗ್ತದೆ ಆಗ್ತದೆ ಅನ್ನೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ ಅನ್ನುವಂತ ಮಾತನ್ನು ವ್ಯಕ್ತ ಮಾಡಿ ಈ ಪ್ರಸಂಗದೊಳಗೆ ನಾನು ಇರಬೇಕು ಅಂತ ಹೇಳಿ
ನಿಮ್ಮ ಪ್ರತಿನಿಧಿಯಾಗಿರುವಂತ ಯಶವಂತ ಗೌಡರು ಏನು ಅಪೇಕ್ಷೆ ಪಟ್ಟರು ಅದು ನಿಮ್ಮೆಲ್ಲರ ಅಪೇಕ್ಷೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಪ್ರೀತಿ ವಿಶ್ವಾಸ ನಾ ಸಾಯುವರೆಗೂ ನನ್ನ ಮೇಲೆ ತಮ್ಮದಿರಲಿ ಅಂತ ಹೇಳಿ ಹರೇಶ್ ನನ್ನ ಮಾತು ನಾನು ಕಾತ್ರಾಳ ಬಾಲಗಾವದ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮೀಜಿ ಅವರಿಂದ ಆಶೀರ್ವಚನ ಡಿ ಆರ್ ಪಾಟೀಲ್ ರವರು ಎಷ್ಟು ಸುಂದರ ಮಾತುಗಳನ್ನು ಆಡಿದರು ಅವರ ಮಾತುಗಳನ್ನು ಕೇಳಿದ ಬಳಿಕ ನಾವು ಮಾತನಾಡುವ ಅವಶ್ಯಕತೆನೇ ಇಲ್ಲ ಅಷ್ಟು ಅದ್ಭುತವಾದ ಮಾತುಗಳನ್ನು ಹೇಳಿದರು ಮತ್ತು ಅವರ ವ್ಯಕ್ತಿತ್ವವೂ ಕೂಡ ಹಾಗೆಯೇ ಅದು ಅವರಿಬ್ಬರು ಸಿದ್ದೇಶ್ವರ ಅಪ್ಪುಗಳ ಪ್ರಭಾವದಲ್ಲೇನೆ ಬೆಳೆದವರು ಯಶವಂತ ರಾಯ್ಗೌಡರು ಮತ್ತು ಡಿ ಆರ್ ಪಾಟೀಲ್ ರವರು ಆದ್ದರಿಂದ ಅವರಿಗೆ ಆ ಅಧ್ಯಾತ್ಮದ ಜೀವನ ಅಳವಟ್ಟ ಅಂದಾಗ ಮಾತ್ರ ಅಂತ ಮಾತುಗಳು ಹೊರಬರಲಿಕ್ಕೆ ಸಾಧ್ಯ ಅದು ನೋಡ್ರಿ ಅವರು ಇಡೀ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡಿದ್ದ ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರಂತ ವಿವೇಕಾನಂದರನ್ನು ಕುರಿತು ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರ ಪ್ರೇಮ ಮೊದಲೇ ಇತ್ತು ಆದರೆ ಯಾವಾಗ ಅವರು ಸ್ವಾಮಿ ವಿವೇಕಾನಂದರ ಕುರಿತು ಓದಿದ್ರಲ್ಲ ಅವಾಗ ಅವರು ಹೇಳಿದ್ರಂತ ನನಗೆ ಈ ಸ್ವಾಮಿ ವಿವೇಕಾನಂದರ ಮಾತುಗಳು ಮತ್ತು ಅವರ ಜೀವನ ನನ್ನ ದೇಶ ಪ್ರೇಮವನ್ನು ಸಾವಿರ ಪಟ್ಟು ಹೆಚ್ಚು ಮಾಡೈತಿ ಅಂತ ಹೇಳಿದರು ಹಾಗ ಅನೇಕ ಮಹಾಪುರುಷರು ಬದಲಾವಣೆಯನ್ನು ಕಂಡರು ಅಂತ ವ್ಯಕ್ತಿತ್ವ ಅವರಲ್ಲಿ ಅದ ಅವರೊಂದು ಶಕ್ತಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಅದ ಅವರ ಶಕ್ತಿ ನೋಡ್ರಿ ಬರೀ 39 ವರ್ಷ ಬದುಕಿದರು 39 ವರ್ಷದಾಗಿ ಈಗ ನಾವೆಲ್ಲರೂ ಇನ್ನೂ ಅಷ್ಟೇ ಮೊಬೈಲ್ದಾಗೇನೆ ಮುಳುಗಿ ಹೋಗಿರ್ತೀವಿ ಅದ್ರ ಬಿಟ್ಟು ಹೊರಗೆ ಬರೋದನೇ ಇಲ್ಲ ಆದರೆ ಆವಾಗನೇ ಅವರು ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೆಲ್ಲ ಭಾರತದತ್ತ ನೋಡುವಂಗೆ ಮಾಡಿದರು ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ್ರಲ್ಲ ಆವಾಗ ಅವರಿಗೆ ಬರೀ 30 ವರ್ಷ 30 ವರ್ಷ ವಯಸ್ಸು ಮತ್ತು ಅಲ್ಲಿ ಅವತ್ತು 7,000 ಜನ ಸೇರ್ಯಾರ ಅವರು ಎಂದೂ ಅಷ್ಟು ಜನರನ್ನು ಕುರಿತು ಮಾತನಾಡಿರಲಿಲ್ಲ ಅದೇ ಮೊದಲನೇ ಭಾಷಣ ಅಷ್ಟು ಜನರಿಗೆ ಆನಂತರ ನೋಡ್ರಿ ಹೇಗದ ಎಲ್ಲರೂ ಮಾತನಾಡಿದ ಬಳಿಕ ಅವ್ರ ಭಾಷಣ ಮೊದಲು ಕೊಡಲಿಲ್ಲ ಅವರಿಗೆ ಕೊನೆಗೇನೋ ಸುಮ್ಮನೆ ಕೊಟ್ಟರು ಆ ಬಳಿಕ ಏನವರು ಸ್ವಲ್ಪ ಮಾತನಾಡಿದ್ರು ಇಡೀ ಪಾಶ್ಚಾತ್ಯ ದೇಶಲ್ಲ ಬದಲಾವಣೆ ಆಯಿತು ಯಾಕೆ ಬದಲಾವಣೆ ಆಯಿತು ಅಂದರೆ ಅವರ ಮಾತಿನಲ್ಲಿ ಅಂಥ ಸಾಮರ್ಥ್ಯ ಇದೆ ಮೊದಲನೇ ಭಾಷಣಕ್ಕೆ ಹಾಗೆ ಏನಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅದ ಏನೋ ಅವರು ಅವರು ನನ್ನ ಬಹಳ ಗಮನ ಕೊಟ್ಟಿರಲಿಲ್ಲ ಅವರಿಗೆ ಆದರೆ ಅವರ ಮಾತುಗಳು ಏನು ಬಂದುವಲ್ಲ ಮರುದಿನ ದ ನ್ಯೂಯಾರ್ಕ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಅದರಲ್ಲಿ ಬರೀತಾರಂತ ಅವ್ರು ಹೇಳ್ತಾರ ಭಾರತ ದೇಶದಲ್ಲಿ ಎಂಥ ಜ್ಞಾನಿಗಳದಾರ ಸ್ವಾಮಿ ವಿವೇಕಾನಂದರು ನೋಡಿದ್ರೆ ನಮಗೆ ಗೊತ್ತಾಗ್ತದ ಅಂಥ ದೇಶಕ್ಕೆ ನಮ್ಮ ದೇಶದಿಂದ ಅವರಿಗೆ ಧರ್ಮವನ್ನು ಕಲಿಸಬೇಕಂತ ಮಿಷನರಿಗಳನ್ನು ಕಳಿಸ್ತೀವಲ್ಲ ಎಂಥ ಮೂರ್ಖತನ ನಂಬುದು ಅಂತ ಹೇಳಿದ್ರ ನಮ್ಮ ದೇಶಕ್ಕೆ ಯಾರೂ ಹೊರಗಿನಿಂದ ಕಲಿಸಬೇಕಂತ ಬರಬೇಕಾಗಿಲ್ಲ ಅಂದಿನ ಹಿಡಿದು ಇಂದಿನವರೆಗೂ ಜ್ಞಾನವನ್ನು ಬಿತ್ತರಿಸುವಂಥ ಜಗತ್ತಿನಲ್ಲಿ ಏಕೈಕ ದೇಶ ಅಂದರೆ ಅದು ಭಾರತ ದೇಶ ಸಾವಿರ ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಜ್ಞಾನದ ಜ್ಯೋತಿ ಇನ್ನೂ ಅದು ಆರಿಲ್ಲ ಹಾಗೆ ಢಾಳಾಗಿನೇ ಬೆಳಗುತ್ತಾ ಇಡೀ ಜಗತ್ತೆಲ್ಲ ಭಾರತವನ್ನು ಆ ದೃಷ್ಟಿಯಿಂದನೇ ನೋಡೋದು ಭಾರತ ಅಂದರೆ ಜ್ಞಾನದ ದೇಶ ಭಾರತೀಯರಂದ್ರೆ ಸಂತರು ಶರಣರು ವಾಸಿಸುವಂತಹ ದೇಶ ರತ್ನಾಕರೋ ಧೌತಪದಾಂ ಹಿಮಾಲಯ ಕಿರೀಟಿನಿಂ
ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ ಅಂತ ಹೇಳಿದರು ಋಷಿಗಳು. ಮ್ಯಾಲೆ ಹಿಮಾಲಯದ ಕಿರೀಟಾದ ಕೆಳಗಡೆ ಹೋರ್ಗೆರಿವಂತಹ ಸಾಗರ ಭಾರತ ಮಾತೆಯ ಪಾದವನ್ನು ತೊಳಿತಾದ ಆನಂತರ ಭಾರತ ದೇಶದ ತುಂಬಾ ಎಲ್ಲ ಬ್ರಹ್ಮರ್ಷಿಗಳು ರಾಜರ್ಷಿಗಳು ಶರಣರು ಸಂತರು ಬಾಳ್ತಾದಾರ. ಈಗ ನೀವೆಲ್ಲರೂ ಅದರಲ್ಲಿ ಇಷ್ಟೆಲ್ಲ ಜನ ನಾವು ಬಂದಿವೆಲ್ಲ, ಎದಕ್ಕೆ ಬಂದಿವಿ ಅಂತಂದ್ರೆ ಒಬ್ಬ ಸಾಧು ಸನ್ಯಾಸಿಯನ್ನ ಗೌರವಿಸಲಿಕ್ಕಾಗಿ ರಾತ್ರಿ ಇಷ್ಟು ಜನ ಸೇರ್ತಾರಂದ್ರೆ ಇದು ಭಾರತದ ಗೌರವವೇ? ಇದು ಭಾರತದ ತಾಕತ್ತ, ಭಾರತದ ವೈಭವ. ಅವರು ಜಗತ್ತಿನಲ್ಲಿ ಸ್ವಲ್ಪ ವರ್ಷಗಳ ಭಾರಿ ಪ್ರಭಾವ ಬೀರಿದರು. ಅವರು ಹೋಗುವಾಗ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬೇಕಾಗಿತ್ತಲ್ಲ, ಅಲ್ಲಿ ಒಂದು ಇವ್ರದ್ದು ಏನಾದರೂ ಪತ್ರ ಬೇಕಲ್ಲ, ಯಾರದರ ಒಬ್ಬರದು ಅನುಮೋದನೆ ಬೇಕು, ಇವರು ಆ ಧರ್ಮ ಸಂಸತ್ತಿನಲ್ಲಿ ಭಾಗವಹಿಸಬೇಕು ಅಂಥೇಳಿ. ಅವಾಗೊಬ್ಬರು ಜಾನ್ ಹೆನ್ರಿ ರೈಟ್ ಅನ್ನೋನು ಬಹಳ ದೊಡ್ಡ ವಿದ್ವಾಂಸರು, ಪಾಶ್ಚಾತ್ಯ ವಿದ್ವಾಂಸರು, ಇತಿಹಾಸಕಾರರು, ಅವರು ಇವ್ರ ಬಗ್ಗೆ ಬರೆದು ಕೊಡ್ತಾರ. ಏನಂತಂದ್ರೆ ಸ್ವಾಮಿ ವಿವೇಕಾನಂದ ಹೇಗದಾರು ಅಂದ್ರೆ, ನಮ್ಮ ಅಮೇರಿಕಾ ದೇಶದಲ್ಲಿ ಎಷ್ಟು ಜನ ಪ್ರೊಫೆಸರ್ಗಳದಾರ ಅವರೆಲ್ಲರೂ ಒಂದು ಕಡೆ, ಅವರ ಜ್ಞಾನ ಎಲ್ಲ ಒಂದು ಕಡೆ, ಸ್ವಾಮಿ ವಿವೇಕಾನಂದರ ಜ್ಞಾನನೇ ಒಂದು ಕಡೆ. ಈ ಎಲ್ಲ ಪ್ರೊಫೆಸರ್ಗಳಿಗಿಂತಲೂ ಸ್ವಾಮಿ ವಿವೇಕಾನಂದರು ಆ ಜ್ಞಾನದಲ್ಲಿ ಶ್ರೇಷ್ಠತೆಯನ್ನು ಹೊಂದಿದಾರ ನೋಡ್ರಿ. ಹೇಗಿರ್ಬೇಕು ಅದು, ನಾವು ಯಾರು ಹೇಳಿದ್ದಲ್ಲ, ಆ ದೇಶದವರನ್ನೇ ಹೇಳ್ತಾ ಅದ. ಹೊರದೇಶದವರಿಗೆ ನಮ್ಮದು ಹೇಳಿದ್ರಂದ್ರೆ ನಾವು ಅದಕ್ಕೆ ಅಧಿಕೃತ ಅಂತ ಭಾವಿಸ್ತೀವಲ್ಲ, ಹಾಗೆ ಅವರೇ ಹೇಳಿದ್ದು. ಸ್ವಾಮಿ ವಿವೇಕಾನಂದರನೇ ಒಂದು ಕಡೆ, ಅಮೆರಿಕಾ ದೇಶದ ಎಲ್ಲ ಪ್ರೊಫೆಸರ್ಗಳು ಒಂದು ಕಡೆ. ಅದು ಅಮೆರಿಕ ಅಂದ್ರೆ ಅಲ್ಲಿಯ ಕೇಂಬ್ರಿಡ್ಜ್, ಅಲ್ಲಿಯ ಹಾರ್ವರ್ಡ್ ಅಂತಂದ್ರೆ ಒಂದು ಅಲ್ಲಿ ನೊಬೆಲ್ ಪಾರಿತೋಷಕವನ್ನು ಪಡೆದುಕೊಂಡವರು ಇರಬೇಕು ಪ್ರೊಫೆಸರ್ಗಳು, ಇಲ್ಲಾದ್ರೆ ಇನ್ನು ಮುಂದೆ ಪಡೆಯುವವರು ಇರಬೇಕು. ಅಂತ ದೇಶದಲ್ಲಿ ಇವರು ಅವರಿಗೆ ಜ್ಞಾನವನ್ನು ಉಪದೇಶ ಮಾಡಿದರು, ಒಬ್ಬ ಸಾಧುವಾಗಿ ಉಪದೇಶವನ್ನು ಮಾಡಿದರು. ಭಾರತವನ್ನು ಕುರಿತು ಇಂಥ ಅದ್ಭುತವಾದಂಥ ಮಾತುಗಳನ್ನು ಹೇಳಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ವಿವೇಕಾನಂದರನ್ನ ಕುರಿತು ಹೇಳ್ತಾರ, ನಿಮಗೆ ಭಾರತವನ್ನು ನಿಜವಾಗಿ ತಿಳ್ಕೊಳ್ಬೇಕನ್ನುವಂಥ ಇಚ್ಛೆ ಇತ್ತು ಅಂದ್ರೆ, ಭಾರತದ ದರ್ಶನ ಆಗಬೇಕಾಗಿತ್ತು ಅಂದ್ರೆ, ಮೊದಲು ನೀವು ಸ್ವಾಮಿ ವಿವೇಕಾನಂದರನ್ನ ಓದ್ರಿ ಅಂತ. ಯಾಕಂದ್ರೆ ಅಷ್ಟು ಸುತ್ತಿದ್ರು ಅವರು ದೇಶವನ್ನು. ಒಂದು 5 ವರ್ಷಗಳ ಕಾಲ ಪರಿವ್ರಾಜಕರಾಗಿ ಕನ್ಯಾಕುಮಾರಿಯಿಂದ ಲಾಹೋರದವರೆಗೆ ದೇಶವನ್ನು ಸುತ್ತಿದರು, ಎಲ್ಲ ಪ್ರದೇಶಗಳನ್ನು ನೋಡಿದರು, ಎಲ್ಲ ಜನರ ಜೊತೆಗೆ ಬೆರೆತರು, ಸಾಕಷ್ಟು ಕಷ್ಟವೂ ಅನುಭವಿಸಿದರು. ಆವಾಗ ಅವರಿಗೆ ಭಾರತದ ವೈಭವ ಕೊಡ್ತಾ ಇತ್ತು, ಭಾರತದಲ್ಲಿ ಎಂಥ ಸಂಸ್ಕೃತಿ ಅದ ಅನ್ನೋದು ಬರ್ತಾ ಇತ್ತು. ಅಲ್ಲೇನು ಸಂಸತ್ತದಲ್ಲಿ, ಧರ್ಮ ಸಂಸತ್ತದಲ್ಲಿ ಇವರು ಭಾಷಣ ಪ್ರಸಿದ್ಧಿ ಪಡಿತಲ್ಲ, ಎದಕ್ಕ ಅಂತಂದ್ರೆ ಇವರೇನು ಬಹಳ ದೊಡ್ಡ ವೃದ್ಧೋತ್ತಿನ ಮಾತನ್ನ ಹೇಳಿದ್ರಂತಲ್ಲ, ಅಲ್ಲಿ ಹೇಳಿದ್ರೆ ಏನು ಅಂತಂದ್ರೆ, ನಿಮ್ಮ ಧರ್ಮನೂ ಶ್ರೇಷ್ಠ ಅದ, ನಮ್ಮ ಧರ್ಮನೂ ಶ್ರೇಷ್ಠ ಅದ, ಆದ್ರೆ ಸ್ವಲ್ಪ ನೀವೇನು ಬರೀ ಎಲ್ಲರೂ ನಿಮ್ಮದೇ ಹೇಳ್ತಾ ಇದಾರೆಲ್ಲ, ಇನ್ನೊಂದಿಷ್ಟು ಒಳ್ಳೆಯವರನ್ನ ಬೇರೆಯವರಲ್ಲಿನೂ ಒಳ್ಳೆಯದನ್ನ ಕಾಣುವುದನ್ನ ಕಲಿಸಬೇಕು, ಅದು ನಿಜವಾದಂಥ ಧರ್ಮ. ಬರೇ ಕೆಟ್ಟದ್ದನ್ನೇ ನೋಡುವುದಲ್ಲ ಮತ್ತು ನಾನೇ ಶ್ರೇಷ್ಠ ಅಂತ ಹೇಳುವುದಲ್ಲ. ಉದಾರ ಚರಿತಾನಾಂತೂ ವಸುಧೈವ ಕುಟುಂಬಕಂ ಅಯಂ ನಿಜ ಪರೋವೇತಿ ಗಣನಾಂ ಲಘುಚೇತಸಾಂ. ಯಾರು ದೊಡ್ಡವರು, ಯಾರು ಮಹಾತ್ಮರಂತಂತಾರೆ, ಯಾರಿಗೆ ಅನ್ಬೇಕು ಅಂದ್ರೆ, ಯಾರ ಹೃದಯ ವಿಶಾಲ, ಯಾರು ಈ ಇಡೀ ವಸುಧೈವ ಕುಟುಂಬಕಂ ಇಡೀ ಪೃಥ್ವಿಯನ್ನೇ ನಮ್ಮ ಕುಟುಂಬ ಅಂತ ಭಾವಿಸ್ತಾರ, ಅವರು ದೊಡ್ಡವರು. ನಾವೊಬ್ಬನೇ, ಎಲ್ಲವೂ ನನಗಾಗಿಯೇ, ನಾ ಏನು ಹೇಳ್ತೀನಿ ಅದು ಒಂದೇ ಸತ್ಯ ಅಂತ ಹೇಳಿದ್ರಂದ್ರೆ ಅವರಿಗೆ ಅಲ್ಪಮತಿಗಳು ಅಂತ ಕರೀತಾರ.
ಇವರು ಧರ್ಮದಲ್ಲಿ ಹಾಗೆ ಹೇಳಿದರು, ನಿಮ್ಮನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿ ಅದನ್ನೇ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು. ಅವ್ರದ್ದು ಹಂಗೆ ಹರಿದಿರ್ತಿತ್ತಲ್ಲ, ಯಾರೇ ಕೇಳಿದರೆ ನಿಮ್ಮದು ತೋಳ ಇಲ್ಲಿ ಹರಿದದ ಇಲ್ಲಿ ಹರಿದದ ಅವರಿಗೆ ಮತ್ತಿದನ್ನ ಬಿಟ್ಟು ಬೇರೆಯದ ಹಾಕೋಡ್ರಿ ಅಂತ ಹೇಳಿದ್ರೆ ಇಲ್ಲಿ ಹರಿದದ್ದನ್ನು ಯಾಕೆ ನೋಡ್ತೀರಿ, ಈ ಕಡೆ ಇಷ್ಟೆಲ್ಲ ಚಲೋ ಐತಲ್ಲ ಅದನ್ನು ನೋಡ್ರಿ ಅಂತಿದ್ದ. ಬರೀ ನಮ್ಮದು ಹೇಗಾಗ್ತದ್ರಿ, ಎಲ್ಲಿ ಹರಿದದ ಎಲ್ಲಿ ಕೆಟ್ಟದ ಅಲ್ಲೇ ನಮ್ದು ಲಕ್ಷ ಹೋಗ್ತದೆ. ಅದು ಆಗಬಾರ್ದು. ಧರ್ಮ ಅಂದ್ರೆ ಎಲ್ಲೆಲ್ಲಿ ಒಳ್ಳೆಯದದ ಅದನ್ನ ನೋಡಬೇಕು ಅಂತ ಅದನ್ನ ಅವರು ಉಪದೇಶ ಮಾಡಿದರು. ಮೊದಲು ಪ್ರಾರಂಭದಲ್ಲೇ ಅವ್ರೇನು ಪರಿವರ್ತನೆ ಆದರಲ್ಲ, ಯಾರು ಪರಿವರ್ತನೆ ಮಾಡಿದ್ರು ಅಂದ್ರೆ ನಾವು ವಿವೇಕಾನಂದರು ಬಹಳ ಶ್ರೇಷ್ಠ ಅಂತ ನಾವಂತೀವಿ. ಆದ್ರೆ ವಿವೇಕಾನಂದರಕ್ಕಿಂತ ಶ್ರೇಷ್ಠ ಪರಮಹಂಸ. ಯಾಕಂತಂದ್ರೆ ಒಬ್ಬ ಗುರು ಆತ ಶ್ರೇಷ್ಠ ಗುರು ಅಂತ ಯಾವಾಗ ಹರಿಸ್ಕೊಳ್ತಾನೋ ಅಂದ್ರೆ, ಅಥವಾ ಆತ ನಿಜವಾದ ಗುರು ಅಂತ ಯಾವಾಗ ಅನಿಸ್ಕೊಳ್ತಾನೋ ಅಂದ್ರೆ, ಹೇಗೆ ಒಬ್ಬ ತಂದೆಗೆ ತಂದೆ ಅಂತ ಕರಿಬೇಕಾದ್ರೆ ಅವನಿಗೊಬ್ಬ ಮಗ ಬೇಕು. ಮಗ ಇರಲಿಲ್ಲ, ಪುತ್ರ ಇರಲಿಲ್ಲ ಅಂದ್ರೆ ಅವನು ತಂದೆ ಅಲ್ಲ, ವ್ಯಕ್ತಿ ಇರಬಹುದು. ಯಾವಾಗ ಅವನಿಗೆ ಪುತ್ರರಿರ್ತಾರೆ ಅವಾಗ ಅವನು ತಂದೆ. ಇನ್ನು ಆ ಪುತ್ರರು ಶ್ರೇಷ್ಠ ಆದ್ರಂದ್ರೆ ಶ್ರೇಷ್ಠ ತಂದೆ. ಹಾಗೆ ಒಬ್ಬ ಗುರುಗ ಶಿಷ್ಯರಿದ್ರೆ ಗುರು. ಬರೇ ಗುರು ಅಂದ್ರೆ ಏನ್ರಿ, ಅದು ಪದವಿ ಅಲ್ಲ, ಡಿಗ್ರಿ ಅಲ್ಲ, ಶಾಲೆ ಕಾಲೇಜ್ದಾಗ ತೆಗೆದುಕೊಳ್ಳುವಂತ ಒಂದು ಡಿಗ್ರಿ ಅಲ್ಲ ಅದು. ಅಂದ್ರೆ ಶಿಷ್ಯರು ಬೇಕಲ್ಲ, ಶಿಷ್ಯರೇ ಇಲ್ಲ ಅವನಿಗೆ ನಾವು ಗುರು ಅಂತ ಹೇಳಕ್ ಆಗುದಿಲ್ಲ. ಹಾಗ ಮಕ್ಕಳೇ ಇಲ್ಲ ಅವನಿಗೆ ನಾವು ತಂದೆ ಅಂತ ಹೇಳಕ್ ಆಗುದಿಲ್ಲ. ಹಾಗೆ ಶ್ರೇಷ್ಠ ಗುರು ಅಂತ ಹೇಳಬೇಕಾಗಿತ್ತು. ಯಾಕಂತಂದ್ರೆ ಪರಮಹಂಸರ ಶ್ರೇಷ್ಠ ಗುರು ಅಂತಂದ್ರೆ ಬರೀ ಒಂದು 5-7 ವರ್ಷದ ಸಂಪರ್ಕದಲ್ಲಿ ಬಂದಿರುವಂತ ಸ್ವಾಮಿ ವಿವೇಕಾನಂದರು ಜಗತ್ತು ಪ್ರಸಿದ್ಧ ಆದ್ರಲ್ಲ ಅವ್ರು ಎಂಥ ಶ್ರೇಷ್ಠ ಗುರು ಆಗಿರ್ತಾರೆ. ಈಗ ಸಿದ್ದೇಶ್ವರಪ್ಪಗಳು ಅದಾರ, ಅವರು ಕೋಟಿ ಕೋಟಿ ಜನರ ಮೇಲೆ ಪ್ರಭಾವ ಬೀರಿದ್ರು, ಅವರು ಶ್ರೇಷ್ಠ ಗುರುಗಳು. ಅವರಿಗೆ ಪ್ರಭಾವ ಬೀರಿದಂತ ಮಲ್ಲಿಕಾರ್ಜುನಪ್ಪಗಳು ಗುರುಗಳು. ಸ್ವಾಮಿ ವಿವೇಕಾನಂದರು ಶ್ರೇಷ್ಠ ಗುರುಗಳು. ಯಾಕೆ ಗುರುಗಳು ಅವರು? ಅವರ ನಂತರ ಇಡೀ ಜಗತ್ತಿನ ತುಂಬ ಅನೇಕ ಜನ ಕೋಟಿ ಕೋಟಿ ಜನ ಶಿಷ್ಯರು ಪ್ರಭಾವಿತರಾದ ಶಿಷ್ಯರು ತಯಾರಾದ ಅವರೊಬ್ಬರು ಮಹಾಗುರುಗಳು. ಅವರನ್ನು ತಯಾರು ಮಾಡಿರುವಂತ ಪರಮಹಂಸರು ಒಬ್ಬರು ಶ್ರೇಷ್ಠ ಗುರುಗಳು. ಅದಕ್ಕೆ ಋಷಿಗಳು ಹೇಳಿದರು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ವಿವೇಕಾನಂದರು ಹೇಳಿದರು, ಏಳಿ ಎದ್ದೇಳಿ ಗುರಿ ಮುಟ್ಟುವರೆಗೆ ನಿಲ್ಲಬೇಡಿ ಅಂತ ಋಷಿಗಳು ಹೇಳಿದರು. ನೀನು ಜಾಗೃತನಾಗು ಮತ್ತು ಒಬ್ಬ ಶ್ರೇಷ್ಠ ಗುರುವನ್ನು ಆಶ್ರಯಿಸು. ಪ್ರಾಪ್ಯ ನಿಬೋಧತ ಶ್ರೇಷ್ಠ ಗುರುವನ್ನು ಆಶ್ರಯಿಸು. ಉತ್ತಿಷ್ಠತ ಏಳು, ಎಷ್ಟು ದಿವಸ ಅಂತ ಮಲ್ಕೊಂಡಿದ್ದಿ ಏಳು ಒಂದು ಸ್ವಲ್ಪ ಕಣ್ಣು ತರದು ನೋಡು, ಜಾಗೃತನಾಗು, ಅಷ್ಟಕ್ಕೆ ಬಿಡಬೇಡ, ಒಬ್ಬ ಶ್ರೇಷ್ಠ ಗುರುವನ್ನು ಆಶ್ರಯಿಸು ಅಂತ ಹೇಳಿದೆ. ರಾಮಕೃಷ್ಣ ಪರಮಹಂಸರು ಅವ್ರಿಗೆ ಸಿಕ್ಕಿರಲಿಲ್ಲ ಅಂದ್ರೆ ಅವರು ಬಂಗಾಲದಲ್ಲಿ ಒಬ್ಬರು ಪ್ರೊಫೆಸರ್ ಆಗ್ತಿದ್ರು, ಅವರು ಒಬ್ಬರು ಫಿಲಾಸಫರ್ ಉಪದೇಶ ಮಾಡುವಂತ ಒಬ್ಬರು ಸಾಮಾನ್ಯ ಉಪನ್ಯಾಸಕರಾಗ್ತಿದ್ರು. ಯಾಕಂದ್ರೆ ಅವರಿಗೆ ಶಾಲೆ ಒಳಗೆ ಬಹಳಷ್ಟು ದೊಡ್ಡ ದೊಡ್ಡ ಉಪನ್ಯಾಸಕರು ಕಲಿಸ್ತಿದ್ರಲ್ಲ. ಆಗಿನ ಕಾಲದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಪ್ರಭಾವ ಬೀರಿತ್ತು. ಯಾಕಂದ್ರೆ ಇವರು ಮೊದಲನೇಗೆ ಶಾಲೆ ಕಲಿತದ್ದನ್ನೇ ಆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಶಾಲೆಯಲ್ಲಿ. ಆನಂತರ ರಾಜಾರಾಮ್ ಮೋಹನ್ ರಾಯರ ಸಂಪರ್ಕ ಅವ್ರ ಶಾಲೆಯಲ್ಲಿನೂ ಕಲ್ತಿದ್ರು. ಆ ಎಲ್ಲ ವಿಚಾರಗಳು ಇಟ್ಟುಕೊಂಡು ಶಾಲೆಯಲ್ಲಿ ಕಾಲೇಜ್ದಲ್ಲಿ ಕಲಿತರೂ ಸಹಿತ ಇವರಿಗೆ ಸಮಾಧಾನ ಆಗಲಿಲ್ಲ. ಅಲ್ಲಿ ಸಾಕ್ಷಾತ್ಕಾರದ ಕುರಿತು ಹೇಳುವಾಗ ದೇವರ ಬಗ್ಗೆ ಮಾತು ಬಂದಾಗ ಆ ಉಪನ್ಯಾಸಕರು ಹೇಳುವವರು ಮೌನ ಆಗ್ತಿದ್ರು. ಅದಕ್ಕೆ ಉತ್ತರ ಯಾರು ಅಂತ ಕೇಳಿದಾಗ ರಾಮಕೃಷ್ಣ ಪರಮಹಂಸರನ್ನು ತೋರಿಸ್ತಿದ್ರು. ಗುರು ಅಂದ್ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಗುರು ಅಂದ್ರ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ. ಎಲ್ಲಿ ನಮ್ಮ ಚರ್ಚೆ ನಿಂತು ಹೋಗಿಬಿಡ್ತದ ಅಲ್ಲಿ ಆತ ಗುರು. ನಾವೀಗ ಸಿದ್ದೇಶ್ವರ ಅಪ್ಪಗಳ ಹತ್ತಿರ ಹೋಗ್ತಿದ್ದೀವಿ ಅಂತಂದ್ರೆ ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ನಿಂತು ಹೋಗಿಬಿಡ್ತಿತ್ತು, ಎಲ್ಲ ಆದರ್ಶಗಳ ಕೊನೆ ಅಂತ ಆಗಿಬಿಡ್ತಿತ್ತು. ಆದ್ದರಿಂದ ಅವರೊಬ್ಬರು ಶ್ರೇಷ್ಠ ಗುರು ಆಗಿದ್ದರು ಅಂತ ಒಬ್ಬ ಇಲ್ಲಿ ಸ್ವಾಮಿ ವಿವೇಕಾನಂದರ ಒಬ್ಬ ಮೂರ್ತಿಯನ್ನು ತಾವೆಲ್ಲರೂ ಕೂಡಿಸಿದಿರಿ. ಅದಕ್ಕೆ ವಿಶೇಷವಾಗಿ ಇಲ್ಲೊಂದು ತರುಣರು ಬಂದು ಸಂಘ
ಅದಕ್ಕೆಲ್ಲ ಆಶ್ರಯ ನಮ್ಮ ಯಶವಂತ ರಾಯ್ ಗೌಡರು. ಅವರ ಒಂದು ಆಶ್ರಯ ನೋಡಿ, ಆ ಮೂರ್ತಿಯನ್ನು ನೋಡಿದ ತಕ್ಷಣ ಅದಕ್ಕೆ ಯಾರ್ಯಾರು ಸಹಾಯ ಮಾಡಿರ್ತಾರೋ ಅವ್ರದ್ದು ನೆನಪಾಗ್ತದೆ. ಅದಕ್ಕೆ ಹೇಳ್ತಾರ, ಯಾರು ನಮಗೆ ಸಹಾಯ ಮಾಡಿರ್ತಾರ ಅವರನ್ನ ಮರಿಬಾರದು, ಯಾರು ನಮ್ಮನ್ನ ಪ್ರೀತಿಸ್ತಿರ್ತಾರ ಅವರನ್ನ ದ್ವೇಷಿಸಬಾರದು, ಆನಂತರ ಯಾರು ನಮ್ಮನ್ನ ನಂಬಿರ್ತಾರ ಅವರಿಗೆ ಮೋಸ ಮಾಡಬಾರದು ಅಂತ ಹೇಳ್ತಾರೆ. ಇದೇ ಧರ್ಮ, ಯಾರು ನಮ್ಮನ್ನ ನಂಬ್ಯಾರ ಅವರಿಗೆ ಮೋಸ ಮಾಡದೇ ಇರುವುದು ಧರ್ಮ, ಯಾರು ನಮ್ಮನ್ನ ಪ್ರೀತಿಸ್ತಾರ ಅವರನ್ನ ದ್ವೇಷ ಮಾಡದೇ ಇರುವುದೇ ಧರ್ಮ, ಯಾರು ನಮಗೆ ಸಹಾಯ ಮಾಡ್ಯಾರ ಅವ್ರು ನನ್ನ ಎಂದೂ ಮರೆಯದೇ ಇರುವುದೇ ಧರ್ಮ ಅಂತ ನಾವು ಕರೀತೀವಿ. ಇಂಥ ಒಂದು ಈ ಕಾರ್ಯವನ್ನು ತಾವೆಲ್ಲ ಯುವಕರು ಯಶವಂತ ರಾಯ್ ಗೌಡರು ಮಾಡಿದಿರಿ. ವಿಶೇಷವಾಗಿ ಇವತ್ತು ನಾವೆಲ್ಲರೂ ನಿರ್ಭಯಾನಂದ ಪೂಜ್ಯರ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ಬಿ ಆರ್ ಪಾಟೀಲ್ರು ಹೇಳೋ ಹಾಗ, ವಿಜಯಪುರದಲ್ಲಿ ಅಪ್ಪುಗಳು ಇದ್ದಾಗ ಅಥವಾ ಎಲ್ಲೇ ಬೇರೆ ಕಡೆ ಇದ್ದಾಗ ದೇಶದ ಕುರಿತು ಮಾತನಾಡುವ ಸಂದರ್ಭ ಬಂತು ಅಂದ್ರೆ, ಯುವಕರ ಕುರಿತು ಮಾತನಾಡುವಂಥ ಸಂದರ್ಭ ಬಂತು ಅಂದ್ರೆ ಅಪ್ಪುಗಳು ಹೇಳ್ತಿದ್ರು, ನಿರ್ಭಯಾನಂದ ಸ್ವಾಮಿಗಳನ್ನು ಕರೆಸ್ರಿ ಅಂತ ಹೇಳ್ತಿದ್ರು. ನೋಡ್ರಿ ಅವ್ರದ್ದು ಹೇಗೆ ಸಂಬಂಧ ಅಂದ್ರೆ, ಅಪ್ಪುಗಳಿಗೆ ಆರಾಮ ತಪ್ಪಿತ್ತು ಕೊನೆಗೆ. ಇನ್ನೇನು ಅವರು ಒಂದು ನಾಲ್ಕೈದು ದಿವಸದಲ್ಲಿ ದೇಹ ಬಿಡೋ ಅವರು ಇದ್ರು. ಅವಾಗ ಇವರು ಅಮೆರಿಕಾದಲ್ಲಿದ್ದರು ನಿರ್ಭಯಾನಂದ ಶ್ರೀಗಳು. ಅಲ್ಲಿಂದನೇ ಫೋನ್ ಮಾಡಿ ಒಬ್ರು ಪುನೀತ್ ಅಂಥೇಳಿ ಇವರು ಶಿಷ್ಯರು ಅಪ್ಪುಗಳಿಗೆ ಬಂದು ನಿಮ್ಮ ಜೊತೆಗೆ ನಿರ್ಭಯಾನಂದರು ಪೂಜ್ಯರು ಮಾತನಾಡಬೇಕಂತ ಬಯಸಿದಾರೆ ಅಂಥೇಳಿ ಅಲ್ಲಿಂದ ನಾನು ವಿಡಿಯೋ ಕಾಲೋ ಆಡಿಯೋ ಕಾಲೋ ಮಾಡಿ ಅಪ್ಪುಗಳು ಎಷ್ಟು ಸಂತೋಷದಿಂದ ಮಾತನಾಡಿದರು. ಅವರು ಇವರು ಅವರ ಆರೋಗ್ಯವನ್ನು ಕೇಳ್ತಿದ್ರು, ಯಾಕಂದ್ರೆ ಪ್ರತಿ ದಿವಸ ಪತ್ರಿಕೆಗಳಲ್ಲಿ ಬರ್ತಿತ್ತು ಅವರ ಆರೋಗ್ಯ ಸರಿ ಇಲ್ಲ ಅಂಥೇಳಿ. ಇವರು ಅವರ ಆರೋಗ್ಯವನ್ನು ಕೇಳ್ತಿದ್ರ ಅವರು ಅಂತಿದ್ರು, ನೀವು ಹೆಂಗದರಿ ಅಲ್ಲಿ, ಅಂತ ಏನೇನು ಕಾರ್ಯಕ್ರಮಗಳದಾವು, ಈಗ ಯಾವ ಭಾಗದಾಗ ಅದರಿ ಅಂತ ಕೇಳ್ತಿದ್ರು. ಆ ಬಳಿಕ ಅವರು ದೇಹ ಬಿಟ್ಟ ನಂತರ ಇವರು ಬಂದ್ರೆ ಅಲ್ಲಿಂದ ಅದೆಲ್ಲ ಕೊನೆಯ ಕ್ರಿಯೆಗಳನ್ನೆಲ್ಲ ಅವರೇ ಮಾಡಿದರು. ಗದಗದಲ್ಲಿ ಬಿ ಆರ್ ಪಾಟೀಲ್ರು ಗೌಡರು ಅಪ್ಪುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದಕ್ಕಾಗಿ ದೊಡ್ಡ ಕಾರ್ಯಕ್ರಮವನ್ನು ನುಡಿ ನಮನವನ್ನು ಆಯೋಜನೆ ಮಾಡಿದ್ರು. ಅವಾಗ ನಿರ್ಭಯಾನಂದ ಅಪ್ಪುಗಳು ಅವ್ರು ಹೇಳ್ತಾರ, ಏನು ದೊಡ್ಡ ಮಾತು ನೋಡ್ರಿ ಎಂಥದ್ದು, ಅವ್ರು ಏನು ಹೇಳಬೇಕು ಹೇಳಿದ್ರು ಅಂತಂದ್ರೆ, ನಾವು ರಾಮಕೃಷ್ಣ ಪರಮಹಂಸರನ್ನ ಮತ್ತು ಸ್ವಾಮಿ ವಿವೇಕಾನಂದರನ್ನ ಎಷ್ಟು ಪೂಜ್ಯತೆಯಿಂದ ಕಾಣ್ತೀವಿ ಅಷ್ಟೇ ಪೂಜ್ಯತೆಯಿಂದ ಸಿದ್ದೇಶ್ವರ ಅಪ್ಪುಗಳನ್ನ ಕಾಣ್ತೀವಿ. ಅವಾಗ ಸ್ವಾಮಿ ಹರ್ಷಾನಂದರು ಜಗದಾತ್ಮನಂದರು ಆನಂತರ ಪುರುಷೋತ್ತಮನಂದ ಸ್ವಾಮಿಯವರು ಅವರು ಕಬೀರ್ ದೋಹ ಬರೆದಿದ್ರಲ್ಲ ಪುರುಷೋತ್ತಮ ಅವರು, ಅಪ್ಪುಗಳು ನನ್ನ ಕಡೆ ಅಥವಾ ನನ್ನ ಹಾಡ್ಲಿಕ್ಕೆ ಹಚ್ಚುತ್ತಿದ್ರು, ಕನ್ನಡದಲ್ಲಿ ಬರೆದಿದ್ದಾರೆ ಅಥವಾ ನನ್ನ ಹಾಡ್ಲಿಕ್ಕೆ ಹಚ್ಚಿದ್ರು. ಅವ್ರು ಬಂದ್ರಂದ್ರೆ ಸಾಕು ಅವ್ರ ಜೊತೆಗೆ ಮಾತನಾಡ್ತಾ ಕಾಲಿಂದ ಕಳೀತಿದ್ರು, ಅಷ್ಟೊಂದು ಅವ್ರದ್ದು ಒಡನಾಟ. ಹೇಗೆ ವಿವೇಕಾನಂದರದ್ದು ಅವರ ನಂತರ ಇಡೀ ಜಗತ್ತಿನ ತುಂಬ ಅವ್ರ ವಿಚಾರಗಳು ಎಲ್ಲ ಕಡೆ ಪ್ರಸಾರ ಆದವು, ಹಾಗೆ ಅಪ್ಪುಗಳ ವಿಚಾರಗಳನ್ನು ಎಲ್ಲ ಕಡೆ ಆಗ್ತಾವ. ಆ ವಿಚಾರಗಳು ಅವು ಮನಸ್ಸನ್ನು ಅರಳಿಸುವಂತಹ ವಿಚಾರಗಳು, ಯಾಕಂದ್ರೆ ಅವ್ರು ಬಹಳ ಸ್ವಲ್ಪ ವರ್ಷ ಬದುಕಿದ್ರು. ಪರಮಹಂಸರು 50 ವರ್ಷ ಬದುಕಿದ್ರು, ವಿವೇಕಾನಂದರು 39 ವರ್ಷ ಬದುಕಿದ್ರು. ಅವ್ರದ್ದಿಬ್ರದ್ದು ಕೂಡಿಸಿದ್ರೆ ಬರೀ 89 ವರ್ಷ. ಇಲ್ಲಿ ಮಲ್ಲಿಕಾರ್ಜುನ ಅಪ್ಪುಗಳೂ 82 ವರ್ಷ ಬದುಕಿದ್ರು, ಸಿದ್ದೇಶ್ವರ ಅಪ್ಪುಗಳೂ 82 ವರ್ಷ, ಅವ್ರದ್ದಿಬ್ರದ್ದು ಕೂಡಿಸಿದ್ರೆ 144 ವರ್ಷ. ಆನಂತರ ನೋಡ್ರಿ ಅವ್ರದಿಂದ ಶುರು ಆಗ್ತದ ಆ ಶಕ್ತಿ, ಹಾಗ ಎಷ್ಟು ಊರುಗಳಲ್ಲಿ ಪ್ರವಚನ, ಒಂದು ಊರು ಬಿಡಲಾರದಂಗೆ ನಿರಂತರವಾದಂತಹ ಪ್ರವಚನ, 30 ವರ್ಷದ ಪ್ರವಚನಗಳ ಸಂಗ್ರಹ ಜ್ಞಾನ ಯೋಗಾಶ್ರಮದಲ್ಲಿ ಅದ. ಇಂಥ ಕಾರ್ಯವನ್ನು ಮಾಡಿರಬೇಕು. ಆದ್ದರಿಂದ ಅಂಥ ಮಹಾಪುರುಷರನ್ನ ಮೇಲಿಂದ ಮೇಲೆ ನೆನೆಸುವುದು, ಮತ್ತು ವಿವೇಕಾನಂದರಂತೂ ಈಗ ಅವರು ಇಲ್ಲಿ ನಿಂತಿದ್ದಾರೆ, ಇಲ್ಲಿ ಹೋಗುವಾಗ ಬರುವಾಗ ಅವರ ವ್ಯಕ್ತಿತ್ವ ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಅವರ ವಿಚಾರಗಳು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ತಾವು, ಹಾಗೆ ಪರಿವರ್ತನೆ ಮಾಡುವಂತೆ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಇವತ್ತು
ಬಹಳ ಸಂತೋಷ ಆಯ್ತು. ಯಶವಂತರಾಯ ಗೌಡರು ಅದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ನಮ್ಮ ಗೌಡರದು ಆ ಗದಗ ಭಾಗಕ್ಕೆ ಹೋದಾಗ ಬರೀ ಅವರು ಆಯೋಜನೆ ಮಾಡಿರ್ತಿದ್ದ ಕಾರ್ಯಕ್ರಮ, ಅವ್ರ ಮಾತು ನಮಗೆ ಕೇಳೋಕ್ಕಾಗಿರ್ತಿರ್ಲಿಲ್ಲ, ಆದರೆ ಇಷ್ಟು ಇವತ್ತು ಚಂದ ಮಾತನಾಡಿದ್ರು, ಏನು ಅದ್ಭುತ ಅವ್ರದ್ದು ಅನುಭವ, ಅದನ್ನು ನಾವೆಲ್ಲ ಕೇಳಿದ ಕಿವಿಯಾರೆ. ಇನ್ನೂ ಕೊನೆಗೆ ಇದಕ್ಕೆಲ್ಲದಕ್ಕೂ ಅಮೃತ ಉಣಿಸುವಂಥ ನಮ್ಮ ನಿರ್ಭಯಾನಂದ ಅಪ್ಪುಗಳವರ ಒಂದು ಪ್ರವಚನ ಅದ, ಅದನ್ನೆಲ್ಲ ನಾವು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ಜಗನ್ಮಾತೆ ಶ್ರೀ ಶಾರದಾದೇವಿಯವರಲ್ಲಿ ಪೂಜ್ಯಪಾದರಾದ ಈ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ ಸ್ವಾಮಿ ನರೇಶಾನಂದಜಿ, ಮತ್ತೊಬ್ಬ ಸೋದರ ಸನ್ಯಾಸಿಗಳು ಇಲ್ಲಿವರೆಗೆ ಅದ್ಭುತವಾದ ಚಿಂತನೆಗಳನ್ನು ನಮ್ಮ ಮುಂದೆ ಕೊಟ್ಟಂತ ಸ್ವಾಮಿ ಅಮೃತಾನಂದಜಿರವರನ್ನು ಕೂಡ ಪ್ರಣಾಮಗಳನ್ನು ಹೇಳಿ ಕರ್ನಾಟಕದ ಸಂತ ರಾಜಕಾರಣಿಗಳು, ಅಪರೂಪದ ರಾಜಕಾರಣಿಗಳು, ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇತ್ಯಾದಿ ಬಿರುದುಗಳನ್ನು ಹೊತ್ತಂತ ಸನ್ಮಾನ್ಯ ಡಿ ಆರ್ ಪಾಟೀಲ್ರವರೇ, ಡಿ ಆರ್ ಪಾಟೀಲ್ರ ಒಂದು ರೀತಿಯಲ್ಲಿ ತಮ್ಮನಂತೆ ಅವರ ನೆರಳಿನಂತೆ ಅವರ ದಾರಿಯಲ್ಲೇ ನಡೀತಾ ಈ ಭಾಗದ ಡಿ ಆರ್ ಪಾಟೀಲ್ರು ಅನ್ನೋ ರೀತಿಯಲ್ಲಿ ಬರುತ್ತಾ ಇರತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ನಾಯಕರು, ಬಹಳ ಅಪರೂಪದ ರಾಜಕಾರಣಿಗಳು ಅನ್ನೋ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನ ವಿಕಸನಗೊಳಿಸಿಕೊಳ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರವರೇ, ಅಪರೂಪದ ಯುವ ಬಂಧುಗಳಾಗಿ ನಾಡೇ ಮೆಚ್ಚುವಂತಹ ಮಹತ್ ಕಾರ್ಯವನ್ನು ಮಾಡಿರ್ತಕ್ಕಂಥ ಯುವ ಬಂಧು ರಾಮ್ ಸಿಂಗ್, ರಾಜಗುರು, ಅವಿನಾಶ್ ಮೊದಲಾದ ಎಲ್ಲ ಯುವ ಮಿತ್ರರೇ, ಇಲ್ಲಿ ನೆರೆದಿರುವ ಇಂಡಿ ನಗರದ ಗಣ್ಯರೇ, ಮಾನ್ಯರೇ, ತಾಯಂದರೇ, ಬಹಳ ಖುಷಿಯಾಗ್ತಾ ಇದೆ. ಭಾಸ್ಕರ್ ಕರ್ನಾಟಕದ ಬೇರೆ ಯಾವ ಭಾಗದಲ್ಲೂ ಆ ಜನರಿಗೆ ಹೊಳೆಯದೇ ಇದ್ದಂತಹ ಅದ್ಭುತವಾದಂತಹ ಒಂದು ಆಸೆ, ಅವರ ಮನಸ್ಸಿನಲ್ಲಿ ಏಳದ ಒಂದು ಅದ್ಭುತವಾದ ಪವಿತ್ರವಾದ ಆಸೆ ಇಂಡಿ ಜನರಲ್ಲಿ ಇವತ್ತು ಮೂಡಿಬಂತು. ಶ್ರೇಷ್ಠವಾದ ಆಸೆಗಳು ಸುಮ್ಮನೆ ಮೂಡುವುದಿಲ್ಲ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯಾವ ಆಸೆಗಳು ಇರಬೇಕು, ಯಾವ ಆಸೆಗಳು ಇರಬಾರದು ಅನ್ನುವ ಜ್ಞಾನ ಮನುಷ್ಯನ ಉದ್ಧಾರಕ್ಕೆ ಬಹಳ ಮುಖ್ಯವಾಗ್ತದೆ. ನೀವು ಎಷ್ಟು ಡಿಗ್ರಿ ಪಡ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಉದ್ಧಾರ ನಿಂತಿಲ್ಲ. ಐಎಎಸ್ ಮಾಡಿರೋರೇ ಇವತ್ತು ಮನಸ್ಸಿನಲ್ಲಿ ಏನು ಆಸೆಗಳು ಬರಬಾರದೋ ಆ ಆಸೆಗಳೆಲ್ಲ ಬಂದು ಇವತ್ತು ನಗೆಪಾಟಲು ವಸ್ತುಗಳಾಗಿದ್ದಾರೆ. ಜನ ಅವರನ್ನು ನೋಡಿ ಇವರಿಂದ ನಾವೇನ್ ನಿರೀಕ್ಷೆ ಮಾಡಬಹುದು ಅಂತ ಚೀಮಾರಿ ಹಾಕ್ತಾ ಇದ್ದಾರೆ. ಯಾಕೆ? ಅವರು ಸಂಸ್ಕಾರಹೀನರು. ಟ್ರಿಪಲ್ ಜಾಸ್ತಿ ಯಾಕೆ ಸಂಸ್ಕಾರಹೀನರು? ಒಬ್ಬ ವ್ಯಕ್ತಿ ಸಂಸ್ಕಾರವಂತ, ಒಬ್ಬ ವ್ಯಕ್ತಿ ಸಂಸ್ಕಾರಹೀನ ಅಂತ ಹೇಗೆ ಹೇಳುದು? ನಿನ್ನ ಮನಸ್ಸಿನಲ್ಲಿ ಏಳುವ ಆಸೆಗಳು ಎಂಥದ್ದು? ಪ್ರತಿನಿತ್ಯ ನಾವು ರಾತ್ರಿ ಮಲ್ಕೊಳ್ಳುವಾಗ ಇವತ್ತೆಲ್ಲ ನಾನು ಏನ್ ಮಾಡಿದೆ, ಎಷ್ಟು ಒಳ್ಳೇದು ಮಾಡಿದೆ, ಎಷ್ಟು ಕೆಟ್ಟ ಮಾಡಿದೆ, ಇದನ್ನು ಯಾಕೆ ಮಾಡಿದೆ, ನಾನು ಮಾಡಬಹುದಾಗಿತ್ತ ಅಂತ ಒಂದು 5 ನಿಮಿಷ ಯೋಚನೆ ಮಾಡಿ ನಾಳೆಯಿಂದ ಇದನ್ನು ಮಾಡಬಾರದು ಅಂತ ನಮಗೆ ನಾವೇ ಗಟ್ಟಿಯಾಗಿ, ಕಠೋರವಾಗಿ, ನಿಷ್ಠುರವಾಗಿ ಹೇಳಿ ಮಲಕ್ಕೋಬೇಕು. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ನೆನ್ನೆಗಿಂತ ಇವತ್ತು ನಾನು ಬೇರೆಯಾಗಬೇಕು, ಇಲ್ಲಿವರೆಗೆ ನಾನು ಏನು ಬದುಕಿದ್ನೋ ಅದಕ್ಕಿಂತ ಬೇರೆ ವ್ಯಕ್ತಿಯಾಗಬೇಕು, ಇವತ್ತಿನಿಂದ ಒಬ್ಬ ಹೊಸ ಮನುಷ್ಯನಾಗಬೇಕು. ನೆನಪಿಟ್ಕೊಳ್ಳಿ, ಹಾಗೆ ಯೋಚನೆ ಮಾಡಿದ ವ್ಯಕ್ತಿ ಅತ್ಯಂತ ಕನಿಷ್ಠ ಪ್ರಮಾಣದ ದುಷ್ಟ, ನೀಚ, ಇವನ ಹಾಗೆ ಯಾರು ಇರಬಾರದು ಅನ್ನುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ರೂ ಕೂಡ
ಕೇವಲ ಇದೊಂದು ಶಿಸ್ತನ್ನು ಅನುಸರಿಸ್ತಾ ಇದ್ರೆ ಏನದು ನಾಳೆಯಿಂದ ನಾನು ಬೇರೆ ವ್ಯಕ್ತಿಯಾಗಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆವರೆಗೂ ಏನಾಗಿದ್ನೋ ಆ ರೀತಿ ವ್ಯಕ್ತಿ ನಾನು ಇವತ್ತಾಗಿರಬಾರದು ಇವತ್ತು ಬೇರೆ ವ್ಯಕ್ತಿಯಾಗಬೇಕು ಅನ್ನುವ ಭಾವನೆ ಬಂದ್ರೆ ಆ ಮನುಷ್ಯ ಉದ್ಧಾರವಾಗ್ತಾನೆ ಅಂತ ಮನುಷ್ಯನಿಂದಲೇ ಜಗತ್ತು ಉದ್ಧಾರವಾಗುತ್ತೆ ಇವತ್ತು ಜಗತ್ತಿನ ಶ್ರೇಷ್ಠ ಕಾವ್ಯ ರಾಮಾಯಣ ನಿಮಗೆ ಗೊತ್ತಾ ಆ ರಾಮಾಯಣವನ್ನು ಬರೆದ ವ್ಯಕ್ತಿ ಅವನನ್ನು ಮುಟ್ಟಿದ್ರೆ ನೀವು 10 ಸಲ ಸ್ನಾನ ಮಾಡಬೇಕು ಅಂತಹ ಪವಿತ್ರ ವ್ಯಕ್ತಿಯಾಗಿದ್ದ ಅವನನ್ನು ನೋಡಿದ್ರೆ ನೀವು 4 ಸಲ ಸ್ನಾನ ಮಾಡಬೇಕು ಅವನನ್ನು ಮುಟ್ಟಿದ್ರೆ 10 ಸಲ ಸ್ನಾನ ಮಾಡಬೇಕು ದಿನಕ್ಕೆ ಒಂದು 50 ಕೊಲೆ ಒಂದು ದಿನಕ್ಕೆ ಒಂದು 50 ಕೊಲೆ ಯಾರಾದರೂ ಮಾಡ್ತಾರೆ ಇಂತಹ ಕೊಲೆಪಾತಕ ಕೊಲೆಗಾರ ಏನಾದರೂ ಇರ್ತಾರ ಅವರನ್ನು ನೋಡಿದ್ರೆ ಒಂದು ಮುಟ್ಟಬೇಕು ಅಂತ ಅನ್ಸುತ್ತ ಅವರು ಹೆತ್ತವರು ಏನನ್ಸ್ಬೇಡ ಅವರನ್ನು ನೋಡಿ ಆದ್ರೆ ಆ ಮನುಷ್ಯ ಧ್ಯಾನಕ್ಕೆ ಕೂತ ಧ್ಯಾನಕ್ಕೆ ಕೂತ್ರೆ ಮೈ ಮೇಲೆ ಹುತ್ತ ಬೆಳೆಯವರೆಗೂ ಹೇಳಲಿಲ್ಲ ನಾವು ನೀವು ಧ್ಯಾನ ಕೂತ್ರೆ ಎಷ್ಟೊತ್ತು ಕೂಡ್ತೀವಿ 10 ನಿಮಿಷ 15 ನಿಮಿಷ ಆದ್ರೆ ಈ ಮನುಷ್ಯ ಹಾಗೆ ಧ್ಯಾನಕ್ಕೆ ಕೂತ ಮೈ ಮೇಲೆ ಹುತ್ತ ಬೆಳೆಯುವವರೆಗೆ 2 ವರ್ಷವೋ 3 ವರ್ಷವೋ ಹುತ್ತ ಬೆಳೆದು ಬಿಡ್ತು ಗೆದ್ದರು ಹುಳ ಹುತ್ತ ಕಟ್ಟುಬಿಡ್ತು ಆದರೂ ಮನುಷ್ಯ ಧ್ಯಾನದಿಂದ ಹೇಳಿ ಆ ಮಟ್ಟದ ಪರಿವರ್ತನೆ ಬರೋದಕ್ಕೆ ಕಾರಣವಾಗಿದ್ದು ಒಬ್ಬ ಯೋಗ್ಯ ಗುರು 5 ನಿಮಿಷ ಅವನ ಜೊತೆ ಮಾತಾಡಿದ ಯೋಗ್ಯನಾದ ಗುರು ಒಬ್ಬ ಸಿಕ್ಕಿ ಅವನು 5 ನಿಮಿಷ ನಮ್ಮ ಜೊತೆ ಮಾತನಾಡಿದರೆ ಯಾವ ಮನುಷ್ಯನನ್ನು ನೋಡಿದರೆ ನೀವು 4 ಸಲ ಸ್ನಾನ ಮಾಡಬೇಕು ಅದೇ ಮನುಷ್ಯನ ಹೆಸರು ಹೇಳಿದರೆ 4 ಜನ್ಮಗಳಲ್ಲಿ ಮಾಡಿರೋ ಪಾಪ ಎಲ್ಲ ಹೋಗ್ಬಿಡುತ್ತೆ ಅನ್ನುವ ಪವಿತ್ರ ವ್ಯಕ್ತಿಯಾಗಿ ಆತ ಪರಿವರ್ತನೆಯಾಗ್ತಾನೆ ಗುರುವಿಗೆ ಗುರುವಿನ ಮಾತಿಗೆ ಅಷ್ಟು ತಾಕತ್ತು ಅಷ್ಟು ಶಕ್ತಿ ಇರುತ್ತೆ ನಮ್ಮ ಆಶ್ರಮದಲ್ಲಿ ಒಬ್ಬ ಹುಡುಗ ಎಕ್ಸಾಮಿನೇಷನ್ ಕಾಪಿ ಹೊಡೆದ ಸಿಕ್ಕಾಕೊಂಡ್ಬಿಟ್ಟ ಕನ್ನಡ ಪೇಪರ್ ಕೂಡ ಕಾಪಿ ಮಾಡದೆ ಹಾಗೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದಡ್ಡ ಕಾಪಿ ಹೊಡೆದ ಸಿಕ್ಕಾಕೊಂಡ ನನ್ನ ಹತ್ರ ಬಂದು ಕಾಲು ಹಿಡ್ಕೊಂಡ ಆಶ್ರಮದ ಹುಡುಗ ನಾನು ಈ ರೀತಿ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಬಾರದಾಗಿತ್ತು ಕಾಪಿ ಹೊಡೆದೆ ಸಿಕ್ಕಾಕೊಂಡ್ಬಿಟ್ಟೆ ಮುಂದೆ ನನ್ನ ಭವಿಷ್ಯ ಏನು ಸ್ವಾಮೀಜಿ ಅವ್ರ ಭವಿಷ್ಯ ಏನು ನೀವೇ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಮೂಟೆ ಹೊರಬೇಕು ಇಲ್ಲ ಸಾಮಾನ್ಯ ವ್ಯಕ್ತಿಯಂತೆ ಬದುಕಬೇಕು ಕನ್ನಡ ಪೇಪರ್ನಲ್ಲೂ ಕೂಡ ಕಾಪಿ ಹೊಡಿಬೇಕಾದಂತ ದಡ್ಡನಿಗೆ ನೀವು ಏನ್ ಭವಿಷ್ಯ ಇದೆ ಅಂತ ಹೇಳ್ತೀರಿ ಆದ್ರೆ ಅವನಿಗೂ ಒಬ್ಬ ಯೋಗ್ಯ ಗುರು ಸಿಕ್ಕದ ಆ ಯೋಗ್ಯ ಗುರು ಜೀವಂತವಾಗಿಲ್ಲ ಶರೀರ ಸಮೇತವಾಗಿಲ್ಲ ಆದ್ರೆ ನೆನಪಿಟ್ಕೊಳ್ಳಿ ಗುರು ಬೇರೆ ಅಲ್ಲ ಗುರುವಿನ ಉಪದೇಶ ಬೇರೆ ಅಲ್ಲ ಸಿದ್ದೇಶ್ವರ ಶ್ರೀಗಳಿಲ್ಲ ಆದ್ರೆ ಅವರ ಉಪದೇಶದ ರೂಪದಲ್ಲಿ ಅವರಿದ್ದಾರೆ ಕೃಷ್ಣ ಇಲ್ಲ ಭಗವದ್ಗೀತೆಯ ರೂಪದಲ್ಲಿದ್ದಾನೆ ಬುದ್ಧ ಇಲ್ಲ ಆದರೆ ಬುದ್ಧನ ಉಪದೇಶಗಳ ರೂಪದಲ್ಲಿ ಬುದ್ಧ ಇದ್ದಾನೆ ಈ ಕಾಪಿ ಹೊಡೆದು ಸಿಕ್ಕಾಕೊಂಡು ಹುಡುಗನಿಗೆ ನಾನು 15 ರೂಪಾಯಿನ ಪುಸ್ತಕ ಒಂದು ಕೊಟ್ಟೆ ಈ ಪುಸ್ತಕ ಓದು ನಿನಗೆ ಒಳ್ಳೇದಾಗುತ್ತೆ ಆ ಪುಸ್ತಕ ಓದ್ದ ಆಮೇಲೆ 10 ವರ್ಷಗಳಾದ್ಮೇಲೆ ನನಗೆ ಸಿಕ್ಕಿದ್ದವನು ಅದಕ್ಕಿಂತ ಮುಂಚೆ ಸುಮ್ಮನೆ ಏನೋ ಕೇಳ್ತಿದ್ದೆ ಅವನ ಬಗ್ಗೆ ಅಷ್ಟೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅದು ಮಾಡ್ಕೊಂಡಿದ್ದಾನೆ ಇದು ಮಾಡ್ಕೊಂಡಿದ್ದಾನೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನೆ ಕಾಪಿ ಹೊಡೆದು ಹುಡುಗ ಕನ್ನಡದಲ್ಲಿ ಕಾಪಿ ಹೊಡೆದು ನಿನ್ನೇನ್ ಮಾಡ್ಕೊಳ್ತಾನೆ 15 ವರ್ಷಗಳ ನಂತರ 20 ವರ್ಷಗಳ ನಂತರ ಆ ಹುಡುಗ ಸಿಕ್ಕಿದ ಏನಪ್ಪ ಏನ್ ಮಾಡ್ತಾ ಇದೀಯ ಎಲ್ಲ ಹೇಳಿದ ಆ ಎಲ್ಲ ಮಾತುಗಳ ತಾತ್ಪರ್ಯ ಏನು ಅಂದ್ರೆ ಆ ಹುಡುಗ ಯಾವ ರೀತಿ ಪರಿವರ್ತಿತನಾಗಿದ್ದಾನೆ ಇವತ್ತೊಂದು 45 ವರ್ಷ ವಯಸ್ಸು ಇವತ್ತು ಏನಾಗಿದ್ದಾನೆ ಆತ ಅಂದ್ರೆ 1 ವರ್ಷಕ್ಕೆ 1 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ ಅರ್ಥವಾಯ್ತು ನಾನು ಹೇಳಿದ್ದು ಎಕ್ಸಾಮಿನೇಷನ್ ಅಲ್ಲಿ ಕಾಪಿ ಹೊಡೆದು ನನ್ನ ಕೈನಲ್ಲಿ ಏನಾಗುತ್ತೆ ಇನ್ನು ಮುಂದೆ ನನ್ನ ಭವಿಷ್ಯ ಏನು ಅಂತ ಇರೋ ಹುಡುಗನಿಗೆ ಯಾವುದೇ ಭವಿಷ್ಯ ಇಲ್ಲ ಇರೋ ಹುಡುಗನಿಗೆ ಏನೋ ಭವಿಷ್ಯ ಇಲ್ಲ ಇರೋ ಹುಡುಗನಿಗೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಹುಡುಗನಾಗಿ 10-15 ಹೋಟೆಲ್ಗಳನ್ನು ಇಟ್ಟು 500-600 ಜನರಿಗೆ ನೌಕರಿ ಕೊಟ್ಟು ವರ್ಷಕ್ಕೆ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ
ಹುಡುಗನನ್ನಾಗಿ ಪರಿವರ್ತನೆ ಮಾಡ್ತಲ್ಲ. ಪರಿವರ್ತನೆ ಮಾಡಿದ ಗುರು ಯಾರು? ಯಾರ ಮೂರ್ತಿಯನ್ನು ನೀವು ನೆಲೆಸಿದ್ದೀರಿ ಅವರೇ ಯಾರು? ಇದಕ್ಕಿಂತ ಏನ್ ಬೇಕು ನಮಗೆ? ಮತ್ತಾವ ಗುರುಗಳು ಬೇಕು? ಆ ಹುಡುಗನಿಗೆ ಡಾಕ್ಟರ್ ಏನು ಮಾಡೋಕಾಗಲಿಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಏನು ಮಾಡಲಿಲ್ಲ, ಎಕನಾಮಿಕ್ಸ್ ಏನು ಮಾಡಲಿಲ್ಲ, ಅಮೆರಿಕದ ಯೂನಿವರ್ಸಿಟಿ ಏನು ಮಾಡಲಿಲ್ಲ. ಇಂತಹದೊಂದು 20 ಉದಾಹರಣೆ ನಿಮ್ಮ ಮುಂದೆ ಕೊಡ್ತೇನೆ. ನೀವೆಲ್ಲ ಬಹುಶಃ ಒಬ್ಬ ಹುಡುಗನ ಬಗ್ಗೆ ಕೇಳಿದ್ದೀರಿ. ತಿನ್ನೋದಕ್ಕೆ ಗತಿಯಿಂದ ಇದ್ದಂತ ಕೂಲಿ ಹುಡುಗ ಒಂದೇ ಸಲಕ್ಕೆ ಎಕ್ಸಾಮಿನೇಷನ್ ಕೂತ್ಕೊಂಡು IPS ಪಾಸ್ ಮಾಡ್ದ. ಕೂಲಿ ಹುಡುಗ, ಕನ್ನಡ ಮೀಡಿಯಂ ಅಲ್ಲಿ ಓದಿದ ಹುಡುಗ ಒಂದೇ ಸಲಕ್ಕೆ IPS ಪಾಸ್ ಮಾಡ್ದ. ಒಂದು ಸಲ ಕೂತು BA ವರೆಗೂ ಕನ್ನಡ ಮೀಡಿಯಂ ನಲ್ಲಿ ಓದಿ. ಇನ್ನೊಬ್ಬ ಕುರುಡು ಹುಡುಗ ಒಂದು ವರ್ಷಕ್ಕೆ 100 crore ರೂಪಾಯಿ ಆತ ಬಿಸ್ನೆಸ್ ಮಾಡ್ತಾನೆ. ಅವನ ಟರ್ನ್ ಓವರ್ 1 crore. ಬಹುಶಃ ಇಲ್ಲಿ ಕೂತಿರೋದು ಯಾರೂ ಇಲ್ಲ. ಕುರುಡ, 2 eyes. ಈ ಶಕ್ತಿಗಳು ಎಲ್ಲಿದ್ವು? ಮೊದಲು ಇದ್ವು. ಯಾವ ಮನುಷ್ಯನ ಈ ರೀತಿ ಪರಿವರ್ತನೆಯಾದರೂ, ಸಾಮಾನ್ಯರಿಂದ ಅಸಾಮಾನ್ಯರಂತೆ ಪರಿವರ್ತನೆಯಾದರೂ ಅವರ ಒಳಗಡೆ ಈ ಶಕ್ತಿಗಳು ಮೊದಲು ಇದ್ದುವು. ಆದರೆ ನೆನಪಿಟ್ಕೊಳ್ಳಿ, ಸಿಂಹವೇ ಆಗಿದ್ರೂ ಕೂಡ ಆ ಸಿಂಹ ಮಲಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಒಂದು ದೊಡ್ಡ ಎಮ್ಮೆ ಬಂದು ಆ ಸಿಂಹದ ಮೇಲೆ ಬಿದ್ದುಬಿಟ್ರೆ ಸಿಂಹ ಸತ್ತೋಗ್ತದೆ. ಸಿಂಹವೇ ದೊಡ್ಡ ಎಮ್ಮೆ, ಬೃಹದಾಕಾರದ ಎಮ್ಮೆ ಬಂದು ಆ ಮಲಗಿರ ಸಿಂಹದ ಮೇಲೆ ಜೋರಾಗಿ ಬಿದ್ದುಬಿಟ್ರೆ ಸಿಂಹ ಸತ್ತು ತಲೆ ಮುಡಿದೋಗ್ತದೆ. ಯಾಕೆ? ಎಮ್ಮೆ ಅಷ್ಟು ದೊಡ್ಡದಿರ್ತದೆ, ಸಿಂಹ ಸಣ್ಣದಿರ್ತದೆ. ಎದ್ದ ಸಿಂಹ 10 ಓಡಿಸುತ್ತೆ. ಸಿಂಹ ಎದ್ದಿದ್ರೆ 10 ಓಡಿಸುತ್ತೆ. ಸಿಂಹ ಮಲಗಿದ್ರೆ 1 ಬೇಡ 1 ಅದನ್ನ ಸಹಿಸ್ಬಿಡುತ್ತೆ. ಎದ್ದಿರುವುದಕ್ಕೂ ಮಲಗಿರುವುದಕ್ಕೂ ಎಷ್ಟು ವ್ಯತ್ಯಾಸ. ವಿವೇಕಾನಂದರು ನಮ್ಗೆಲ್ಲ ಹೇಳಿದ್ದು, ಏಳಿ ಎದ್ದೇಳಿ, ಏಳಿ ಎದ್ದೇಳಿ. ನೀವೆಲ್ಲ ಮಲಗಿರುವ ಸಿಂಹಗಳು ಯಾಕಾಗಿದ್ದೀರಿ? ಸ್ವಾಮಿ ವಿವೇಕಾನಂದರು ಅಂದ್ರೆ ಎಂಥ ವ್ಯಕ್ತಿ ಅಂತ ಹೇಳಬೇಕಾದ್ರೆ 1 ಉಪನ್ಯಾಸ ಬೇಕು. ಅಮೆರಿಕ ದೇಶ, ಇಂಗ್ಲೆಂಡ್ ದೇಶ, ಯುರೋಪಿನ ಬೇರೆ ಬೇರೆ ರಾಷ್ಟ್ರಗಳು, ಅಮೆರಿಕದ ಪತ್ರಿಕೆಗಳು, ಅಮೆರಿಕದ ಶ್ರೀಮಂತರು, ಸಿನಿಮಾ ನಟರು, ಅಲ್ಲಿಯ ಉದ್ಯೋಗಪತಿಗಳು, ಜಗತ್ತಿನ ನಂಬರ್ 1 ಶ್ರೀಮಂತ, ಅವರೆಲ್ಲ ಕೇವಲ 1 ಅವರನ್ನು ನೋಡಿ, ಅವ್ರ ಜೊತೆ ಮಾತನಾಡಿ, ಅವರ ದಾಸರಾಗಿ ಹೇಗೆ ಪರಿವರ್ತಿತರಾದರು ನಿಮ್ಗೆ ಹೇಳೋದಕ್ಕೆ ನನಗೆ 1 ಪುಂಗಿ ಊದಿದ್ರೆ ಹಾವು ಹೇಗೆ ಸುಮ್ಮನೆ ಏನೋ ಗೊತ್ತಿಲ್ಲದೆ ಹೆಡೆಯಾಡ್ಕೊಂಡು ಎಲ್ಲ ಮರೆತು ಅಲ್ಲೇ ನಿಂತು ಬಿಡುತ್ತೆ, ಹಾಗೆ ಇಡೀ ಪಾಶ್ಚಿಮಾತ್ಯ ಪ್ರಪಂಚವನ್ನ, ಅಮೆರಿಕ ಇಂಗ್ಲೆಂಡ್ಗಳನ್ನ ಪುಂಗಿ ಊದಿದ ಹಾವಿನಂತೆ ಮಾಡಿಬಿಟ್ಟು. ನ್ಯೂಯಾರ್ಕ್ ನಗರದಲ್ಲಿ ಏನಾದರೂ ಅವರು ಬೀದಿಲಿ ಹೊರಟಿದ್ರೆ, ವಿವೇಕಾನಂದರು ಹೊರಟಿದ್ದಾರೆ ಅಂತ ಸುದ್ದಿ ಬಂದ್ರೆ, ಮನೆಯಲ್ಲಿ ಊಟ ಮಾಡ್ತಾ ಇದ್ದವರು, ಅಂಗಡಿಗಳಲ್ಲಿ ಖರೀದಿ ಮಾಡ್ತಾ ಇದ್ದವರು, ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದವರು, ತಿಂಡಿ ತಿಂತಾ ಇದ್ದವರು, ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದವರು, ವಿವೇಕಾನಂದರನ್ನು ನೋಡಬೇಕು ಅಂತ ಆ ಕೆಲಸಗಳನ್ನೆಲ್ಲ ಅಲ್ಲೇ ಬಿಟ್ಟು ಬೀದಿಗೆ ಓಡಿ ಬರ್ತಾ ಇದ್ರು. ಬೀದಿಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಪೊಲೀಸ್ನವ್ರು ಬಂದು ಲಾಠಿ ಚಾರ್ಜ್ ಮಾಡ್ತಿದ್ರು. ಯಾಕೆ? ಅಮೆರಿಕ ದೇಶದವರು ತಮ್ಮ ಜೀವನದಲ್ಲಿ ಯಾರು ಮನುಷ್ಯರು ನೋಡಿಲ್ವಾ? ಗುಲಾಮಿ ರಾಷ್ಟ್ರದ ವ್ಯಕ್ತಿ, ಸನ್ಯಾಸಿ, ಗುಲಾಮಿ ರಾಷ್ಟ್ರದವನು ಒಬ್ಬ ಸನ್ಯಾಸಿ, 30 ಹುಡುಗ, ಅತ್ಯಂತ ಶ್ರೀಮಂತ ರಾಷ್ಟ್ರಗಳು, ಪ್ರಭು ರಾಷ್ಟ್ರಗಳು, ಸೊಕ್ಕಿನಿಂದ ಮೆರೆಯುವ ರಾಷ್ಟ್ರಗಳು, ನಮ್ಮ ಸಮಾನ ಯಾರು? ಇಂಗ್ಲೆಂಡಿನ ರಾಜಮನೆತನದವರು ವೇಷ ಮರೆಸಿಕೊಂಡು ಹೀಗೆ ಬೀದಿಲೇ ವಿವೇಕಾನಂದ ಉಪನ್ಯಾಸ ಆಗ್ತಾ ಇದ್ರೆ ನಾವು ರಾಜಮನೆತನದವರು ಅಂತ ಗೊತ್ತಾದ್ರೆ ನಮ್ಗೆ ಅವಮಾನ ಆಗ್ತದೆ ಅಂತ ವೇಷ ಮರೆಸಿಕೊಂಡು ಬಂದು ಗಂಟೆಗಳಗಟ್ಟಲೆ ಅವರ ಉಪನ್ಯಾಸವನ್ನು ಕೇಳ್ತಾ ಇದ್ರು. ಇಂಗ್ಲೆಂಡಿನ ರಾಜಮನೆತನದವರು, ರಾಜಮನೆತನದವರು, ಇವರು ಸನ್ಯಾಸಿ, ಭಿಕ್ಷುಕ ಸನ್ಯಾಸಿ, ಜಗತ್ತಿನ ನಂಬರ್ 1 ಶ್ರೀಮಂತ. ಅವನು ಬಂಗಾರದ ಗಣಿಗಳಿತ್ತು, ಬಳ್ಳಾರಿ ಗಣಿ ಅಲ್ಲ, ಬಂಗಾರದ ಗಣಿ. 5 ಬಂಗಾರದ ಗಣಿಗಳಿತ್ತು, ಜಗತ್ತಿನ 5 ಶ್ರೀಮಂತ. ಮಿಸ್ಟರ್ ಗೋಲ್ಡ್ ಅಂತ ಹೆಸರು. ಅವನ ಮಗಳು ಹೆಲೆನ್. ಆ ಹೆಲೆನ್ ವಿವೇಕಾನಂದರ ಮೇಲೆ ಮನಸ್ಸಾಗಿ ಬಿಡುತ್ತೆ. ಅವಳಿಗೆ ಅವನು ಮನೆ ಕರೆಸಿ ವಿವೇಕಾನಂದರು ಊಟ ಹಾಕಿರ್ತಾರೆ, ನನ್ನ ಮಗಳು ನಿಮ್ಮ ವಿಷಯದಲ್ಲಿ ಹುಚ್ಚಿ ಆಗಿದ್ದಾಳೆ, ನಿಮ್ಮನ್ನೇ ಮದುವೆ ಮಾಡ್ಕೊಳ್ಬೇಕಂತಾಳೆ. ನಾನು ನೋಡಿ, 125 ಕೋಳಿಗಳಿದೆ ನನ್ನ ಮನೆಯಲ್ಲಿ, ಜಗತ್ತಿನ 5 ಶ್ರೀಮಂತ, 5 ಬಂಗಾರದ ಗಣಿಗಳಿದೆ ನಂದು, ದೊಡ್ಡ ಶ್ರೀಮಂತಿಕೆ ಇದೆ ನಂದು, ಅವಳು ಮದುವೆ ಮಾಡ್ಕೊಳ್ಳಿ ಅಂತ ಅಪ್ಪ ಕೇಳಿದ್ರೆ
ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನನ್ನ ಮನಸ್ಸನ್ನು ನನ್ನ ಗುರುಗಳಾದ ರಾಮಕೃಷ್ಣರಿಗೆ ಕೊಟ್ಟುಬಿಟ್ಟಿದ್ದೇನೆ, ಅಲ್ಲಿಂದ ತೆಗೆದು ಅದನ್ನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಒಂದೊಂದು ಗುರುಭಕ್ತ ಅವರ ರೂಪ ಬೇರೆ ಎಲ್ಲ ಬಿಟ್ಬಿಡ್ರಿ, ಬೇರೆ ಎಲ್ಲ ಬಿಟ್ಬಿಡ್ರಿ, ಅವರ ರೂಪ, ಅವರ ರೂಪ ಸತ್ತು ಸುಣ್ಣಾದರು. ಅಮೆರಿಕ ದೇಶದ ಆ ಯುವತಿಯರು ಬರೀತಾರೆ ಇದನ್ನೆಲ್ಲ, ನಾನು ನೋಡಿ ಬಂದಿದ್ದೀನ, ನನಗೆ ಗೊತ್ತ, ನಾನು ಹೆಂಗೆ ಇದನ್ನೆಲ್ಲ ನೋಡಿದೆ. ವಿವೇಕಾನಂದರು ಅಮೆರಿಕದಲ್ಲಿದ್ದಾಗ ಏನೇನಾಯಿತು ಅಂತ ಇಷ್ಟು ದಪ್ಪ ಇರೋ ಪುಸ್ತಕ 6 ಪುಸ್ತಕಗಳಿವೆ, ಅದರಲ್ಲಿ ಒಬ್ಬಳು ಲೇಡಿ ಬರೀತಾಳೆ ಯಾವ ರೀತಿ ಇಡೀ ಅಮೆರಿಕ ಮೋಡಿ ಮಾಡಿಬಿಟ್ರು. ಅವರೇ ಹೇಳ್ತಿದ್ರು, ನಾನು ಮನಸ್ಸು ಮಾಡಿದ್ರೆ ಅರ್ಧ ನ್ಯೂಯಾರ್ಕ್ ನಗರವನ್ನ ಹಿಂದೂಗಳಾಗಿ ಪರಿವರ್ತನೆ ಮಾಡಿಬಿಡ್ತಿದ್ದೆ, ಮತಾಂತರ ಮಾಡಿಬಿಡ್ತಿದ್ದೆ ಮನಸ್ಸು ಮಾಡಿದ್ರೆ. ಆದ್ರೆ ನಮ್ಮ ಧರ್ಮದಲ್ಲಿ ಮತಾಂತರವನ್ನು ನಾವು ನಂಬುವುದಿಲ್ಲ. ಅಮೆರಿಕದ ಸುಪ್ರಸಿದ್ಧ ನಟಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇರ್ತಾಳೆ, ಇವರ ಕೀರ್ತಿ ಕೇಳಿ ನೋಡೋದಕ್ಕೆ ಬರ್ತಾಳೆ, 5 ನಿಮಿಷ ಜೊತೆ ಮಾತಾಡಿ ಅವರಿಗೆ ಇನ್ನಿಲ್ಲದ ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆವತ್ತಿನ ಜಗತ್ತಿನ ನಂಬರ್ 1 ಶ್ರೀಮಂತ ರಾಕ್ಫೆಲರ್ ಆ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾಳೆ ವಿವೇಕಾನಂದರ ಹತ್ರ. ರಾಕ್ಫೆಲರ್ಗೆ ಹೇಳ್ತಾಳೆ, ದೇವರನ್ನಾದರೂ ನೀನು ಹೀಗಿರ್ತಾನ ಅಂತ ನೀನು ಅನ್ಕೊಳ್ಳೋಕೆ ಸಾಧ್ಯವಿಲ್ಲ, ಅಂತ ಮನುಷ್ಯನ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ದೇವರಾದರೂ ಹೀಗಿರ್ತಾನ ಅಂತ ನೀನು ಅನ್ಕೊಳ್ಳೋಕೆ ಸಾಧ್ಯವಿಲ್ಲ, ನೀನು ಇಂಥ ಮನುಷ್ಯನನ್ನೇ ನೋಡಿರಲ್ಲ ನಿನ್ನ ಜೀವಮಾನದಲ್ಲಿ. ಅದನ್ನು ಯಾರಿಗೆ ಹೇಳ್ತಾ ಇದ್ದಾಳೆ ಅವಳು, ಜಗತ್ತಿನ ನಂಬರ್ 1 ಶ್ರೀಮಂತ ಅವತ್ತು ಅಂತಹ ವ್ಯಕ್ತಿಗೆ ಜುಕರ್ ಬರ್ಗ ನೋಡಿ ಇವತ್ತು ಅಂತ ವ್ಯಕ್ತಿಗೆ ಹೇಳ್ತಾಳೆ. ಅವನು ಸೊಕ್ಕಿನಿಂದ ಬರ್ತಾನೆ ವಿವೇಕಾನಂದ, ತಲೆ ಎತ್ತಿ ಮಾತಾಡಲ್ಲ, ಅವನು ಸೊಕ್ಕು ಮುರಿಬೇಕು, ತಲೆ ಎತ್ತಿ ಕೂಡ ನೋಡಲ್ಲ, ಏನೋ ಬರಿತಾ ಇರ್ತಾರೆ ತಲೆ ಎತ್ತಿ ನೋಡಲ್ಲ. ಹೇಳ್ತಾರೆ, ನಿನ್ನ ಹತ್ರ ದುಡ್ಡಿದೆಯಲ್ಲ, ನಿಂದಲ್ಲ ಅದು, ದೇವರದ್ದು, ಬಡವರಿಗಾಗಿ ಮತ್ತೊಬ್ಬರಿಗಾಗಿ ಸಮಾಜದ ಕಲ್ಯಾಣದ ಕಾರ್ಯಗಳಿಗಾಗಿ ಅದನ್ನೆಲ್ಲ ವಿನಿಯೋಗಿಸು. ಮಾರನೇ ದಿನ ಬಂದು ದೊಡ್ಡ ಮೊತ್ತದ ಚೆಕ್ಕು ತಂದು ವಿವೇಕಾನಂದರ ಮುಂದೆ ಇಟ್ಟ. ನೀವು ನಂಬ್ತಿರೋ ಬಿಡ್ತಿರೋ, ನಾನಂತೂ ಸತ್ಯ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ. ಇವತ್ತು ಜಗತ್ತಿಗೆ ಆಹಾರದ ಸಮಸ್ಯೆ ನೀಗಿರಬೇಕಾದ್ರೆ ಆ ಚೆಕ್ಕು ಕಾರಣ. ಹೇಗೆ ಗೊತ್ತಾ? ಅಕ್ಕಿ ವಿಷಯದಲ್ಲಿ, ಗೋಧಿಯ ವಿಷಯದಲ್ಲಿ ರಿಸರ್ಚ್ ನಡೆಯಿತು, ಆ ಚೆಕ್ಕಿನಲ್ಲಿ ದೊಡ್ಡ ಅಮೌಂಟ್ ಇತ್ತು, ಸುಮಾರು $5 ಕೋಟಿ ಏನು ಇತ್ತದ್ರು ಆಗಿನ ಕಾಲದ $5 ಕೋಟಿ, ಈಗಿನ ಕಾಲದ $400 ಕೋಟಿ, ಆಗಿನ ಕಾಲದ $400 ಕೋಟಿ, ಅದು ಎಷ್ಟೋ ಏನಾದರೂ ಇರಲಿ, ಇವತ್ತು ಅದರಲ್ಲಿ ಒಂದು ರಿಸರ್ಚ್ ಫೌಂಡೇಶನ್, ಒಂದು ಸಂಶೋಧನಾ ಸಂಸ್ಥೆ ಹುಟ್ಕೊಳ್ತು. ಭತ್ತ ಮತ್ತು ಗೋಧಿ ಇದರ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು ಹೇಗೆ ಅನ್ನೋ ರೀತಿಯಲ್ಲಿ ಸಂಶೋಧನೆ ನಡೆಯಿತು. ಎರಡೂ, ಭತ್ತದಲ್ಲಿ ಗೋಧಿಯಲ್ಲಿ ಎರಡರಲ್ಲೂ ಕೂಡ ಹೊಸ ಹೊಸ ತಳಿಗಳನ್ನು ನಿರ್ಮಾಣ ಮಾಡಲಾಯಿತು. ಒಂದು ಎಕರೆಗೆ 60-70 ಚೀಲದಷ್ಟು ಭತ್ತ ಬೆಳೆಯುವಂತಹ ತಳಿ ಅಲ್ಲಿ ನಿರ್ಮಾಣವಾಯಿತು. IR-8 ಅಂತ ಕರೀತಾರೆ. ಇಲ್ಲಿ ಯಾರಾದ್ರೂ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇದ್ರೆ ಗೊತ್ತಾಗ್ತದೆ, ಅಲ್ಲಿ IR ಅಂದ್ರೆ ಏನು ಗೊತ್ತಾ? IRockefeller. ರಾಕ್ಫೆಲರ್ ಅಂದ್ರೆ ಆ ದುಡ್ಡು ಕೊಟ್ಟಂತ ಶ್ರೀಮಂತ. ಅವನ ಹೆಸರಲ್ಲಿ ದೊಡ್ಡ ತಳಿ. ಮೊದಲು ಅಷ್ಟೆಲ್ಲ ಭತ್ತ ಬರ್ತಿರ್ಲಿಲ್ಲ. ಇವತ್ತು ಒಂದು ಎಕರೆಗೆ 70 ಚೀಲದಷ್ಟು ಭತ್ತ ಬೆಳೀತದೆ ಅಮೆರಿಕ ಮೊದಲು ಬೇರೆ ಬೇರೆ ರಾಷ್ಟ್ರಗಳು. ನಮ್ಮಲ್ಲಿ ಎಷ್ಟು ಬೆಳೀತದೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಹೊಸ ತಳಿ ನಿರ್ಮಾಣವಾಯಿತು. ಅದು ನಿರ್ಮಾಣವಾಗಿದ್ದು ಈ ದುಡ್ಡಿನಿಂದ. ಹಾಗೆಯೇ ಗೋಧಿ ವಿಷಯದಲ್ಲಿ ಹೈ ಈಲ್ಡಿಂಗ್ ವೆರೈಟಿ ಅಂತ ಒಂದಿದೆ, ಅದು ನಿರ್ಮಾಣವಾಗಿದ್ದು ಈ ದುಡ್ಡಿನಿಂದ. ವಿವೇಕಾನಂದರು ಆ ಶ್ರೀಮಂತನಿಗೆ ತಿಳುವಳಿಕೆ ಹೇಳಿ ಅವನಲ್ಲಿ ದಾನ ಬುದ್ಧಿಯನ್ನು ಜಾಗೃತಗೊಳಿಸಿದ್ದರಿಂದ ಇವತ್ತು ಜಗತ್ತಿನ ಬಡವರಿಗೆ ಹೊಟ್ಟೆ ತುಂಬ ಊಟ ಸಿಗುವಷ್ಟು ಅಕ್ಕಿ ಮತ್ತು ಗೋಧಿ ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ. ಒಂದೊಂದೇ ಹೇಳ್ತಾ ಹೋಗ್ಲ. ಇಲ್ಲಿ ಎಕ್ಸಾಮಿನೇಷನ್ ಕಾಪಿ ಹುಡುಗ ಸಿಕ್ಕಾಕೊಂಡ ಹುಡುಗ ವರ್ಷಕ್ಕೆ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ಕೂಲಿ ಮಾಡ್ತಾ ಇದ್ದಂತ ಹುಡುಗ IPS ಆಫೀಸರ್ ಆಗ್ತಾನೆ. ಕುರುಡು ಹುಡುಗ ವರ್ಷಕ್ಕೆ 100 ಕೋಟಿ ಟರ್ನ್ ಓವರ್ ಮಾಡ್ತಾನೆ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದ ಹುಡುಗಿ 800 ಜನರಿಗೆ ನೌಕರಿ ಕೊಟ್ಟು 5 ಕೋಟಿ ರೂಪಾಯಿ ಮನೆ ಕಟ್ತಾಳೆ. ಇವರೆಲ್ಲರಲ್ಲೂ ಈ ಪರಿವರ್ತನೆ ಸಾಧ್ಯವಾಗಿದ್ದು ವಿವೇಕಾನಂದರ ಚಿಂತನೆಯ ಆ ಚಿಂತನೆಗಳನ್ನು ಒಳಗೊಂಡ 15 ರೂಪಾಯಿ ಪುಸ್ತಕ ಓದಿ ಈ ಪರಿವರ್ತನೆ ಸಾಧ್ಯವಾಗಿದೆ. ಹೆಂಗೆ? ನಾನು ಮಾನ್ಯ ಯಶವಂತರಾಯ ಗೌಡರು ಹೇಳ್ತೇನೆ, ಗೌಡ್ರೆ ನಿಮ್ಮಂತ ರಾಜಕಾರಣಿಗಳು ಬಹಳ ಅಪರೂಪ. DR ಪಾಟೀಲ್ ಜೊತೆಗೆ ಈಗ 2ನೇ ಅವರು ಹುಟ್ಕೊಳ್ತಾ ಇದ್ದೀರಿ, ನಮ್ಗೆ ಇನ್ನೂ 3ನೇ ಅವರು ಕಾಣಲಿಲ್ಲ.
ಬಿ ಆರ್ ಪಾಟೀಲ್ ಜೊತೆ ನಾನು ಜಗಳ ಆಡೋದುಂಟು. ನೀವು ಪವರ್ ಬಿಟ್ಟು ನೀವು ಎಂ ಎಲ್ ಎನೋ ಮಿನಿಸ್ಟರ್ ಆಗಿದ್ದಿದ್ರೆ ವಿವೇಕಾನಂದರ ಪುಸ್ತಕ ಪ್ರತಿ ವಿದ್ಯಾರ್ಥಿಯು ಓದುವಂತೆ ಹೈಸ್ಕೂಲ್ನಲ್ಲಿ ಪಠ್ಯ ಪುಸ್ತಕವನ್ನಾಗಿ ಮಾಡಿದ್ರೆ ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ತಮ್ಮ ಭವಿಷ್ಯವನ್ನ ಬಹಳ ಉಜ್ವಲವಾಗಿ ಮಾಡಿಕೊಳ್ತಾ ಇದ್ರು. ಒಂದು ಪುಸ್ತಕ ಗತಿ ಇಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ. ನಮ್ಮಂತ ರಾಮಕೃಷ್ಣ ಆಶ್ರಮದವರು ಅವರು ಇವರು ಹೋಗಿ ಮಕ್ಕಳು ಕೊಟ್ರೆ ಒಂದು ಹೋಯ್ತು. ಒಂದು ಪಠ್ಯಪುಸ್ತಕ ಮಾಡೋದಕ್ಕೆ ಏನು ಅಡ್ಡ? ಅಡ್ಡ ಏನು? ಅಲ್ಲಿರೋ ಶಿಕ್ಷಣ ಮಂತ್ರಿಗೆ ಅದರ ಸಾಮರ್ಥ್ಯ ಗೊತ್ತಿಲ್ಲ. ವಿವೇಕಾನಂದರು ಅಂದ್ರೆ ಏನು, ಅವರ ಚಿಂತನೆಯ ಸಾಮರ್ಥ್ಯ ಏನು, ಅವರ ಚಿಂತನೆಯನ್ನು ಒಳಗೊಂಡ 15 ರೂಪಾಯಿನ ಪುಸ್ತಕ ಹೇಗೆ ಜೀವನ ಹಾಳಾಗಿದ್ದಂತ ವಿದ್ಯಾರ್ಥಿಗಳು ಇವತ್ತು ಸಾವಿರಾರು ಜನರಿಗೆ ಜೀವನ ಕಟ್ಟಿಕೊಡುವಂತಹ ಮನುಷ್ಯರಾಗಿ ನಿರ್ಮಾಣವಾಗಿದ್ದಾರೆ. ಇದೆಲ್ಲ ನಮ್ಮನ್ನು ಆಳಿದ ಶಿಕ್ಷಣ ಮಂತ್ರಿಗಳ ಗಮನಕ್ಕೇ ಬರಲಿಲ್ಲ. ಅದು ಎಲ್ಲರ ಗಮನಕ್ಕೂ ಬರಲ್ಲ. ಸಂಸ್ಕಾರವಂತ ಡಿ ಆರ್ ಪಾಟೀಲ್ಗೆ, ಸಂಸ್ಕಾರವಂತ ಯಶವಂತ ರಾಯ್ ಗೌಡರಿಗೆ ಅದೆಲ್ಲ ಅರ್ಥವಾಗುತ್ತೆ ಹೊರತು ಸಂಸ್ಕಾರಹೀನರಾದಂತಹ ಮಂತ್ರಿಗಳಿಗೆ ಎಂ ಎಲ್ ಎಗಳಿಗೆ ಅದು ಅರ್ಥವಾಗಲ್ಲ. ಯಶವಂತ ರಾಯ್ ಗೌಡ್ರಂತಹ ವ್ಯಕ್ತಿಗಳು, ಗೌಡ್ರೇ ಹೇಳ್ತೇನೆ ನಿಮ್ಗೆ, ನಾಳೆ ನೀವು 100ಕ್ಕೆ 100 ನನಗೆ ಗೊತ್ತು ಇವರೆದುರು ಆಶೀರ್ವಾದ ಮಾಡ್ತಾರೆ, ನಾಳೆ ನೀವು ಶಾಸಕರಾಗ್ತೀರಿ. ಒಂದು ದಿನ ಶಾಸಕರಾದ ತಕ್ಷಣ ನಿಮಗೊಂದು ಜವಾಬ್ದಾರಿ ಈ ಸಭೆಯಲ್ಲಿ ಎಲ್ಲರೂ ಮುಂದೆ ಹೇಳ್ತೇನೆ, ನೀವು ಶಿಕ್ಷಣ ಮಂತ್ರಿಗಳಾಗಬೇಕು. ಹೈಸ್ಕೂಲ್ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನ ಆ ಮಕ್ಕಳು ಓದೋದಕ್ಕೆ ಒಂದು 150 ಪುಟಗಳ ಒಂದು ಟೆಕ್ಸ್ಟ್ ಬುಕ್ ನಿರ್ಮಾಣ ಮಾಡಿ ಆ ಮಕ್ಕಳಿಗೆಲ್ಲ ಕೊಡಬೇಕು. ಮಕ್ಕಳು ಅದನ್ನು ಓದಬೇಕು. ಭಾರತೀಯ ಹುಡುಗ ಜಗತ್ತಿನ ನಂಬರ್ 1 ಇಂಟೆಲಿಜೆಂಟ್ ಫೆಲೋ. ನಾನು 13 ಸಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದವರು, ಸುಮಾರು 15-16 ದೇಶಗಳಿಗೆ ಹೋಗಿ ಬಂದವನು, 13 ಸಲ ಫಾರಿನ್ ಕಂಟ್ರೀಸ್ಗೆ ಹೋಗಿ ಬಂದವನು, ಕೇವಲ ಅಮೆರಿಕಕ್ಕೆ 6 ಸಲ ಹೋಗಿ ಬಂದವನು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೂತ್ಕೊಂಡು ಏನೋ ಸುಳ್ಳು ಹೇಳ್ತಾ ಇದ್ದ ನಾನು. ಅಮೆರಿಕ ದೇಶದ ಯಾವುದೇ ಶಾಲೆಯನ್ನು ನೋಡಿ, ಆ ಶಾಲೆಯಲ್ಲಿರ್ತಕ್ಕಂತ 10 ಜನ ಟಾಪರ್ಸ್ ಅಲ್ಲಿ 8 ಜನ ಭಾರತೀಯರು ಇರ್ತಾರೆ. ಯಾವುದೇ ಶಾಲೆ ಹೋಗಿ ನೋಡಿ, ಏರೋಪ್ಲೇನ್ ಮೇಲೆ ಅದೆಷ್ಟು ಜನ ಕೇಳಿದಾರೋ ನನ್ನನ್ನ. ನಾನು ಟೀಚರ್, ನಾನು ಲೆಕ್ಚರರ್, ನಮ್ಮ ಕಾಲೇಜಿನಲ್ಲಿ ಎಲ್ಲರಿಗಿಂತ ಬುದ್ಧಿವಂತರು ನಿಮ್ಮ ಇಂಡಿಯನ್ ಸ್ಟೂಡೆಂಟ್ಸ್, ಅಮೆರಿಕದಲ್ಲಿ ಇಂಗ್ಲೆಂಡಿನ ಸ್ಟೂಡೆಂಟ್ಸ್ ಇದ್ದಾರೆ, ಜರ್ಮನಿಯ ಸ್ಟೂಡೆಂಟ್ಸ್ ಇದ್ದಾರೆ, ಜಪಾನ್, ಫ್ರಾನ್ಸ್, ಇಟಲಿ, ಚೈನಾ, ಕೆನಡಾ, ಜಗತ್ತಿನ ಎಲ್ಲಾ ದೇಶಗಳ ಜನರು ಅಮೆರಿಕದಲ್ಲಿದ್ದಾರೆ. ಯಾವ ದೇಶದವರಿಲ್ಲ ಅಮೆರಿಕದಲ್ಲಿ ಹೇಳಿ? ಯಾವ ದೇಶದ ಸ್ಟೂಡೆಂಟ್ಸ್ ಇಲ್ಲ. ಆದರೆ 10 ಜನ ಟಾಪರ್ಸ್ ಅಲ್ಲಿ 8 ಜನ ಯಾಕೆ ಭಾರತೀಯರಾಗ್ತಾರೆ? ಅವರೆಲ್ಲ ಆ ಪ್ರಶ್ನೆ ಕೇಳಿದಾಗ ನಾನು ಹೇಳ್ತೇನೆ, ಭಾರತೀಯರ ರಕ್ತದಲ್ಲೇ ಇದೆ ಏನಂತ, ಜಗತ್ತಿನ ನಂಬರ್ 1 ಇಂಟೆಲಿಜೆಂಟ್ ಪೀಪಲ್ ನಾವು. ಇದನ್ನು ಯಾರು ಹೇಳಿದ್ರು ನನಗೆ? ಆ ಮಹಾನುಭಾವನೆ ವಿವೇಕಾನಂದರೇ ಇದನ್ನು ಜಮ್ಶೆಡ್ಜಿ ಟಾಟಾಗೆ ಹೇಳಿದ್ದು. ಟಾಟಾ ಜಗತ್ತಿನ ನಂಬರ್ 1 ಇಂಟೆಲಿಜೆಂಟ್ ಪೀಪಲ್ ಇಂಡಿಯನ್ಸ್. ನೀನು ಬೆಂಗಳೂರಿನಲ್ಲಿ ಒಂದು ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡು, ಶ್ರೇಷ್ಠ ಪಟ್ಟದ ವಿಜ್ಞಾನಿಗಳು ಹುಟ್ಕೊಳ್ತಾರೆ. ನಾನು ಭಾರತೀಯ ಚಿಂತಕರ, ಭಾರತೀಯ ಋಷಿ ಮುನಿಗಳು ಬರೆದಿರೋ ಪುಸ್ತಕಗಳನ್ನು ಓದಿದ್ದೀನಿ. ಇಂಗ್ಲೆಂಡ್, ಜರ್ಮನಿ, ಅಮೆರಿಕಾ ದೇಶದವರು ಬರೆದಿರೋ ಪುಸ್ತಕಗಳನ್ನು ಓದಿದ್ದೀನಿ. ವಿವೇಕಾನಂದರು ಹೇಳಿದ ಮಾತಿದ್ದು ಟಾಟಾಗೆ, ಟಾಟಾ ಭಾರತೀಯರ ಪುಸ್ತಕಗಳನ್ನು ಓದಿದ್ದೀನಿ, ಪಾಶ್ಚಿಮಾತ್ಯರ ಪುಸ್ತಕಗಳನ್ನು ಓದಿದ್ದೀನಿ. ಭಾರತೀಯರು ಬರೆದಿರತಕ್ಕಂತಹ ಪುಸ್ತಕಗಳ ಮುಂದೆ ಪಾಶ್ಚಿಮಾತ್ಯ ವಿದ್ವಾಂಸರು ಬರೆದಿರೋ ಪುಸ್ತಕಗಳು ಶಾಲಾ ಮಕ್ಕಳು ಬರೆದಿರೋ ಪುಸ್ತಕಗಳಂತೆ ಕಾಣುತ್ತೆ. ಭಾರತೀಯ ವಿದ್ವಾಂಸರ ಮುಂದೆ ಇಂಗ್ಲೆಂಡು, ಅಮೆರಿಕದ ವಿದ್ವಾಂಸರು ಶಾಲಾ ಮಕ್ಕಳಂತೆ ಕಾಣ್ತಾರೆ, ಬಾಲ ಬುದ್ಧಿಯವರಂತೆ ಕಾಣ್ತಾರೆ. ಅವ್ರಿಗೆ ಬುದ್ಧಿನೇ ಬೆಳೆದಿಲ್ಲ. ಯಾರು ಹೇಳಿದ್ರು? ವಿವೇಕಾನಂದರು ಹೇಳಿದ್ರು. 30 ವರ್ಷದ ಯುವಕ ಆ ಪ್ರಪಂಚದಲ್ಲೆಲ್ಲ ಹೋಗಿ ಬೆಕ್ಕು ಇಲಿಗಳ ಜೊತೆ ಆಟವಾಡುವಂತೆ ಅವ್ರ ಮುಂದೆ ಉಪನ್ಯಾಸ ಮಾಡಿ ಬಂದ. ತಾಕತ್ತಿದ್ರೆ ನನಗೆ ಪ್ರಶ್ನೆ ಮಾಡ್ರಿ. ತುಟಿ ಕಚ್ಚಿ, ಹಲ್ಲಿನಿಂದ ತುಟಿ ಕಚ್ಕೊಂಡು ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಬಾಸ್ಟನ್, ಹಾರ್ವರ್ಡ್ ಯೂನಿವರ್ಸಿಟಿ, ಲಂಡನ್, ಪ್ಯಾರಿಸ್, ಇಲ್ಲೆಲ್ಲ ಸವಾಲು ಹಾಕೋ ರೀತಿಯಲ್ಲಿ ನಿಂತು ಸವಾಲು ಹಾಕೋ ರೀತಿಯಲ್ಲಿ ಮಾತಾಡ್ದ. ಒಬ್ಬ ಬಾಯಿ ಬಿಡ್ಬೇಕ? ಯಾಕೆ ಬಾಯಿ ಬಿಟ್ಟಿಲ್ಲ? ಸ್ವಾಮಿ ವಿವೇಕಾನಂದರ ಜ್ಞಾನ ಆ ಮಟ್ಟದ. ಯಾಕೆ? ನಮ್ಮ ಋಷಿ ಮುನಿಗಳು ಅಂತಹ ಜ್ಞಾನ ಸಾಗರವನ್ನ 20,000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪಾಶ್ಚಿಮಾತ್ಯರು ಕಣ್ಣು ತೆರೆದಿಲ್ಲ. ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಇದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಬರುತ್ತೆ. ಕ್ವಾಂಟಮ್ ಫಿಸಿಕ್ಸ್ನ ಆಧುನಿಕ ಪ್ರಶ್ನೆಗಳಿಗೆ ಉತ್ತರ ಇಂಡಿಯಾದಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ಐನ್ಸ್ಟೀನ್ ಅಂತ ಅವರು ಕುರ್ಚಿಯಲ್ಲಿ ಕೂತ್ಕೊಂಡ ನೋಬೆಲ್ ಪ್ರಶಸ್ತಿ ವಿಜ್ಞಾನಿ ಹೇಳ್ತಾನೆ. ಆತನ ಹೆಸರು ಜಾನ್ ವೀಲರ್. ಇಂಡಿಯಾ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ.
ರವೀಂದ್ರನಾಥ ಟ್ಯಾಗೋರ್ ಹೇಳಿದ್ರು, ನಿಮಗೆ ಇಂಡಿಯಾ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕಂತಿದ್ರೆ ವಿವೇಕಾನಂದರನ್ನು ಓದಿ. ಪ್ರಪಂಚದ ಆಹಾರದ ಸಮಸ್ಯೆ ವಿವೇಕಾನಂದರು ಕೊಡಬೇಕು, ಇಂಡಿಯಾ ಬಗ್ಗೆ ತಿಳ್ಕೊಳ್ಬೇಕು ವಿವೇಕಾನಂದರು ಕೊಡಬೇಕು. ಟಾಟಾ ಏನಾದರೂ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಇಂಡಿಯನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭ ಮಾಡಬೇಕು ವಿವೇಕಾನಂದರು ಕೊಡಬೇಕು. ಇಂಡಿಯಾಗೆ ಸ್ವಾತಂತ್ರ್ಯ ಬರಬೇಕು ವಿವೇಕಾನಂದರು ಕಾರಣರಾಗಬೇಕು. ಕೂಲಿ ಹುಡುಗ IPS ಮಾಡಬೇಕು ವಿವೇಕಾನಂದರು ಕಾರಣ ಆಗಬೇಕು. ಕಾಫಿ ಹೊಡೆದವರು 1 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ವಿವೇಕಾನಂದರು ಕಾರಣ ಆಗಬೇಕು. ಇಂಥ ವಿವೇಕಾನಂದರನ್ನ ನಾವು ಎಷ್ಟು ಮಾತ್ರ ತಿಳ್ಕೊಂಡಿವಿ, ಅವರನ್ನು ತಿಳ್ಕೊಂಡಿದೆ, ಇನ್ಯಾರನ್ನು ತಿಳ್ಕೊಡ್ಬೇಕು? ನಮ್ಮ ಹಣೆ ಬರಹ ಯಾವ ವ್ಯಕ್ತಿ ಯಾವ ಸಮಸ್ಯೆಗೆ ಉತ್ತರ ಕೊಡ್ತಾನೋ. 1000 ವರ್ಷಗಳ ಗುಲಾಮಗಿರಿಯಿಂದ ಪಾರು ಮಾಡಿದ್ದು ವಿವೇಕಾನಂದರು ಅಂತ ಹೇಳ್ತಾರೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯ. ನೆನ್ಪಿಟ್ಕೊಳ್ಳಿ, ರಾಜಗೋಪಾಲಾಚಾರ್ಯವರನ್ನ ಇಂಗ್ಲಿಷ್ನವರು ಕರೀತಾ ಇದ್ದಿದ್ದು ಹೀಈಸ್ ಎ ಫಾಕ್ಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಮರಿ ಅಂತ ಬುದ್ಧಿವಂತ ಈ ಮನುಷ್ಯ. ಯಾರು? ರಾಜಗೋಪಾಲಾಚಾರ್ಯ, CR ಚಕ್ರವರ್ತಿ ರಾಜಗೋಪಾಲಾಚಾರ್ಯ. ಅವರು ಹೇಳ್ತಾರೆ ಸ್ವಾತಂತ್ರ್ಯ ಬಂದಿದ್ದು ವಿವೇಕಾನಂದರಿಂದ. ವಿವೇಕಾನಂದ ಸೇವ್ಡ್ ಹಿಂದೂಯಿಸಂ ಅಂಡ್ ಸೇವ್ಡ್ ಇಂಡಿಯಾ, ಬಟ್ ಫಾರ್ ಹಿಮ್ ವಿ ವುಡ್ ನಾಟ್ ಹ್ಯಾವ್ ಗಾಟ್ ಅವರ್ ಇಂಡಿಪೆಂಡೆನ್ಸ್ ಅಂಡ್ ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ರಿಲಿಜನ್. ಸ್ವಾತಂತ್ರ್ಯ ಕೊಡಂತ ವ್ಯಕ್ತಿ, ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸುವಂತಹ ವ್ಯಕ್ತಿ, ವೈಯಕ್ತಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಉದ್ಧಾರ ಮಾಡುವ ವ್ಯಕ್ತಿ ನಾವು ತಿಳ್ಕೊಳ್ಳೋದು ಬೇಡ, ಅವರ ಚಿಂತನೆ ಬೇಡ. ಇನ್ಯಾವ ಚಿಂತನೆ ತಿಳ್ಕೊಂಡು ಏನು ಏನ್ ಮಾಡೋದು? 3 ಡಿಗ್ರಿ 4 ಡಿಗ್ರಿ ದೊಡ್ಡ ದೊಡ್ಡ ಡಿಗ್ರಿ, ಇವರಿಂದ ದೇಶಕ್ಕೆ ಏನ್ ಪ್ರಯೋಜನ ಆಗಿದೆ? ಕುಡಿಯುವ ನೀರು ಕೊಡುವ ಯೋಗ್ಯತೆ ಇದೆಯಾ ಇವರಿಗೆ? 4-4 ಡಿಗ್ರಿ ಪಡ್ಕೊಂಡಂತ ಅಧಿಕಾರಿಗಳು ಇಂಜಿನಿಯರ್ಗಳು ಕುಡಿಯುವ ನೀರು ಕೊಡುವ ಯೋಗ್ಯತೆ ಇದೆಯಾ? ಯಾಕೆ? ಅವರು ವಿವೇಕಾನಂದರನ್ನು ಓದಲಿಲ್ಲ. ವಿವೇಕಾನಂದರನ್ನು ಓದಿದ ಸುಭಾಷ್ ಚಂದ್ರ ಬೋಸ್ ICS ನಲ್ಲಿ 4ನೇ ರ್ಯಾಂಕ್ ಬಂದಿದ್ರೆ ಆ ರ್ಯಾಂಕ್ ಸರ್ಟಿಫಿಕೇಟ್ ನ ಕಸದ ಮುಟ್ಟಿಗೆ ಬಿಸಾಕಿದ್ರು. ಇವತ್ತು ಯಾರು IAS ಪಾಸ್ ಮಾಡಿ ನನಗೆ IAS ಡಿಗ್ರಿ ಬೇಡ, ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೇನೆ ಅಂತ ಹೇಳುವ ಒಬ್ಬ IAS ಹುಡುಗ ಇದ್ದಾನ? ಅವರಿಗೆ IAS ಬೇಕು, ಅದರ ವೈಭವ ಬೇಕು, ಅದರ ವೈಭೋಗ ಬೇಕು. 4ನೇ ರ್ಯಾಂಕ್ ತಗೊಂಡ 23 ವರ್ಷದ ಸುಭಾಷ್ ಚಂದ್ರ ಬೋಸ್ ಅದರ ಕಸದ ಗುಟ್ಟಿಗೆ ಬಿಸಾಕಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಲ್ಲ. ಅದಕ್ಕೆ ಕಾರಣ ಆಗಿದ್ದು ಯಾರು? ವಿವೇಕಾನಂದರು. ಯಾವುದೇ ಜಗತ್ತಿನ ಮೂಲೆಯಲ್ಲಿ ಇದು ಒಳ್ಳೆಯದಾಗಿದೆ ತೋರಿಸಿ ಅಲ್ಲಿ ಅವರು ಇರ್ತಾರೆ. ಯಾವುದೇ ಮೂಲೆಯಲ್ಲಿ ಒಬ್ಬ ಅಣ್ಣಾ ಹಜಾರೆ ಆಮೇಲೇನೋ ಅವರೇನೋ ಒಂದ್ ರೀತಿ ರಾಜಕೀಯ ಕೇಳಿದ್ರೆ ಬೇರೆ ಆಯ್ತು, ಅಲ್ಲಿವರೆಗೆ ಎಂಥ ರೆಕಾರ್ಡ್. ಚೀಫ್ ಮಿನಿಸ್ಟರ್ ಅವರನ್ನು ನೋಡೋದಕ್ಕೆ ಹೋಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕಿತ್ತು. ಟ್ರಕ್ ಡ್ರೈವರ್ ಆಗಿದ್ದವರು 100 ಜನ IAS ಆಫೀಸರ್ಗೆ ಟ್ರೈನಿಂಗ್ ಕೊಡುವ ಮನುಷ್ಯ ಆಗಿದ್ದ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದ ಅಣ್ಣಾ ಹಜಾರೆ. 50 ಪೈಸೆ ವಿವೇಕಾನಂದ ಪುಸ್ತಕ ಓದಿ ಆಮೇಲೆ ಅಮೆರಿಕದ ಟಿವಿಗಳು ಹೇಳಿದವು ಸೆಕೆಂಡ್ ಗಾಂಧಿ ಇಂಡಿಯಾದಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಏರಿದ, 2ನೇ ಗಾಂಧಿ ಇಂಡಿಯಾದಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಮರಾಠಿ ಬಿಟ್ಟು ಬೇರೆ, ಮರಾಠಿ ಹಿಂದಿ ಬಿಟ್ಟು ಬೇರೆ ಏನೋ ಬಾರದ. 8ನೇ ಕ್ಲಾಸ್ ಓದಿರೋ ವ್ಯಕ್ತಿ ಅಮೆರಿಕದ ಟಿವಿನಲ್ಲಿ 2ನೇ ಗಾಂಧಿ ಹುಟ್ಕೊಳ್ಳೋ ಮಟ್ಟಕ್ಕೆ ಏರುತ್ತಾನೆ ಅಂತಂದ್ರೆ 50 ಪೈಸೆ ವಿವೇಕಾನಂದ ಪುಸ್ತಕ ಕಾರಣವಾಗುತ್ತೆ ಅಂದ್ರೆ ವಿವೇಕಾನಂದ ಪುಸ್ತಕ ನಾವು ಓದೋದು ಬೇಡ, ಅವರಿಂದ ಪ್ರೇರೇಪಣೆ ಪಡ್ಕೊಳ್ಳೋದು ಬೇಡ, ಸ್ಫೂರ್ತಿ ಪಡ್ಕೊಳ್ಳೋದು ಬೇಡ. ನಾನು ಎಜುಕೇಶನ್ ಮಿನಿಸ್ಟರ್ ಆದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಇವತ್ತು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಎಕನಾಮಿಕ್ಸ್ ಇದೆಯಲ್ಲ ಇದನ್ನೆಲ್ಲ ಬೀಗ ಹಾಕ್ತೇನೆ, ಅದೆಲ್ಲ ಕ್ಲೋಸ್ ಮಾಡ್ತೀನಿ. ನಿಮ್ಗೆ ಯಾವ ಎಕನಾಮಿಕ್ಸ್ ಬೇಡ, ಫಿಸಿಕ್ಸ್ ಬೇಡ, ಮ್ಯಾಥಮೆಟಿಕ್ಸ್ ಬೇಡ, ಇದೆಲ್ಲ ಓದಿ ಉದ್ಧಾರ ಆಗಿದ್ದು ಅಷ್ಟಲ್ಲೇ ಇದೆ, ಇದನ್ನು ಓದಿದವರು ಈ ದೇಶ ಉದ್ಧಾರ ಮಾಡಿದ ಅಷ್ಟಲ್ಲೇ ಇದೆ. ಇವತ್ತು ಯಶವಂತ ರಾಯ್ ಗೌಡ್ರು ಇದನ್ನ ಯಾಕೆ ಪುತ್ಥಳಿ ಮಾಡಿದ್ದಾರೆ ಅಂದ್ರೆ ಅವ್ರು ಎಕನಾಮಿಕ್ಸ್ ಫಿಸಿಕ್ಸ್ ಓದಿಲ್ಲ ಆದ್ರಿಂದ ಈ ಪುತ್ಥಳಿ ತಂದರು. ಓದಿದ್ದೀರ ಅವ್ರ ತಲೆನೇ ಕೆಟ್ಟೋಗ್ತಿತ್ತು. ಇವತ್ತು ಫಿಸಿಕ್ಸ್ ಎಕನಾಮಿಕ್ಸ್ ಓದಿದವರು ಹಾಳಾಗಿದ್ದಾರೆ, ದೇಶ ದ್ರೋಹಿಗಳಾಗಿದ್ದಾರೆ, ಭ್ರಷ್ಟರಿದ್ದಾರೆ, ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದಾರೆ. ಓದ್ದೇ ಇರೋ ಯಶವಂತ ರಾಯ್ ಗೌಡ್ರು ಸಂಸ್ಕಾರವಂತರಾಗಿದ್ದಾರೆ, ವಿವೇಕಿಗಳಾಗಿದ್ದಾರೆ, ಜವಾಬ್ದಾರಿ ಮನುಷ್ಯ ಆಗಿದ್ದಾರೆ, ಆದರ್ಶ ಶಾಸಕ ಆಗಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯವನಲ್ಲ, ಅವರು ನನಗೇನು ಸ್ವಾಮೀಜಿ ನನ್ನ ಬಗ್ಗೆ ಹೊಗಳಿರ್ತೇನೆ ಹೇಳಲಿಲ್ಲ. ವಿವೇಕಾನಂದರ ಮಹತ್ವ ಅರ್ಥ ಮಾಡಿಕೊಂಡ ಮಹಾಮಹಿಮ ಅವರು ಅಂತ ಹೇಳಿ ನಿರ್ಬಿಡಿಯಿಂದ ಹೇಳ್ತೇನೆ. ಯಾರು ವಿವೇಕಾನಂದರನ್ನು ಅರ್ಥ ಮಾಡಿಕೊಳ್ತಾರೆ ಆ ಮನುಷ್ಯನಲ್ಲಿ ಏನೋ ಸ್ಪೆಷಲ್ ಇದೆ, ಆ ವ್ಯಕ್ತಿಯಲ್ಲಿ ಏನೋ ಶಕ್ತಿ ಇದೆ, ಅವರಲ್ಲೇನೋ ಸಂಸ್ಕಾರ ಇದೆ, ಅವರಲ್ಲೇನೋ ಶಕ್ತಿ ಇದೆ. ಯಾರು ಶಕ್ತಿ ಇದೆ ಯಾರಲ್ಲಿ, ಯಾರಲ್ಲಿ ಸಂಸ್ಕಾರ ಇದೆ ಅವರಿಂದ ಮಾತ್ರ ಒಳ್ಳೆ ಕೆಲಸಗಳಾಗುತ್ತೆ. ಇಲ್ಲಾದ್ರೆ ಆ ಪುತ್ಥಳಿ ಯಾಕೆ ನಿಲ್ಲಿಸ್ತಾರೆ? ವಿವೇಕಾನಂದ ನಿಲ್ಲಿಸಿದ್ರೆ 50 ವೋಟ್ ಜಾಸ್ತಿ ಬರಲ್ಲ. ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಮೂರ್ತಿಗಳು ನಿಲ್ಲಿಸ್ತಾರೆ, ಯಾಕೆ? ಆ ಜಾತಿಯ ಓಟ್ ಬರಲಿ, ಆ ಜಾತಿಯ ಒಂದು 50 ವೋಟ್ ಜಾಸ್ತಿ ಬರಲಿ. ವಿವೇಕಾನಂದರಿಗೆ ಜಾತಿನೇ ಇಲ್ಲ,
ಅವರು ಪುತ್ತಳಿ ನಿಲ್ಲಿಸಿದ್ರೆ 5 ಓಟು ಜಾಸ್ತಿ ಬರಲ್ಲ ಆದರೂ ಯಾಕೆ ಗೌಡ್ರು ಇದರಲ್ಲಿ ನಿಲ್ಲಿಸಿದ್ರು ಇಲ್ಲಿ ಅವರಲ್ಲಿ ಸಂಸ್ಕಾರ ಇದೆ ಅವರಲ್ಲಿ ಶಕ್ತಿ ಇದೆ ಅದಕ್ಕೆ ಹೇಳಿದೆ ನೀವು ಎಜುಕೇಶನ್ ಮಿನಿಸ್ಟರ್ ಆದರೆ ವಿವೇಕಾನಂದ ಪಠ್ಯಪುಸ್ತಕವನ್ನು ನೀಡಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಒಂದು 3-4 ವರ್ಷ ಅವರ ಬಗ್ಗೆ ನಮ್ಮ ಜನ ಎಲ್ಲ ಓದಲಿ ಯಾಕೆ ಸ್ವಾರ್ಥ ಭ್ರಷ್ಟಾಚಾರ ಸ್ವಾರ್ಥ ಮೋಸಗಾರತನ ತುಂಬಿ ತುಳುಕಾಡ್ತಾ ಇದೆ ಇವತ್ತು ದೇಶಕ್ಕಾಗಿ ನಾನು ಏನು ಮಾಡಬಲ್ಲೆ 23 ವರ್ಷದ ಸುಭಾಷ್ ಚಂದ್ರ ಬೋಸ್ ಐಸಿಎಸ್ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ತಗೊಂಡವರು ಅವರಿಗೆ ಮಾಡೋಕೆ ಬೇರೆ ಕೆಲಸ ಇರಲಿಲ್ವಾ ಅಂತ ಅವರು ನೂರಾರು ಜನ ಸಾವಿರಾರು ಜನ ಇವತ್ತು ಟಾಟಾ ಇರಾನ್ ದೇಶದವರು ಶ್ರೀ ಶ್ರೀ ರವಿಶಂಕರ್ ಅವರು ಕೇಳಿದರು ರವಿಶಂಕರ್ ಅವರು ಹೋಗಿ ಹೇಳ್ತಾರೆ ಇರಾಕ್ ದೇಶದವರು ಅಮೆರಿಕದ ಬಾಂಬಿಂದ ಇರಾಕ್ ಹಾಳಾಗಿ ಹೋಗಿದ್ದಾಗ 20 ವರ್ಷದ ಹಿಂದೆ ರವಿಶಂಕರ್ ಹೋಗಿ ಹೇಳ್ತಾರೆ ಇಂಡಿಯಾದಿಂದ ನೀವು ಏನು ಹೆಲ್ಪ್ ಬಯಸ್ತೀರಿ ಆವಾಗ ರವಿಶಂಕರ್ಗೆ ಹೇಳ್ತಾರೆ ಇರಾಕ್ ದೇಶದವರು ಮೂರು ರೀತಿಯ ಹೆಲ್ಪ್ಗಳನ್ನು ಬಯಸ್ತೀವಿ ನಿಮ್ಮಿಂದ ಏನದು ಮೊದಲನೇದು ನಿಮ್ಮ ಇಂಡಿಯನ್ ಕಲ್ಚರ್ ಕೊಡಿ ನಮಗೆ ಭಾರತೀಯ ಸಂಸ್ಕೃತಿ ಕೊಡಿ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಅರ್ಥ ಆಗೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಯುರೋಪ್ ಅಮೆರಿಕಾ ಹೋಗಿ ಗೊತ್ತಾಗುತ್ತೆ ಪ್ಯಾರಿಸ್ ಇದೆ ನಗರದಲ್ಲಿ ಒಬ್ಬಳು ಲೇಡಿ ಬಂದ್ರೆ ನಾನು ನಮಸ್ಕಾರ ಮಾಡಿದ್ಲು 2012ರಲ್ಲಿ ರೋಮ್ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನನ್ನನ್ನು ಗೆಸ್ಟ್ ಆಗಿ ಮಾಡಿ ಅಲ್ಲಿ ಕರೆದಿದ್ರು ಇಂಡಿಯನ್ ಎಂಬೆಸಿ ಅಂತ ಇರುತ್ತೆ ಭಾರತೀಯ ರಾಯಭಾರಿ ಕಚೇರಿಯವರು ಇಂಡಿಯನ್ ಅಂಬಾಸಿಡರ್ ಎಂಬೆಸಿ ರೋಮ್ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕರೆದಿದ್ರು ಅದೇ ಟೈಮ್ನಲ್ಲಿ ವ್ಯಾಟಿಕನ್ ಹೋಗಿದ್ದೆ ಪೋಪ್ ಅವರ ಮುಂದೆ ಹಿಂದೂ ಧರ್ಮದ ಬಗ್ಗೆ ಒಂದು ಉಪನ್ಯಾಸ ಎಲ್ಲ ಮಾಡಿದ್ದೆ ಬಿಬಿಸಿನಲ್ಲಿ ನನ್ನ ಇಂಟರ್ವ್ಯೂ ಯೂಟ್ಯೂಬ್ ಹೋಗಿ ನೋಡಿ ಗೊತ್ತಾಗುತ್ತೆ ಬಿಬಿಸಿ ಇಂಟರ್ವ್ಯೂ ಎಲ್ಲ ಗೊತ್ತಾಗುತ್ತೆ ನನ್ನ ಇಂಟರ್ವ್ಯೂ ಇದೆ ಆ ಟೈಮ್ನಲ್ಲಿ ಪ್ಯಾರಿಸ್ಗೆ ನಾನು ಹೋಗಿದ್ದಾಗ ಸ್ವಿಟ್ಜರ್ಲೆಂಡ್ನ ಲೇಡಿ ಒಬ್ಬಳು ಬಂದು ನಮಸ್ಕಾರ ಮಾಡಿದ್ರು 15 ದಿವಸದಿಂದ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದು ಪ್ಯಾರಿಸ್ನಲ್ಲಿ ದೊಡ್ಡ ಆಶ್ರಮ 20 ಎಕರೆ ಜಾಗ ಇದೆ ಬಹಳ ದೊಡ್ಡ ಆಶ್ರಮ ಇದೆ ಅಲ್ಲಿಗೆ ಬಂದು ಸ್ವಿಟ್ಜರ್ಲೆಂಡಿಂದ ಬಂದಿದ್ದು ಸುಮಾರು 40-42 ವರ್ಷದ ಮಹಿಳೆ 15 ದಿನ ಯೋಗ ಕ್ಯಾಂಪ್ ಯೋಗ ಮೆಡಿಟೇಷನ್ ಎಲ್ಲ ಕ್ಯಾಂಪ್ ಇತ್ತು ಮುಗಿಸ್ಕೊಂಡು ಅವಳಿಗೆ ನಾನು 4-5 ದಿನ ಆಗಿತ್ತು ಆಶ್ರಮಕ್ಕೆ ಹೋಗಿ ನೋಡ್ತಿದ್ದರು ನನ್ನನ್ನು ಹೋಗೋವರೆಗೂ ನಮಸ್ಕಾರ ಮಾಡಿದ್ರು ಸ್ವಾಮೀಜಿ ಐ ಆಮ್ ಟೇಕಿಂಗ್ ಲೀವ್ ಐ ಆಮ್ ಗೋಯಿಂಗ್ ಬ್ಯಾಕ್ ಪ್ಲೀಸ್ ಬ್ಲೆಸ್ ಮೀ ಕೇಳಿದ್ ವಾಟ್ ಇಸ್ ಯುವರ್ ನೇಮ್ ಹಸೇನ್ ಅಂತ ಕೇಳಿದ್ರು ಹೇಳ್ತಾಳೆ ನನ್ನ ಹೆಸರು ಈಶ್ವರಿ ನೀನು ಸ್ವಿಟ್ಜರ್ಲ್ಯಾಂಡ್ ಲೇಡಿ ನಿನ್ನ ಹೆಸರು ಹೆಂಗೆ ಈಶ್ವರಿ ಆಗುತ್ತೆ ಯು ಆರ್ ಎ ಸ್ವಿಸ್ ಲೇಡಿ ಇಸ್ ಇಟ್ ಹೌ ಕಮ್ ಯು ಆರ್ ಈಶ್ವರಿ ಇಟ್ ದೇರ್ ಶುಡ್ ಬಿ ಸಮಥಿಂಗ್ ಎಲ್ಸ್ ಐಸ್ ಯುವರ್ ನೇಮ್ ಏನೋ ಬೇರೆ ಏನೇ ಇರಬೇಕಲ್ಲ ನನ್ನ ಹೆಸರು ಯಾ ಮೈ ರಿಯಲ್ ನೇಮ್ ಇಸ್ ಇಸಾಬೆಲಾ ನೌ ಐ ಹ್ಯಾವ್ ಬಿಕಮ್ ಈಶ್ವರಿ ನನ್ನ ಮೊದಲಿನ ಹೆಸರು ಇಸಾಬೆಲಾ ಕ್ರಿಶ್ಚಿಯನ್ ಈಗ ನಾನು ಈಶ್ವರಿ ಆಗಿದ್ದೇನೆ ಯಾಕೆ ರಾಮಕೃಷ್ಣ ಆಶ್ರಮಕ್ಕೆ ಬಂದು ವಿವೇಕಾನಂದ ಪುಸ್ತಕ ನೋಡಿದ್ಲು ಅಯ್ಯೋ ಏನ್ ಅದ್ಭುತವಾಗಿದೆ ಇವ್ರ ವಿಚಾರಗಳು ನಾನು ಕೂಡ ಇವರಂಗೆ ಇರಬೇಕಾಗಿತ್ತಲ್ಲ ಇವರ ಸಂಸ್ಕೃತಿ ಇವರ ಧರ್ಮನೇ ನಂದು ಆಗ್ಬೇಕಾಗಿತ್ತಲ್ಲ ಅಂತ ಅನ್ನಿಸ್ತು ಏನೋ ತನ್ನ ಹೆಸರನ್ನು ಈಶ್ವರಿ ಅಂತ ಚೇಂಜ್ ಮಾಡ್ಕೊಂಡು ನಮಸ್ಕಾರ ಮಾಡಿ ಬ್ಲೆಸ್ ಮೀ ಐ ಆಮ್ ಟೇಕಿಂಗ್ ಲೀವ್ ಹೋಗ್ತಾ ಇದ್ದೀನಿ ಆಶೀರ್ವಾದ ಕೇಳಿದೆ ವಾಟ್ ಶುಡ್ ಐ ಬ್ಲೆಸ್ ಯು ಏನಂತ ಆಶೀರ್ವಾದ ಮಾಡಲಿ ಕೇಳ್ತಾಳೆ ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್ ನನ್ನ ಮುಂದಿನ ಜನ್ಮದಲ್ಲಿ ಇಂಡಿಯಾ ದೇಶದಲ್ಲಿ ಹುಟ್ಟುವ ಹಾಗೆ ನನಗೆ ಆಶೀರ್ವಾದ ಮಾಡಿ ಸ್ವಿಟ್ಜರ್ಲೆಂಡ್ ಸ್ವರ್ಗ ಇದ್ದಂಗಿದೆ ಯಾಕೆ ಜಗತ್ತಿನ ಎಲ್ಲ ದುಡ್ಡು ಅಲ್ಲೇ ಇರೋದು ನಮ್ಮ ದೇಶದಂತೂ ಬಹಳ ಜನರದ್ದು ಇರಬೇಕು ಅಮೆರಿಕ ಏನಿಲ್ಲ ಸ್ವಿಟ್ಜರ್ಲೆಂಡ್ ಮುಂದೆ ಅಲ್ಲಿಯ ರೈಲ್ವೆ ಸ್ಟೇಷನ್ನು ಬಸ್ ಸ್ಟೇಷನ್ನು ಬಸ್ಸು ಟ್ರೈನು ರಸ್ತೆಗಳು ಸ್ವರ್ಗಲೋಕವಾದರೂ ಹೀಗಿರುತ್ತಾ ಅಂತ ಹೇಳೋಕ್ಕಾಗಲ್ಲ ಅಂತ ದೇಶದಲ್ಲಿ ಹುಟ್ಟಿದಾಳೆ ಇಂಡಿಯಾ ದೇಶದ ಹೆಂಗಿದೆ ಅಂತ ಗೊತ್ತಿರುತ್ತೆ ಅವಳಿಗೆ ಮುಂದಿನ ಜನ್ಮದಲ್ಲಿ ಇಲ್ಲಿ ಹುಟ್ಟುತ್ತೀನಿ ಯಾಕೆ ವಿವೇಕಾನಂದರನ್ನು ಓದಿದಾಳೆ ಅವಳು ರಿಯಲ್ ಇಂಡಿಯಾ ಏನು ಅಂತ ಅರ್ಥ ಮಾಡಿಕೊಂಡಿದ್ದಾಳೆ ನಿಜವಾದ ಇಂಡಿಯಾ ಯಾರಾದರೂ ಅಯ್ಯೋ ಈ ದೇಶದಲ್ಲಿ ಹುಟ್ಟಬೇಕಾಗಿತ್ತಲ್ಲ ಆದರೆ ಅಂಥ ಇಂಡಿಯಾನ ಇವತ್ತು ನಾವು ಯಾವ ಮಟ್ಟಕ್ಕೆ ತಂದಿದ್ದೀವಿ ಯಾಕೆ ದಡ್ರು ನಾವು ಅಜ್ಞಾನಿಗಳು ವಜ್ರ ಕೈಯನ್ನು ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಈ ದೇಶದ ಮಹಿಮೆ ಈ ಮಣ್ಣು ಈ ನಾಡು ಈ ನುಡಿ ಈ ಸಂಸ್ಕೃತಿ ವಜ್ರದ ಬೆಲೆ ವಜ್ರದ ಬೆಲೆ ಬರ್ತೀರಿ ಸ್ವಾಮಿ ವಿವೇಕಾನಂದರ ಚಿಂತನೆ ಹೈಸ್ಕೂಲ್ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸರಿಯಾದ ಪ್ರಮಾಣದಲ್ಲಿ ಸಿಗುವ ಹಾಗೆ ಅದಕ್ಕೂ ಕೂಡ ಒಂಚೂರು ಗಮನ ಕೊಡಿ ಎಚ್ ಕೆ ಪಾಟೀಲ್ ಇರ್ತಾರೆ ಮುಂದಿನ ದಿನಮಾನಗಳಲ್ಲಿ ನೀವಿಬ್ರು ಡಿ ಆರ್ ಪಾಟೀಲ್ ನಿಮ್ಮ ಹಿಂದಿನ ಶಕ್ತಿಯಾಗಿ
ಪ್ರೇರಣಾತ್ಮಕ ಶಕ್ತಿಯಾಗಿರ್ತಾರೆ ನೀವೆಲ್ಲ ಸೇರಿಕೊಂಡು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ವಿವೇಕಾನಂದರ ಚಿಂತನೆ ಸಿಗುವ ಹಾಗೆ ಮಾಡಿ ಎಂತೆಂಥ ಅದ್ಭುತವಾದ ಮಾರ್ಪಾಟುಗಳು ಇಬ್ಬರು ಮೂರು ಜನ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ಕೊಟ್ಟು ಹೇಳುವೆ ಒಬ್ಬೊಬ್ಬ ಹುಡುಗರು ಈ ರೀತಿ ಮಾರ್ಪಾಟು ತಂದುಕೊಳ್ಳಬಲ್ಲ ಅವನಿಗೆ ಹುಲಿಯ ಹಾಲು ಸಿಕ್ಕಿದಾಗ ಯಾವುದ್ಯಾವುದೋ ಹಾಲು ಕುಡಿದ್ರೆ ಹೆಂಗ್ ಬೆಳಿಬೇಕು ಹೆಂಗ್ ಬೆಳೀತಾ ಇದ್ದಾರೆ ಹುಲಿಯ ಹಾಲು ಒಂದ್ ಸ್ವಲ್ಪ ಕುಡಿಸೋಣ ನಮ್ಮ ಮಕ್ಕಳನ್ನ ಇಲಿಗಳಂತೆ ಬದುಕೋದಕ್ಕೆ ಹೋಗ್ತಾ ಇರೋ ಮಕ್ಕಳನ್ನ ಹುಲಿಗಳಾಗಿ ಪರಿವರ್ತನೆ ಮಾಡೋಣ ಅದಕ್ಕೆ ಆ ಕಾರ್ಯಕ್ರಮ ಆ ಪ್ರಕ್ರಿಯೆ ಇಂಡಿಯಿಂದಲೇ ಪ್ರಾರಂಭವಾಗಿದೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಸರಸ್ವತಿ ಮಹಾಸ್ವಾಮೀಜಿಯವರಿಗೆ ಅನಂತರ ಅಧ್ಯಕ್ಷರಾದ ರಾಮ್ ಸಿಂಗ್ ಕನ್ನೊಳ್ಳಿ ಅವರು ನಡೆಸಿಕೊಡ್ತಾರೆ ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥವರು ಈ ಕಾರ್ಯಕ್ರಮದ ನಂತರದಲ್ಲಿ ವಂದನಾರ್ಪಣೆಯ ನಂತರದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಸ್ಟ್ಯಾಚ್ಯೂ ಮಕ್ಕಳೇ ಪ್ರಸಾದ ವ್ಯವಸ್ಥೆ ಅದೇ ರೀತಿ ಈ ವೇದಿಕೆಯ ಅವರು ಸಾಧ್ಯವಾಗಿಸಿರುವ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳು ಹೃದಯವಾಸ ಕಾತಾಳ ಬಾಳಗಾವ ಇವರಿಂದ ಭಕ್ತಪೂರ್ವ ವಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ನರೇಶಾರಣ ಶ್ರೀಗಳು ಕಾಪುನಾಥ ವಿಜಯಪುರಿಯವರು ನನ್ನ ಹೃದಯಪೂರ್ವಕ ವಂದನೆ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಉದ್ಘಾಟಕರು ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಮಗೆ ಉತ್ತಮ ಸಹಕಾರ ಸಲಹೆ ನೀಡಿ ನಮ್ಮ ಹೆಮ್ಮೆಯ ಶಾಸಕರ ಸಮಯ ಸಂದೇವ್ ಪಾಟೀಲ್ ಅವರಿಗೆ ನನ್ನ ಪೂರ್ವಪೂರ್ವ ವಂದನೆ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಿ ಆರ್ ಪಾಟೀಲ್ ಮಾಜಿ ಶಾಸಕ ಅವರಿಗೂ ಕೂಡ ತುಂಬ ಹೃದಯ ವಂದನೆ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಸಂಭವಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೂ ಅವು ಎಲ್ಲ ವರ್ಗದ ಸಹೋದರ ಸಹೋದರಿಯನ್ನು ಹೃದಯಪೂರ್ವಕ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ವಿರಾಮ ನೀಡುತ್ತೇನೆ ಜೈ ಜಯ ಕರ್ನಾಟಕ